ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಅಫಿಡವಿಟ್ ಪ್ರೋಗ್ರಾಮ್. ಸ್ನೇಹಿತರೆ, ಇವತ್ತಿನ ಪ್ರೋಗ್ರಾಮ್ ಅಂದರೆ ಇವತ್ತಿನ ವಿಷಯ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರ. ಅದು ಯಾವ ಮಟ್ಟಿನ ಒಂದು ಪರಿಸ್ಥಿತಿಗೆ ಹೋಗಿದೆ ಅಂತಂದರೆ ವ್ಯವಸ್ಥೆ ನೀವೇ ನೋಡಿ. ಆ ಪ್ರೋಗ್ರಾಮ್ ಹೆಸರು ರೌರವ ನರಕ. ಪುರಾಣದಲ್ಲಿ ನೀವು ಕೇಳಿರಬೇಕು, ಪುರಾಣದಲ್ಲಿ 14 ಪ್ರಭೇದಗಳಿದೆ, ಅಂದರೆ ವಿಭಾಗಗಳು ನರಕದಲ್ಲಿ. ಅಂದರೆ ನೀವು ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವ ರೀತಿಯಲ್ಲಿ ತಗೊಂಡಾಗ, ನೀನು ಸತ್ತರೆ ಅಂತಿಂಥ ನರಕಕ್ಕೆ ಹೋಗಲ್ಲ, ರೌರವ ನರಕಕ್ಕೆ ಹೋಗ್ತೀಯಾ ಅಂತ ಅಂತಾರೆ. ರೌರವ ನರಕ ಅಂತಂದರೆ ಆ 14 ನರಕಗಳಲ್ಲಿ ರೌರವ ನರಕ ಮೊದಲನೇದು. ಆ ರೌರವ ನರಕಕ್ಕೆ ಹೋದರೆ ಆ ಏನು ತಪ್ಪು ಮಾಡಿರ್ತಾನೋ, ಅಂದರೆ ನಮ್ಮ ಭೂಮಿ ಮೇಲೆ ಹುಟ್ಟಿದ ಮೇಲೆ ಯಾರಿಗಾದರೂ ತುಂಬ ಅನ್ಯಾಯ ಅಥವಾ ಕೊಲೆ ಈ ಥರ ಏನಾದರೂ ಹೆಚ್ಚು ಕಮ್ಮಿ ಮಾಡಿದಾಗ ಅಂಥವನ್ನ ಕುದಿಯೋ ಎಣ್ಣೆ ಹಾಕ್ತಾರೆ. ಮತ್ತು ದೊಡ್ಡ ದೊಡ್ಡ ಹಾರೆ ಪಿಕಾಸಿಗಳಲ್ಲಿ ಅವನನ್ನು ಚುಚ್ಚಿ ಚುಚ್ಚಿ ಪೀಸ್ ಪೀಸ್ ಮಾಡಿಕೊಳ್ತಾರೆ, ಬೆಂಕಿ ಒಳಗೆ ಹಾಕ್ತಾರೆ. ಈ ಥರ ಯಾವ ಯಾವ ಒಂದು ಅತಿ ಘೋರವಾದ ಚಿತ್ರಹಿಂಸೆಗಳಿರ್ತೀಯೋ ಅಂಥ ಹಿಂಸೆಗಳನ್ನು ರೌರವ ನರಕ ಅಂತ ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ಅಂಥ ರೌರವ ನರಕ ನಾನು ಕೊಡ್ತಾ ಇದ್ದೀನಿ. HD ಕುಪ್ಪೆ ಶಾಲಾ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಗಿಫ್ಟ್. ಏನಪ್ಪ, ನಿಮಗೆ ಗೊತ್ತಿರಬೇಕು, HD ಕೋಟೆ ತಾಲೂಕೊಳಗೆ ನಾಗರಹೊಳೆ ಅಭಯಾರಣ್ಯ ಅಂದರೆ ಆ ಫಾರೆಸ್ಟ್ ಪ್ರಿಮಿಸಸ್ ಬರುತ್ತೆ, ಅದರ ಹತ್ತಿರ HD ಕುಪ್ಪೆ ಅನ್ನೋದು ಬರುತ್ತೆ. ಆ HD ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಇದು ಬರುವಂಥದ್ದು. ಅಲ್ಲಿ ಒಂದು ಸಣ್ಣ ಸರ್ಕಾರಿ ಶಾಲೆ ಇದೆ, ಯಾವುದು HD ಕುಪ್ಪೆ ಸರ್ಕಾರಿ ಶಾಲೆ ಅಂತ ಒಂದಿದೆ. 7th ತನಕ ಅಲ್ಲಿ ಹೆಣ್ಣು ಮಕ್ಕಳುಗಳು ಹುಡುಗರುಗಳು ಓದ್ತಾರೆ. ನಮ್ಮ ಕರ್ನಾಟಕದ ಗಡಿಯದು ಹೇಳಿ ಕೇಳಿ, ಕರ್ನಾಟಕದ ಗಡಿ, ಕಟ್ಟ ಕಡೆಯ ಗಡಿ. ಇದೇ HD ಕುಪ್ಪೆ ಹತ್ತಿರ, DB ಕುಪ್ಪೆ ಹತ್ತಿರ ನಿಮಗೆ ಗೊತ್ತಿರಬೇಕು ಮಚ್ಚೂರು ಅಂತ ಒಂದು ಗ್ರಾಮ ಬರುತ್ತೆ. ಆ ಮಚ್ಚೂರು ಅನ್ನೋ ಗ್ರಾಮದ ಪಕ್ಕದಲ್ಲಿ ಅಂದರೆ ಒಂದು ನದಿ ಹೋಗುತ್ತೆ. ಯಾವ ನದಿ? ಕಪಿಲಾ ನದಿ ಹೋಗುತ್ತೆ. ಆ ಕಪಿಲಾ ನದಿ ಅಂದರೆ ಸುಮಾರು ಅದು 200 ಆಳ ಬರುತ್ತೆ, 400 ಉದ್ದ ಬರುತ್ತೆ. ಈ ಅದನ್ನು ದಾಟಿದ್ರೆ ನೆಕ್ಸ್ಟ್ ಸಿಗೋದೆ ಪೆರಿಕಲ್ಲೂರು ಅಂತ ಕೇರಳ ಗಡಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅಲ್ಲಿಂದ ಕೇರಳ ಪ್ರಾರಂಭ. ಅಂದರೆ ನೀವು HD ಕುಪ್ಪೆಯಿಂದ ಮಧ್ಯದಲ್ಲಿ ಒಂದು ಹೊಳೆ, ಆ ಹೊಳೆಯನ್ನು ದಾಟಿದ್ರೆ ಪೆರಿಕಲ್ಲೂರು ಸರ್ಕಾರಿ ಶಾಲೆ, ಅಂದರೆ ಕೇರಳ ಗೌರ್ಮೆಂಟ್ ಅದು. ಇದರ ಮಧ್ಯೆ ಇರೋದು ಜರ್ನಿ, ಸುಮಾರು ಒಂದು 1.25 ಘಂಟೆ ಜರ್ನಿ ಬರುತ್ತೆ. ನಾನು ಮೊದಲೇ ಹೇಳಿದ್ದೀನಿ, 400 ಉದ್ದ ಇದೆ ಆ ನದಿ, ಆ ಕಪಿಲಾ ನದಿ ಬಂದು 400 ಉದ್ದ ಬರುತ್ತೆ, 20 ಆಳ ಬರುತ್ತೆ. ಒಳಹರಿವು ಅಥವಾ ಒಳಹರಿವು ಜಾಸ್ತಿ ಆದಾಗ ಹೆಚ್ಚು ಕಮ್ಮಿ 50 ಕೂಡ ಆಗುತ್ತೆ. ನೀವು ನಂತರ 2009 ಅದೇ ಹೊಳೆಯಲ್ಲಿ ಒಳಹರಿವು ಬಂದಾಗ 9 ದೋಣಿಯಲ್ಲಿ ಹೋಗ್ತಿದ್ದವರು ಒಂದೇ ಬಾರಿಗೆ ಅಸುನೀಗಿದ್ದಾರೆ, ಹೋಗ್ಬಿಟ್ರು. ಅಂಥ ಒಂದು ಅಪಾಯಕಾರಿಯಾದಂತಹ ಒಂದು ಹೊಳೆ ಆ ಜಾಗ, ಆ ಪ್ರಿಮಿಸಸ್ಸು. ನಿಮಗೆ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಇದೊಂಥರ ಫಿಲಮ್ ಸ್ಟೋರಿ ಥರ ಬರುತ್ತೆ. ಮತ್ತು ಸರ್ಕಾರದಲ್ಲೂ ಕೂಡ ಗೋಮುಖ ವ್ಯಾಘ್ರಗಳಿರ್ತಾರೆ. ಸರ್ಕಾರಿ ಒಂದು ಸರ್ಕಾರದ ಮಿನಿಸ್ಟರ್ಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಥವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನೀರಾವರಿ ಇಲಾಖೆ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಇಲ್ಲಿ ಇವರೆಲ್ಲ ಒಂಥರ ಫಿಲಮಲ್ಲಿ ಈ ಪ್ರತಿಯೊಬ್ಬರಲ್ಲೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಶೇಡ್ಸ್ ಇರುತ್ತಿಲ್ಲ, ಆ ಥರ ಇವರು ವಿಲನ್ಗಳಾಗಿ ಬರ್ತಾರೆ ಕೆಲವರು. ಈ ಸ್ಟೋರಿ ಆ ಮಟ್ಟಕ್ಕೆ ತುಂಬ ಎಕ್ಸ್ಟ್ರೀಮ್ ಹೋಗಿರುವಂತಹ, ಅತಿ ಅನಿಸ್ಕೊಂಡಿರುವಂತಹ, ಮತ್ತು ನಮ್ಮ ಕನ್ನಡದ ಶಾಲೆಯ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಇಂಥ ದುಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನೀವು ಈ ಕತೆ ಕೇಳಿಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಿಮಗೆ. ನೋ ಡೌಟ್ ಅಬೌಟ್ ದಟ್. ಖಂಡಿತವಾಗುವೆ ನಿಮಗೆ ಈ ಕತೆ, ಈ ಸ್ಟೋರಿ, ಈ ಕರುಣಾಜನಕ ಕತೆ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಎಂಥ ಕಟಕನಿಗೂ
ಈ ಮಟನ್ ಶಾಪಲ್ಲಿ ಕಡಿತಾರಲ್ಲ, ತುಂಡು ತುಂಡು ಮಾಡ್ತಾರಲ್ಲ ಕಡ್ಗ, ಆ ಕಡ್ಗ ಕೂಡ ಒಂದು ತೊಟ್ಟು ಕಣ್ಣೀರನ್ನ ಹಿಂಗೆ ಸುರಿಸ್ಬಿಡ್ತಾನೆ. ಅಯ್ಯೋ ಛೇ ಪಾಪ, ನಮ್ಮ ಕನ್ನಡದ ಮಕ್ಕಳಿಗೆ ಇಂಥ ದೌರ್ಭಾಗ್ಯ, ಇಂಥ ಶೋಷಣೀಯ ಪರಿಸ್ಥಿತಿ. ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರದಿಂದ ಏನೇನು ಸವಲತ್ತುಗಳು ತಗೋತಾರೆ ಸ್ವಾಮಿ, ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಪಾಪ ಬಿಸ್ನೆಸ್ ಮೆನ್ಗಳು ನಮ್ಮ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ತಗೊಳ್ಳೋಣ ಸುಮ್ಮನೆ, ಸರ್ಕಾರಿ ಅಧಿಕಾರಿಗಳ ಸಂಖ್ಯೆ ಎಷ್ಟಿರ್ಬೋದು, ಅವ್ರಿಗೆ ಸೇಫರ್ ಸೈಡ್ ಅವರು. ಇನ್ನು ಬಿಸ್ನೆಸ್ ಮೆನ್ಗಳಿರ್ತಾರೆ ಪಾಪ, ಮತ್ತು ಜೀವನಕ್ಕೆ ಏನೇನೋ ನಾನಾ ಥರ ಖಾಸಗಿ ಜೀವನ ನಡೆಸುವಂಥವ್ರು, ಅದು ಸ ಹೆಂಗಾರ ಒಂದು ದುಡ್ಕೊಂಡು ಹೋಗುವಂಥವ್ರು, ಸಂದೇಪೇಟೆಯಲ್ಲಿ ಮೂಟೆ ಹೊರವರಿಂದ ಹಿಡಿದು ಹೇಗೋ ಜೀವನ ಮಾಡ್ಕೊಂಡು ಹೋಗುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವ್ರಿಗೆಲ್ಲ ಸೇಫರ್ ಸೈಡ್ ಇಲ್ಲ, ಸೇಫ್ಟಿ ಇಲ್ಲ. ಸೇಫ್ಟಿ ಇರೋದು ಯಾರಿಗೆ ಸ್ವಾಮಿ? ಸರ್ಕಾರಿ ಅಧಿಕಾರಿಗಳಿಗಲ್ವ. ನೆಟ್ಟಿಗೆ ಸರ್ಕಾರದಿಂದ ಅವರು ಸಂಬಳ ತಗೊಂಡು ಪಾಕೆಟ್ಗೆ ಹಾಕ್ಕೊಂಡು ತಮ್ಮ ಕೆಲಸ ಏನೋ ನಿಯತ್ತ ನಾಯಿ ಥರ ಕೆಲಸ ಮಾಡಬೇಕು ಹೊರತು ಈ ಥರ ಎಂಜುಳ ಕಾಸಿಗೆ, ಅಮೇಧ್ಯಕ್ಕೆ, ಚೀತು ಕಕ್ಕಾಗೆ ಕೈ ಒಡ್ಡಿಕೊಂಡು ಈ ಮಟ್ಟಕ್ಕೆ ನುಂಗಿ ನೀರು ಕುಡಿತಾರೆ ಅಂತಂದರೆ ಏನು ಸ್ವಾಮಿ ಹೇಳೋಣ, ಯಾರ ಹತ್ರ ಹೇಳೋಣ? ಅಂತಹ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಥ ಅಧಿಕಾರಿಗಳ ಕಥೆಯೇ ಇವತ್ತಿನ ರೌರವ ನರಕ ಸ್ಟೋರಿಯ ಮುನ್ನುಡಿ. ಎಸ್, ಬನ್ನಿ ಹೇಳ್ತೀನಿ. ಸೊ ನಿಮ್ಗೆ ಹೇಳಿದೆ ಡಿ ಬಿ ಕುಪ್ಪೆಗೂ ಮತ್ತೆ ಕೇರಳದ ಬಾರ್ಡರ್ ಸ್ಟಾರ್ಟ್ ಆಗೋದು ಪೆರಿಕಲ್ಲೂರ್ಗುವೆ ಮಧ್ಯ ಒಂದು ಹೊಳೆ, ಕಬಿನಿ ಜಲಾಶಯದಿಂದ ಬರುವಂಥ ಹೊಳೆ. ಆ ಹೊಳೆ 20 ಅಡಿ ಇದೆ, ಒಳಹರಿವು ಬಂದಾಗ 50 ಅಡಿ ಮಟ್ಟಕ್ಕೂ ಹೋಗುತ್ತೆ, 400 ಮೀಟರ್ ಉದ್ದ ಇದೆ. ಇಲ್ಲಿ ಏನು ಸ್ಟೋರಿ ಬರುತ್ತೆ ಗೊತ್ತಾ? ಇಲ್ಲೊಂದು ಪುಟ್ಟ ಶಾಲೆ ಇದೆ ಹೇಳಿದ್ರ, ಆ ಶಾಲೆಯ ಸುತ್ತ ಏನಾದರೂ ಒಂದು ಶಾಲೆ, ಒಂದು ಅಲ್ಲೊಂದು ದೇವಸ್ಥಾನನೂ ಇದೆ, ಮತ್ತು ಒಂದು ಮಸೀದಿ ಇದೆ ಸಣ್ಣದು, ನಮ್ಮ ಮುಸ್ಲಿಂ ಜನಾಂಗದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಆಸ್ಪತ್ರೆ ಇದೆ, ಇವೆಲ್ಲವೂ ಇದೆ. ಇದರ ಮಧ್ಯ ಈಗ ನಡೆದಿರುವಂಥ ಒಂದು ಬೃಹತ್ ಕಾರ್ಯ ಸಾಧನೆ ಏನಪ್ಪ ನಮ್ಮ ಸರ್ಕಾರದ ಅಂತಂದರೆ, 3 ಬಾರ್ಗಳು ಅಲ್ಲಿ ತಲೆ ಎತ್ತಿದೆ. 3 ಬಾರ್ಗಳು ಯಾವ್ದು ಗೊತ್ತೇ? ಬಾಬಾ ವೈನ್ಸ್, ರಾಘವೇಂದ್ರ ವೈನ್ಸ್, ಜೆ ಕೆ ಬಾರ್ ಅಂಡ್ ರೆಸ್ಟೋರೆಂಟ್ಸ್, ರಾಘವೇಂದ್ರ ವೈನ್ಸ್. ಪಾಪ ನೋಡಿ ಎಂತೆಂಥ ಹೆಸರುಗಳಿರ್ತಾರೆ, ರಾಯರು ಗುರುಗಳಿಗೆ, ಯತಿಗಳಿಗೆ, ದೇವರಿಗೆ ಎಲ್ರಿಗೂ ಎಣ್ಣೆ ಹೊಡೆಸ್ಬಿಡ್ತಾರೆ. ಇವ್ರು ಬೇಕಾದ್ರೆ ಅವರಿಂದ ಏನಾದರೂ ಅವರು ಕಣ್ಮುಂದೆ ಬಂದುಬಿಟ್ರೆ ಅವ್ರಿಗೂ ಎಣ್ಣೆ ಹೊಡೆಸ್ಬಿಟ್ಟು ಅವರಿಂದ ಒಂದಿಷ್ಟು ದುಡ್ಡು ಇಸ್ಕೊಂಡ್ಬಿಡ್ತಾರೆ ಕಬಾಯಿನ. ಅಂಥ ರಾಸ್ಕಲ್ಸ್ಗಳು ಇವರುಗಳು. ಈ ಮೂರು ಬಾರಲ್ಲೂ ಜೆ ಕೆ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಮತ್ತು ಇದರ ಓನರ್ ಕೃಷ್ಣಪ್ಪ ಅಂತ ಒಂದು ಶಿಫ್ಟೆಡ್ಡು, ನಂಜನಗೂಡ ಯಾವುದೋ ಕಡೆಯಿಂದ ಶಿಫ್ಟಿಂಗ್ ಆಗಿ ಬಂದಿದೆ. ಅಂದರೆ ಸಿ ಎಲ್ ನೈನ್ ಅಂತ ಕೊಡ್ತಾರೆ ಬಾರ್ಗಳಿಗಾದರೆ, ಇದು CL9 ಅಂತ. ಒಂದು ಶಿಫ್ಟೆಡ್ ಬಾರು, ಇನ್ನೆರಡು ವೈನ್ ಸ್ಟೋರ್ಸ್ಗಳು. ಓಕೆ. ಸೊ ನಮ್ಮ HD ಕೋಟೆ ರಿಪೋರ್ಟರ್ ಶಿವಲಿಂಗ್ ಮಾತಾಡ್ತಾರೆ, ಏನಂತ ಕೇಳ್ಕೊಂಬೋಣ ಬನ್ನಿ. ಶಿವಲಿಂಗ್ ನಮಸ್ಕಾರ. ನಮಸ್ತೆ. ಏನು DB Kuppeಯಲ್ಲಿ ತಾವು ಅಕ್ರಮವಾಗಿ ಮದ್ಯದಂಗಡಿಗಳು ತೆರವಾಗಿದೆ ಅಂತ ತಾವು ಹೋರಾಟ ಮಾಡ್ತಾ ಇದ್ದೀರಾ? ಏನು ಗ್ರಾಮ ಹೋರಾಟ ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ ಶಿವಲಿಂಗ್ ಅವರೇ? ಸರ್, ಇವತ್ತಿನ ದಿನ ನಮ್ಮ DB Kuppe ಅರಣ್ಯ ವ್ಯಾಪ್ತಿಗೆ ಸೇರುತ್ತೆ. ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳುಗಳು ಇವತ್ತಿನ ದಿನ ನಮ್ಮ ಸರ್ಕಾರಿ ಶಾಲೆನೇ ಬೇಡ ಅಂತ ತ್ಯಜಿಸಿ ಎಲ್ಲೋ ಕೇರಳ ಕಡೆಗೆ ಮಲಯಾಳ ಕಲಿಯೋದಕ್ಕೆ ಅಂತೇಳಿ, ಅದು ನಮ್ ದುರಂತ ಸರ್. ಅದು ನಮ್ಮ ಒಂದ್ ಕಡೆ ನಮ್ಮ ಮಕ್ಕಳುಗಳು ಇವತ್ತಿನ ದಿನ ನಮ್ಮ ಶಾಲೆಯಿಂದ ಬೇಸತ್ತು, ಅಂದ್ರೆ ಅಲ್ಲಿ ಒಂದು ಕುಡುಕರ ಅವಳಿಯಿಂದ ಅಲ್ಲಿ ಬಾರ ಸ್ಕೂಲ್ ಪಕ್ಕನೆ ಬಾರ್ ಕೊಟ್ಟಿರೋದ್ರ ಪರಿಣಾಮ ಅವ್ರ 6 ಗಂಟೆ ಮೇಲೆ ನಮ್ಮ ಶಾಲೆಯನ್ನ ಕುಡುಕರ ಅಡ್ಡೆ ಮಾಡ್ಕೊಂಡಿದ್ದಾರೆ. ಕುಡಿಯಕ್ಕೆ ಎಲ್ಲಿಂದ ಬರ್ತಾರೆ ಈ ವ್ಯಕ್ತಿಗಳು? ಸರ್, ಎಲ್ಲರೂ ಸುದಾ ಕೇರಳದಿಂದಾನೇ ಬರಂತವ್ರು. ಕೇರಳದಲ್ಲಿ ಬ್ಯಾನ್ ಆಗಿರೋದ್ರಿಂದ ಇವರು ಇಲ್ಲೇನು ಬರೋದಕ್ಕೆ ಯಾವ ಒಂದು ವ್ಯವಸ್ಥೆ ಮಾಡ್ಕೊಬರ್ತಾರೆ ಇವರು? ಸರ್, ಎಲ್ಲರೂ ಅಕ್ರಮವಾಗಿ ದೋಣಿಲೇ ಬರೋದು ಸರ್ ಅಲ್ಲಿ. ನಮ್ಗೆ ನೋಡಿ, ನಮ್ಮ ಕರ್ನಾಟಕದವರು 6 ಗಂಟೆ ಮೇಲೆ ನಾವು ಏನಾದ್ರು ಗಡಿ ದಾಟು ಹೋಗ್ತೀವಿ ಅಂತಂದ್ರೆ ನಮಗ್ ಬಿಡೋದಿಲ್ಲ ಅರಣ್ಯಾಧಿಕಾರಿಗಳು.
ಅವರು ಆ ಕಡೆಯಿಂದ ಗಡಿ ದಾಟಿ ನಮ್ಮ ಕಡೆಗೆ ವಲಸೆ ಬರೋ ಅಂತ ಕುಡಿಯೋದಕ್ಕೆ ಬರೋ ಅಂತವ್ರಿಗೆ ದೋಣಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ನದಿ ದಾಟಿ ಅಕ್ರಮವಾಗಿ ನಮ್ಮ ಸಂಪತ್ತುಗಳನ್ನ ದೋಚ್ಕೊಂಡು ಅಲ್ಲಿ ಕುಡಿದು ಅಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ನಮ್ಮ ಸಂಪತ್ತನ್ನ ದೋಚಿ ಹೋಗ್ತಾ ಇದಾರೆ ಸರ್. ಇವತ್ತಿದ್ದನ್ನ ದೋಚಿ ಹೋಗೋದಿರ್ಲಿ, ನಮ್ಮ ಸಣ್ಣ ಪುಟ್ಟ ಮಕ್ಕಳ ಮಾನನ ಸುಧಾ ಹರಾಜಾಕ ಹೋಗ್ತಾ ಇದಾರೆ ಸರ್. ಇವತ್ತು ಒಂದು ದುರಂತ ಕತೆ ಅದು. ಈಗ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಅಧ್ಯಕ್ಷರುಗಳು ಏನ್ ಮಾಡ್ತಾ ಇದಾರೆ ಅವರು ಸರ್? ಎಲ್ಲವೂ ಒಟ್ಟಾಗಿ ಗುಂಪು ಗುಂಪಾಗಿ ಕೇರಳ ಕಡೆಯಿಂದ ವಲಸೆ ಬರೋದ್ರಿಂದ ಸರ್ ನಮ್ಮವರು ಗುಂಪು ನಿಂತು ಎದುರಿಸಕಾಗಲ್ಲ. ಒಂದು ಗಿರಿಜನರು, ಹೆಚ್ಚಾಗಿ ಗಿರಿಜನರೇ ವಾಸ ಇರೋಂಥವ್ರು, ಗಿರಿಜನರುಗಳಿಗೆ ತುಂಬಾ ಭಯ ಜಾಸ್ತಿ. ಹೌದು, ಗಿರಿಜನರು ಯಾರ ಮೇಲೂ ವಿರುದ್ಧವಾಗಿ ಯಾರ ವಿರುದ್ಧವಾಗೂ ಮಾತಾಡೋದಕ್ಕೆ ಹೋಗಲ್ಲ ಅಲ್ಲಿ. ಓಕೆ, ಇವ್ರು ಏನ್ ಮಾಡ್ತಾ ಇದ್ರು, ಎಲ್ಲೋ ಒಂದ್ ಶಕ್ತಿನ ಬಳಸ್ಕೊಂಡು ಇವರು ಎಲ್ಲ ಒಂದು ರಕ್ಷಣಾ ಇಲಾಖೆ ಅವ್ರನ್ನ ಎಲ್ಲಾರನ್ನು ಎಲ್ಲಾರ್ಗೂ ಒಂದ್ ಲಂಚವನ್ನ ಕೊಟ್ಕೊಂಡು, ಅಲ್ಲಿ ಅರಣ್ಯ ಇಲಾಖೆ ಎಲ್ಲಾರ್ಗೂ ಒಂದ್ ಲಂಚವನ್ನ ಕೊಟ್ಕೊಂಡು ಈ ಬಾರ ಮಡಗಿರೋಂಥವ್ರು ತಮ್ಮ ಒಂದ್ 6 ಗಂಟೆಗೆ ಬೆಳಗ್ಗಿಂತವ 6 ಗಂಟೆಗೆ ಶಾಲಾ ಮಕ್ಕಳು ಹೋಗೋ ಟೈಮಲ್ಲೇ ಬಾರ್ನ ಓಪನ್ ಮಾಡ್ತಾರೆ. ಆ ದೋಣಿ ದಾಟುವಾಗ ಸಣ್ಣ ಪುಟ್ಟ ಮಕ್ಕಳುಗಳನ್ನ ಕುಡಿದು ಕೇರಳದವರು ಫುಲ್ ಟೈಟ್ ಆಗಿದ್ರು ಸುಧಾ, ಹೆಣ್ಮಕ್ಳ ಮೈಗಳ ಮೇಲೆ ಕೈನ ಹಾಕ್ತಾರೆ. ಆ ಹೆಣ್ಮಕ್ಳುಗಳು ಹೇಳ್ತಾರೆ ಸರ್, ಇವತ್ತಿನ ದಿನ ಅದು ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ಹೆಣ್ಮಕ್ಳುಗಳು ಅವರ ಅಳಲನ್ನ ಹೇಳ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ನಮ್ಗೆ ನಾವು ಕರ್ನಾಟಕದಲ್ಲಿ ಇದೀವೋ ಇಲ್ಲ ನಾವೇನಾದ್ರು ಕೇರಳದಲ್ಲಿ ಇದೀವೇನೋ, ಇಲ್ಲ ಕೇರಳದವ್ರು ನಮ್ಗೆ ಅಷ್ಟು ತೊಂದರೆ ಕೊಡ್ತಿದಾರ ಅಂತ ಗಡಿ ಭಾಗದಲ್ಲಿ ಆ ತರ ಒಂದ್ ಅನ್ಸುವಂತ ಪ್ರಯತ್ನ ಇದಾಗ್ಬಿಟ್ಟಿದೆ ಸರ್ ಅಲ್ಲಿ. ಸೊ ಇದ್ರ ತಮ್ಮ ಹೋರಾಟ ಅಂದ್ರೆ ಇದು ಕೊನೆ ತೆಗೆಯುವವರೆಗೂ ತಾವು ಯಾವುದೇ ಕಾರಣಕ್ಕೂ ಅಲ್ಲಿ ಸ್ಥಳೀಕರು ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ನಿಲ್ಲಲ್ಲ ಸರ್. ಹೋರಾಟ ಈ 2ನೇ ತಾರೀಕಿಂದ 3ನೇ ತಾರೀಕಿಗೆ ಎಲ್ಲಾ ಕನ್ನಡ ಪರ ಸಂಘಟನೆಯವ್ರನ್ನ ನಾವು ಒಂದುಗೂಡಿಸ್ಕೊಂಡು ಒಂದು ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಬ್ಯಾಚ್ ಇದು ಮಾಡುತ್ತೆ. ಒಂದು ಬ್ಯಾಚ್ ನಮ್ಮ ಕೇರಳದವ್ರು ಹೊರದ ನಮ್ಮನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾವು ಅದೇ ಗಡಿ ಭಾಗಕ್ಕೆ ಹೋಗಿ ಟ್ರೈಬಲ್ಸ್ಗಳ ಜನಗಳ ಮಧ್ಯದಲ್ಲಿ ನಾವು ಧರಣಿಯನ್ನ ನಡೆಸ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಶಿವಲಿಂಗ್ ಅವರೇ, ಥ್ಯಾಂಕ್ ಯು. ಕಾನೂನು ಇದೆ, 1967 ಎಕ್ಸೈಸ್ ರೂಲ್ಸ್ ಪ್ರಕಾರ ಯಾವುದೇ ಚರ್ಚು, ಮಸೀದಿ, ದೇವಸ್ಥಾನಗಳು ಅಥವಾ ಶಾಲಾ ಕೇಂದ್ರಗಳು ಅಥವಾ ಆಸ್ಪತ್ರೆಗಳು ಈ ಎಲ್ಲವೂ 100 ಮೀಟರ್ ದೂರದಲ್ಲಿ ಈ ಬಾರ್ ಅಥವಾ ವೈನ್ ಸ್ಟೋರ್ ಇರಬೇಕು ಅಂತ ಒಂದು ನಿಯಮ ಇದೆ, ರೂಲ್ಸ್ ಇದೆ. ಹಾಗೆ ಈಗ ಬಂದಿರೋ ರೂಲ್ಸ್ ಪ್ರಕಾರ 220 ಅಡಿ ದೂರ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಿರಬೇಕು ಅಂತಲೂ ಮಾಡಿದ್ದಾರೆ. ಆದರೆ ಒಂದು ತಿಳ್ಕೊಳ್ಳಿ, ಯಾವನ್ ಸ್ವಾಮಿ ಕಾನೂನನ್ನ ಫಾಲೋಅಪ್ ಮಾಡ್ತಾ ಇದ್ದಾನೆ ಸರಿಯಾಗಿ? ಯಾವನ್ ಮಾಡ್ತಾ ಇದ್ದಾನೆ ಕರೆಕ್ಟಾಗಿ? ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳು NH4 NH7 ಯಾವ್ಯಾವ್ದಿದೆ, ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ರಾಜ್ಯ ಹೆದ್ದಾರಿ ಆಗಿರ್ಬೋದು, ತೋರಿಸ್ತೀನಿ ಬನ್ನಿ. ನಿಮಗೆ ಡಾಬಾಗಳನ್ನ ಬಾರ್ಗಳನ್ನ ಬೇಕಾದಷ್ಟಿದೆ, ಯಾಕೆ ಸ್ವಾಮಿ ಇದನ್ನೆಲ್ಲ ತೆರವುಗೊಳಿಸಿಲ್ಲ? 220 ಅಡಿ ದೂರ ಅಂತ ನೀವು ಹಾಕ್ತೀರ, ಪೆನ್ನಲ್ಲಿ ಬರೆದು ಬಿಡ್ತೀರಾ 220 ಅಡಿ ಒಳಗಡೆ ಅಡ್ಜಸ್ಟ್ಮೆಂಟು. ದರಿದ್ರ ನಮ್ಮ ಪ್ರಪಂಚದ ನಮ್ಮ ಪ್ರಪಂಚ ಅಲ್ಲ ಸಾರಿ, ನಮ್ಮ ದೇಶ, ನಮ್ಮ ರಾಜ್ಯದ ವ್ಯವಸ್ಥೆ ಕುಲ್ಗೆಟ್ಟು ಹೋಗಿದ್ದಕ್ಕೆ ಇದೆ. ಈ ಥರ ಬರೀ ಎಲ್ಲ ರೈಟಿಂಗ್ಸ್ ಅಲ್ಲಿದೆ, ರೈಟಿಂಗ್ಸ್ ಇಟ್ಕೊಂಡು ಏನು ಸ್ವಾಮಿ ಮಾಡ್ತೀರಾ? ಎಲ್ಲದಕ್ಕೂ ಅಷ್ಟು ಇಲ್ಲಿ ನೋಡಿ, ಇಲ್ಲೂ ಅದೇ ಕತೆ. ಈ 3 ಬಾರ್ಗಳಿದೆಯಲ್ಲ ಬಾರು, ಈ ಶಾಲೆ ಯಾವ ಶಾಲೆ, ಈ DB ಕುಪ್ಪೆ ಶಾಲೆ ಇದೆಯಲ್ಲ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಈ ಮಚ್ಚೂರು ಅನ್ನೋ ಗ್ರಾಮದಲ್ಲಿ ಬರುವಂಥದ್ದು, ಈ ಶಾಲೆ 100 ಮೀಟ್ರು ದೂರದಲ್ಲೇ ಇರೋದು, ಅಷ್ಟೇ ಡಿಸ್ಟೆನ್ಸು 100 ಮೀಟ್ರೇ. ಸಣ್ಣ ದೇವಸ್ಥಾನನೂ ಅಷ್ಟೇ ಅಥವಾ ಮಸೀದಿನೂ ಅಷ್ಟೇ, ಎಲ್ಲವೂ ಅಷ್ಟೇ, ಎಲ್ಲವೂ 100 ಮೀಟ್ರದ ಸುತ್ತನೇ ಬರುತ್ತೆ. ಆಯ್ತು ಇರಲಿ ಬಿಡಿ ಅಂತ ನೀವು ಕೇಳ್ಬೋದು, ಇರಲಿ ಬಿಡಿ, ಅವ್ರ ಬಾಡ್ಗೆ ಅವ್ರು ಬಾರಲ್ಲಿ ಬರ್ತಾರೆ, ಯಾವನ ಕುಡಿತಾನೆ ಹೋಗ್ತಾನೆ ಅಂತ. ಆದರೆ ಇಲ್ಲೇ ಟ್ವಿಸ್ಟ್ ಇರೋದು, ಸ್ಟೋರಿ ಇರೋದೇ ಇಲ್ಲಿ, ನಿಜವಾದ ಸ್ಟೋರಿ ಇರೋದೇ ಇಲ್ಲಿ. ನೀವು ಕೇಳಿ ನೋಡಿ, ಇಲ್ಲಿ ಎಂತೆಂಥ ಈ ಕುಡುಕರು ಅಂತಂದ್ರೆ ನಿಮಗೆ ಗೊತ್ತಿರಬೇಕು. ಈ ಎಣ್ಣೆ ಏಟು ನಿಶಾ ಬಡ್ಡಿ ಮಗಂದು ಹೆಂಗೆಲ್ಲ ಮಾಡಿಸುತ್ತೆ ಸ್ವಾಮಿ, ಹೆಂಗೆಲ್ಲ ಮಾಡಿಸುತ್ತೆ? ಒಂದು ವೈನ್ ಸ್ಟೋರಲ್ಲೇ 100 ಜನ ಕುಡಿತಾರೆ, ಇನ್ನು 3 ಇದ್ದರೆ ಅದರಲ್ಲೂ ಇನ್ನೊಂದು ತಿಳ್ಕೊಳ್ಳಿ, ಅಲ್ಲಿ ಕುಡುಕರ ಸಂಖ್ಯೆ ತುಂಬ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೇರಳ ಪಕ್ಕದ ಕೇರಳ ಇದೆಯಲ್ಲ, ಆ ಕೇರಳದಲ್ಲಿ ಡ್ರಿಂಕ್ಸ್ ಮಾರುವಂಗಿಲ್ಲ, ಡ್ರಿಂಕ್ಸ್ ಬಂದ್, ಅಲ್ಲಿರೋರೆಲ್ಲ ದಾಟ್ಕೊಂಡು ಆ ಕುಡುಕರು ಕರ್ನಾಟಕದ ಬಾರ್ಡ್ರ್ ಬರ್ತಾರೆ, ಇಲ್ಲಿ DB ಕುಪ್ಪೆ ಇಳಿತಾರೆ ದೋಣಿ.
ಅದು ಅಪಾಯಕಾರಿಯ ದೋಣಿ ಸ್ವಾಮಿ. ದೋಣಿ ಆ ಬೋಟ್ಗಳಿದೆಯಲ್ಲ, ಯಾರು ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿಲ್ಲ. ಈ ಮಕ್ಕಳುಗಳು ಪಾಪ, ಅದಕ್ಕೆ ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ಕುಡುಕರು ಬರ್ತಾರೆ, ಕುಡುಕರು ಬಂದು ಏನು ಮಾಡ್ತಾರೆ ನೋಡಿ, ಇವರು ಮಾಡುವಂಥ ಕೆಲಸ ಒಂದಲ್ಲ ಎರಡಲ್ಲ, ಅಲ್ಲಿ ಏನೇ ನಡೀತಿದೆ ಗೊತ್ತೇ. ಬೆಳಗ್ಗೆ 9 ಗಂಟೆಗೆ ಆ ಕುಡುಕರು ಎಲ್ಲ ಒಟ್ಟಿಗೆ ಸೇರಿಕೊಂಡ್ರೆ, ಕೇರಳದಿಂದ ಬರೋದು, ಕನ್ನಡಿಗರು, ಇವರು ಇಲ್ಲಿಯವರು ಎಲ್ಲ ಸೇರ್ಕೊಂತಂದರೆ ಆ ಸೆಂಟ್ರ್ ಪ್ಲೇಸಲ್ಲಿ ಸಿಕ್ಕಾಬಟ್ಟೆ ಎಣ್ಣೆ ಹೊಡಿತಾರೆ, ಸಿಕ್ಕಾಬಟ್ಟೆ ಗಾಂಜಾ, ಅಫೀಮು, ಬ್ರೌನ್ ಶುಗರ್ಗಳು, ಅಲ್ಲೇ ಇಸ್ಪೀಟ್ ಆಡ್ತಾರೆ, ಅಲ್ಲೇ ಮಟ್ಕ. ಏನೇನು ನಡೀಬಾರ್ದು ದುಶ್ಚಟಗಳು ಎಲ್ಲವೂ ಸಾಂಗೋಪಾಂಗವಾಗಿ ಅಲ್ಲಿ ನೆರವೇರುತ್ತೆ. ಕೇವಲ ಅವ್ರು ಕುಡಿದು ಬಿಡಿಸ್ಬಿಟ್ಟು ನೋಡಾಯ್ತಾರ, ಉಪ್ಪನ ಕಾಯಿಸ್ಬಿಟ್ಟು ನಿಂಗೆ ನಂಚ್ಕೊಂಡು, ಖಂಡಿತ ಇಲ್ಲ. ಅವ್ರು ಹೋಗೋದು ಇಲ್ಲಿಗೆ ಎಲ್ಲ ಮಾಡ್ತಿರುವಂಥ ಕೆಲಸಗಳು, ಆ ಹೊಳೆ ಇದೆಯಲ್ಲ, ಆ ಹೊಳೆ ಪಕ್ಕದಲ್ಲೇ ಸ್ಕೂಲ್ ಬರೋದು, ಹೊಳೆ ಪಕ್ಕದಲ್ಲೇ ಸ್ಕೂಲ್ ಬರುತ್ತೆ. ಆ ಹಂಗೆ ಬರೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಸ್ಕೂಲ್ನೇ ಇವರು ಒಂದು ಇನ್ನೊಂದು ಬಾರ್ ಆಗಿ, ಅಂದರೆ ಕೌಂಟ್ರ್ ಬಾರ್, ಇದು ಕೌಂಟ್ರ್ ರೂಮ್ಸ್. ಈ ತುಂಬ ಸೀಕ್ರೆಟ್ ಮಾತಾಡಬೇಕಾದ್ರೆ ಬಾರ್ಗಳಲ್ಲಿ ಕೆಲವು ಕೌಂಟ್ರ್ಗಳನ್ನ ಇಟ್ಬಿಡ್ತಾರಲ್ಲ, ಆ ಥರ ಕೌಂಟ್ರು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಅವರು, ಈ ಕುಡುಕರು ಎಣ್ಣೆ ನಿಶ ಎಣ್ಣೆ ಏಟಲ್ಲಿ ಆ ಜಾಗದಲ್ಲೇ ಹೋಗಿ ಎಣ್ಣೆ ಹೊಡಿತಾರೆ, ಹಗಲತ್ತೆ, ಜೂಜಾಡ್ತಾರೆ, ಇಸ್ಪೀಟು, ಅಲ್ಲೇ ಬಾಟ್ಲು ಬಿಸಾಕ್ತಾರೆ, ಬಾಟ್ಲು ಹೊಡಿತಾರೆ. ಶಾಲಾ ಟೀಚರ್ಸ್ಗಳು ಕೇಳಿದ್ರೆ ಅವ್ರ ಮೇಲೆ ಬಾಟ್ಲೆಸಿದು. ಯಾವ ಟೈಮಲ್ಲಿ ಪಾಪ ಮಕ್ಕಳುಗಳು ಹೊರಗಡೆ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತವೆ ನೋಡಿ ನೋಡಿ ಸ್ವಾಮಿ, ನೀವೇ ನೋಡ್ತಾ ಇದ್ರಿ ಅಲ್ಲಿ, ಅಲ್ಲಿ ನೋಡ್ತಾ ಇರೋದು ನೀವೇ, ಹೊರಗಡೆ ಕೂತ್ಕೊಂಡು ಕೇಳ್ತಾರೆ. ಇವರು ಅಲ್ಲೇ ಕೂತ್ಕೊಂಡು ಬಾಟ್ಲುಗಳು ಎಸಿತಾರೆ, ಅಲ್ಲೇ ಪ್ಲಾಸ್ಟಿಕ್ಕು, ಎಂತೆಂಥದ್ದು ಎಂತೆಂಥ ಗಲೀಜು ವ್ಯವಹಾರಗಳು ಮಾಡಬಾರ್ದು, ಇಂಥ ಹೇಯ ಕೃತ್ಯಗಳು ಮಾಡಬಾರ್ದು ಅಂತ ಏನೇನು ಇರುತ್ತೋ ಆ ಎಲ್ಲ ಹೇಯ ಕೃತ್ಯಗಳನ್ನು ಇವರು ಮಾಡ್ತಾರೆ ಅಲ್ಲಿ. ಇನ್ನು ಮಕ್ಕಳುಗಳಿಗೆ ಸೇಫ್ಟಿ ಇಲ್ಲಿ ಸ್ವಾಮಿ, ಕನ್ನಡಿಗರ ಮಕ್ಕಳುಗಳಿಗೆ, ಅದು ಪಾಪ ಅಲ್ಲಿ ಹೆಚ್ಚು ಎಲ್ಲ ಗಿರಿಜನ ಮಕ್ಕಳುಗಳು, ಗಿರಿಜನರ ಕಾಲೋನಿಯಲ್ಲಿರೋದು. ಮೊದಲನೇದಾಗಿ ಈ ನಾಗರಹೊಳೆ ಒಂದು ಈ ಫಾರೆಸ್ಟು, ಅದು ಫಾರೆಸ್ಟೇ ಅದು, ಆ ಫಾರೆಸ್ಟಲ್ಲಿ ಅದ್ರ ಒಳಗೆ ಆ್ಯಕ್ಚುಲಾಗಿ ಅಭಯಾರಣ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ಗಳನ್ನೇ ಮಾಡಬಾರ್ದು. ಇಲ್ಲಿ ಯಾರು ತಪ್ಪು ಬರುತ್ತೆ ಗೊತ್ತೆ? ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ತಪ್ಪರುತ್ತೆ, ಇನ್ನೊಂದು ನೀರಾವರಿ ಇಲಾಖೆ ತಪ್ಪರುತ್ತೆ, ಮತ್ತೊಂದು ಮತ್ತೆ ಅದು ಗ್ರಾಮ ಪಂಚಾಯತಿ ತಪ್ಪು ಕೂಡ ಬರುತ್ತೆ, ಮೊದಲನೇ ಅವ್ರದ್ದೇ ತಪ್ಪು. ಇದು ನೋಡ್ಕೊಂಡು ಸುಮ್ಮನೆ ತಪ್ಪು ಕೂತಿರಲ್ಲ ರಾಜಕಾರಣಿಗಳು, ಅವ್ರ ತಪ್ಪು ಬರುತ್ತೆ. ಹೇಳ್ತೀನಿ ಅದನ್ನು ಒಂದೊಂದಾಗಿ. ಈ ಥರ ಬಾಟ್ಲಿ ಎಸ್ತಕೊಂಡು ಈ ಥರ, ಆಮೇಲೆ ಇನ್ನೊಂದು ತುಂಬ ಗಂಭೀರವಾಗಿ ತಗೋಬೇಕು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೋ ಜನ ಅಧಿಕಾರಿಗಳಾಗಿರಲಿ, ರಾಜಕಾರಣಿಗಳಾಗಿರಲಿ, ಅಥವಾ ಸಾರ್ವಜನಿಕರಿಗೆ ಯಾರೇ ಆಗಿರಲಿ, ಖಂಡಿತ ಇದನ್ನು ಕ್ಷಮಿಸಿಲ್ಲ. ಯಾಕೆಂದರೆ ಅಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಹೆಂಗಾಗಿದೆ ಅಂತಂದರೆ, 7th ಬಂದಿರೋ ಓದ್ತಿರೋಂಥ ಒಂದು ಹೆಣ್ಣು ಮಗು ಮಾತಾಡುತ್ತೆ, ನೀವೇ ಕೇಳಿಸ್ಕೊಳ್ಳಿ. ಸಣ್ಣ ಮಕ್ಕಳು ಗೊತ್ತಿಲ್ಲದೆ ನಮಗೆ ಮೈ ಮುಟ್ಟು ಮಾತಾಡಿಸ್ತಾರೆ, ನಾವು ಏನು ಮಾಡೋಕ್ಕಾಗುತ್ತೆ? ಅದನ್ನೆಲ್ಲ ಎದುರ್ಕೊಂಡು ಹೋಗ್ಬೇಕಲ್ಲ. ಇಲ್ಲಿ ಸ್ಕೂಲ್ ಇದೆಯಲ್ಲ, ಅದಕ್ಕೆ ನಾವು ಓದ್ತಾ ಇದ್ದೀವಿ. ಇಲ್ಲಿ ಇವರೆಲ್ಲ ಇದ್ಬೇಕಾದ್ರೆ ನಮಗೆ ಬೆದರಿಕೆ ಆಗುತ್ತೆ, ಓದೋಕ್ಕೂ ಆಗಲ್ಲ. ಇಲ್ಲೆಲ್ಲ ಗ್ಲಾಸ್ ಗ್ಲೀಸ್ ಎಲ್ಲ ಆಗ್ತಿದ್ರೆ ನಾವು ನಮ್ಮ ಟೀಚರ್ಸ್ ಎಲ್ಲ ಆಯ್ಬೇಕು, ನಮ್ಗೆ ಏನು ಮಾಡೋಕ್ಕಾಗುತ್ತೆ? ಸುಮಾರು ಅನುಭವಿಸಿದ್ದೀವಿ ನಾವು ಕಷ್ಟಗಳನ್ನ. ಇಲ್ಲೆಲ್ಲ ಗೇಟ್ ಹೊಡೆದಾಕ್ತಾರೆ, ಮತ್ತು ಕಾಂಪೌಂಡ್ಗಳು, ಮತ್ತು ಬಾತ್ರೂಮ್ಗಳೆಲ್ಲ ಹೊಡೆದಾಕ್ತಾರೆ, ಮತ್ತು ಅದು ಅಲ್ಲದೆ ಕೂಡ್ಕೊಂಡು ಪ್ಲಾಸ್ಟಿಕ್ ಕವರ್ನೆಲ್ಲ ಇಲ್ಲೇ ಹಾಕ್ತಾರೆ. ಅದನ್ನೆಲ್ಲ ನಾವು ನಮ್ಮ ಟೀಚರ್ಸ್ ಎಲ್ಲ ಎತ್ತಾಕಬೇಕು. ಅದು ಅಲ್ಲದೆ ಸಾಯಂಕಾಲ ರೋಡಲ್ಲಿ ಹೋಗೋಕ್ಕೂ ಆಗಲ್ಲ, ಕುಡ್ಕೊ ಬರ್ತಾರೆ, ಗಲಾಟೆ ಮಾಡ್ತಾರೆ, ಮನೆ ಬಾರ್ನ ನಿಲ್ಲಿಸ್ಬೇಕು ಅಷ್ಟೇನು, ಎಲ್ಲೆಲ್ಲಿ ನೋಡಿದ್ರು ಬರೀ ಬಾರೆ. ಇದನ್ನು ನಿಲ್ಲಿಸ್ಬೇಕಾಗಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. 4 ಗಂಟೆಗೆ ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲರೂ ಕುಡಿದು ನಮ್ಮ ಮೇಲೆ ಬೀಳ್ತಾ ಇರ್ತಾರೆ. ಅದು ಅಲ್ಲದೆ ಹೋಗ್ಬೇಕಾದ್ರೆ ಅದು ಇದು ಹೇಳ್ತಾರೆ, ಅವ್ರು ಬೀಳಿಸೋದನ್ನ ನಮ್ಮ ಕಡೆ ಎಸಿತಾರೆ. ಅದು ಅಲ್ಲದೆ ಹೋಗೋಕ್ಕೂ ಆಗಲ್ಲ, ಗಾಡಿ ಗಿಡಿ ಸೈಡಲ್ಲೇ ಹೋಗ್ತಾ ಇರ್ತಾರೆ, ನಮಗೆ ತೊಂದರೆ ಆಗ್ತಿದೆ ಇದೆಲ್ಲ ಹೋಗ್ಬೇಕಾದ್ರೆ. ಕೇಳಿಸ್ಕೊಂಡ್ರಲ್ಲ ನೀವು, ಒಂದು ತಿಳ್ಕೊಳ್ಳಿ, ಆ ಹುಡುಗಿ ನಮ್ಮ ಮಗಳಾಗಿದ್ದರೆ ಅಂತ ನೀವು ಒಂದು ಸರಿ ಅಂದ್ಕೊಳ್ಳಿ, ಅವಳು ನನ್ನ ಮಗಳು ಅಂತ ಅಂದ್ಕೊಳ್ಳಿ. ಈ ಕುಡುಕರು ಸುಮ್ಮನೆ ಕೂತಿದ್ದಾರೆ ಸ್ವಾಮಿ, ಹೋಗಿ ಒಂದು ಹುಡುಗಿಯ ಮೈಕೈ ಮುಟ್ಟೋ ಮಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿ ಓಡಾಡೋದಕ್ಕೆ ಹೆದರಿಕೆ ಆಗುತ್ತೆ, 8 ವರೆಗೆ ಬರ್ತಾರೆ, ಸ್ಕೂಲಲ್ಲಿ ಏನಾಗುತ್ತೀಯೋ ಅಂತ ಪಾಪ ಜೀವನ ಹಂಗೆ ಅಂಗೈಲಿ ಇಟ್ಕೊಂಡು ಕೂತ್ಕೋಬೇಕು. ಯಾವ ಹುಡುಕ ಯಾವನ ಗ್ಯಾಂಗ್ ಕಟ್ಕೊಂಡ್ಬರ್ತಾರೆ ಕೇರಳದಿಂದ ಆ ಮಲಯಾಳಿಗಳು, ಯಾವನ ಕೂತ್ಕೊಂಡು ಏನು ಯಾರಿಗೆ ಯಾರಿಗೆ ಉತ್ತರ ಕೊಡೋಕ್ಕಾಗುತ್ತೆ? ಅಲ್ಲೇನು ಯಾವನು ಸದಾ ಪೊಲೀಸ್ನವ್ರು ಇರ್ತಾರೆ, ಸಿಟಿ ಒಳಗೆ ಪೊಲೀಸ್ನವ್ರು ಬರೋದು ಕಷ್ಟ, ಎಲ್ಲ ಕೆಲಸ ಆದಮೇಲೆ ಬರ್ತಾರೆ. ಅಂಥದ್ರಲ್ಲಿ ಅಲ್ಲಿ ಪೊಲೀಸ್ನವ್ರು ಹಾಕೋಕ್ಕೈತೆ, ಹಾಕೋಕ್ಕಾಗಲ್ಲ. ಬರ್ತಾರೆ, ಮೈ ಕೈ ಮುಟ್ತಾರೆ, ರೇಗಿಸ್ತಾರೆ, ಚೂಡಾಯಿಸ್ತಾರೆ.
ಏನು ಈ ಥರ ಅಲ್ಲ, ಪ್ರತಿನಿತ್ಯ ನಡೀತಿದ್ರೆ ಯಾರು ಸ್ವಾಮಿ ಕಾಪಾಡಬೇಕು? ಇವ್ರಿಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದು ಅಂತ ಕೇಳ್ತೀರಾ? ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಘನಘೋರವಾದಂತಹ ಕೃತ್ಯಗಳು, ಇದಕ್ಕೆ ಲೈಸೆನ್ಸ್ ಯಾರು ಕೊಟ್ಟರು? ನಿಜ ಇಲ್ಲಿ ಲೈಸೆನ್ಸ್ ಕೊಡಬಾರ್ದಾಗಿತ್ತು, ಆದರೂ ಬೈ ಅನ್ಫಾರ್ಚುನೇಟ್ ಅಂದರೆ ದುರದೃಷ್ಟ ಅನ್ನೋದಕ್ಕಿಂತ ಸರ್ಕಾರದಿಂದ ರಾಂಗ್ ಇನ್ಫಾರ್ಮೇಷನ್ಗಳು ಹೋದಾಗ, ಅಂದರೆ ಸರ್ಕಾರಕ್ಕೆ ರಾಂಗ್ ಇನ್ಫಾರ್ಮೇಷನ್ಗಳು ಹೋದಾಗ ಯಾರಿಂದ? ಕಿರಿಯ ಅಧಿಕಾರಿಗಳಿಂದ. ಈಗ ಇದಕ್ಕೆಲ್ಲ ಯಾರಪ್ಪ ಮೇನು? ಸರ್ಕಾರ. ಸರ್ಕಾರ ಅಂದರೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳು ಶ್ರೀಮಾನ್ ರಂದೀಪ್ ಅವರು, ಒಂದೆರಡು ಮಾತು ಹೇಳ್ತೀನಿ, ದಕ್ಷ ಅಧಿಕಾರಿ ಅನ್ನೋದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳಾದ ರಂದೀಪ್ ಅವರು ಬಹಳ ವೆರಿ 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 ಸ್ಟ್ರಿಕ್ಟ್ ಆಫೀಸರ್, ಮತ್ತು ಮಾನವೀಯತೆ ಇರುವಂತಹ ಹೃದಯವಂತಿಕೆ ಇರುವಂತಹ ಮನುಷ್ಯರು, ದಕ್ಷ ಹಾಗೂ ಪ್ರಾಮಾಣಿಕರು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೂ ಅವರ ಕಣ್ಣು ತಪ್ಪಿಸಿದ್ಯಾರು ಅಂದರೆ ನೋಡಿ, ಒಂದು ಹೇಳ್ತೀನಿ ಪಾಪ, ಎಲ್ಲದಕ್ಕೂ ಜಿಲ್ಲಾಧಿಕಾರಿಗಳು ಎಲ್ಲ ಕಡೆಯೂ ಓಡಾಡೋಕ್ಕಾಗಲ್ಲ, ಎಲ್ಲ ಕಡೆಯೂ ಓಡಾಡೋಕ್ಕಾಗೋದಿಲ್ಲ. ಇವರೇನು ಮಾಡ್ತಾರೆ, ಈಗ ಒಂದು ಬಾರ್ಗೆ ಅಥವಾ ಒಂದು ವೈಷ್ಣವರಿಗೆ ಆ ಜಾಗದಲ್ಲಿ ಲೈಸೆನ್ಸ್ ಕೊಡಬೇಕು ಅಂತಂದರೆ, ಇವರು ಅಲ್ಲಿ ಸುಮಾರು ಮುಖ್ಯವಾಗಿ 4-5 ಕಡೆ ನಾವು ತನಿಖೆ ಮಾಡಬೇಕಾಗತ್ತೆ, ವರದಿ ಪಡಿಬೇಕಾಗತ್ತೆ 4-5 ಕಡೆಯಿಂದ. ಏನು 4-5 ಕಡೆ? ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ವರದಿ ತಗೋಬೇಕಾಗತ್ತೆ, ಆಮೇಲೆ ನೀರಾವರಿ ಇಲಾಖೆ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಗ್ರಾಮ ಪಂಚಾಯಿತಿ, ಸ್ಥಳೀಯರಿಂದ, ಇವೆಲ್ಲವನ್ನೂ ನಾವು ಕ್ರೋಢೀಕರಿಸಿ ನಂತರ ಅವರಿಗೆ ಲೈಸೆನ್ಸ್ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಪಾಪ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಅವ್ರಿಗೆ ಈಗ ಗೊತ್ತಾಯಿತು, ಈಗ ಜಿಲ್ಲಾಧಿಕಾರಿಗಳು ಸಿಡದೇ ನಿಂತಿದ್ದಾರೆ. ಈಗ ಇದು ಎಷ್ಟು ಮಟ್ಟಿಗೆ ತಪ್ಪು ಅಂತ ಅನ್ನೋದು ಅವ್ರು ಎಲ್ಲ ರಿಪೋರ್ಟ್ಗಳನ್ನು ತರಿಸ್ಕೊಂಡು ಈಗ ಒಬ್ಬೊಬ್ರಿಗೂ ಚಡಿ ಆಡಿಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ, ಕೊಡ್ತಾ ಇದ್ದಾರೆ, ಕೊಡೋಕ್ಕೆ ಶುರು ಮಾಡಿದ್ದಾರೆ. 1, 2, 3 ಅಂತ ಚಡಿ ಆಟಗಳನ್ನ ಕೊಡಲಿಕ್ಕೆ ಅಧಿಕಾರಿಗಳಿಗೆ ಶುರು ಮಾಡಿದ್ದಾರೆ. ಇದು ಹೇಗಾಯಿತು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಲೈಸೆನ್ಸ್ ಏನೋ ಆಗೋಯಿತು, ಕೇರಳದಿಂದ ಕುಡುಕರು ಬರೋಕ್ಕೆ ಶುರುವಾಗ್ಬಿಟ್ರು. ಏನು ಕುಡುಕರಿಗೆ ಹಬ್ಬ, ಕೇರಳ ರಾಜ್ಯದಲ್ಲೇ ಇಲ್ಲ ಬಂದು ಅಂಥದ್ರಲ್ಲಿ ಇಲ್ಲಿಗೆ ಬಂದು ನಿಂತ್ಕೊಂತು ಅಂದರೆ 3 ಬಾರಿ 1 ಬಾರಿ 2 ವಂಚಿಸ್ತವರು. ಹಬ್ಬ ಹಬ್ಬ ಹಬ್ಬ, ಹಬ್ಬವೋ ಹಬ್ಬ, ಸಡಗರ. ಪ್ರತಿ ದಿನ ಸಂಕ್ರಾಂತಿ, ದೀಪಾವಳಿ, ಡಾಮ್ ಡೂಮ್. ಒಂದೊಂದು ಬಾಟ್ಲು ಏರಿಸ್ತಿದ್ದಂಗೆ, ಒಂದೊಂದು ಪಟಾಕಿ ಹೊಡೆದಂಗೆ, ಒಂದೊಂದು ಒಬ್ಬಟ್ಟು ತಿಂದಂಗೆ, ಹೋಳಿಗೆ ತಿಂದಂಗೆ ಕುಡುಕರಿಗೆ ಅಲ್ವಾ? ಹಾಂ, ಆದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಗೆ ಕೊಟ್ಟರು ಅಲ್ಲಿ ಬರುತ್ತೆ. ಇಲ್ಲಿ ಮೊದಲನೇದಾಗ ನಾನು ಪ್ರಶ್ನೆ ಕೇಳೋದು, ಒಬ್ಬೊಬ್ಬರನ್ನ ತಗೋತೀನಿ ನಾನು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಸರೇನಪ್ಪ? ತಿರುಪತಿ. ಎಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂದು ತಿರುಪತಿ, ಮಹಾನುಭಾವ. ತಿರುಪತಿಗೆ ಕಳಿಸ್ಬಿಡ್ತೀಯಪ್ಪ, ಎಲ್ಲಾನು ತಿರುಪತಿ ಬೆಟ್ಟಕ್ಕೆ ಹತ್ತಿಸ್ತಾ ಇರೋದೇ ನಿನ್ನ ಕೆಲಸ ಅನಿಸುತ್ತೆ. ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರು. ಬಹಳ ಒಂದು ಒಳ್ಳೆಯ ಕೆಲಸ ಮಾಡಿರೋದು ಏನಪ್ಪ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತಂದರೆ, ಎಲ್ಲರಿಗೂ ಅಂದರೆ ಆ ಜಾಗದಲ್ಲಿ ಒಂದು ವೈಷ್ಣವ್ರು ಕೊಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದು. ಒಂದು ದೇವಸ್ಥಾನ ಅಥವಾ ಒಂದು ಯಾವುದೋ ಇನ್ನೊಂದು ಸಾರ್ವಜನಿಕರಿಗೆ ಅನುಕೂಲವಾದಂಥ ಕೇಂದ್ರ ಕೊಡಿಸಿ ಅಂತಂದರೆ ಲೈಸೆನ್ಸ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ? ಒಂದು ಲೈಬ್ರರಿ ಆಗಬೇಕು ಅಂತಂದರೆ ಊಹಾ, ಒಂದು ಬಾರ್ ಲೈಸೆನ್ಸ್ ಅಂದರೆ ಸಿಗುತ್ತಲ್ಲ ಕಮಾಯಿ, ಸೂಪರು ಕೊಟ್ಬಿಡ್ತೀರ, ಆರಾಮ ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಿರ್ತಾರೆ. ಓಕೆ, ಮೊದಲನೇದಾಗಿ ಅವ್ರದ್ದು ತಪ್ಪಿದೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದ ತಿರುಪತಿದು ಇಲ್ಲಿ ಮೊದಲನೇ ತಪ್ಪರುತ್ತೆ. ಎರಡನೇದೇನಪ್ಪ ಅಂತಂದರೆ, ಈ ಬಾರವರು ಒಂದು ಸಮರ್ಥನೆ ಮಾಡ್ಕೋತಾರೆ ಏನು ಅಂತಂದರೆ, ನಾವು ರೆವಿನ್ಯೂ ಜಾಗದಲ್ಲಿದ್ದೀವಿ ಅಂತ. ಆದರೆ ರೆವಿನ್ಯೂ ಜಾಗದಲ್ಲಿದ್ದರೂ ಕಾನೂನು ಪ್ರಕಾರ ಅರಣ್ಯ ವಲಯದಿಂದ ಯಾವುದೇ ಬಾರ ಆಗಿರಲಿ 3 ಕಿಲೋಮೀಟ್ರ್ ಹೊರಗಡೆ ಇರಬೇಕು ಅಂತ ಇದೆ ರೂಲ್ಸು. ಇದು ಎಷ್ಟು ದೂರದಲ್ಲಿದೆ? 10 ಮೀಟ್ರ್ ಒಳಗಿದೆ, 10 ಮೀಟ್ರ್ ಒಳಗಿದೆ ಇದು. 3 ಕಿಲೋಮೀಟ್ರ್ ಹೊರಗಿರಬೇಕು, ಇದು 10 ಮೀಟ್ರ್ ಒಳಗಿದೆ. ಓಕೆ,
ಇನ್ನೊಂದು ತಪ್ಪೇನಪ್ಪ ಅಂತಂದರೆ ನೀರಾವರಿ ಇಲಾಖೆಯವರು ತಪ್ಪಿದೆ. ಹೇಗೆ ನೀರಾವರಿ ಇಲಾಖೆಯವರು ತಪ್ಪಿದೆ ಅಂತಂದರೆ, ಕಬಿನಿ ಜಲಾಶಯದ ಹಿನ್ನೀರಿನಿಂದ, ನೋಟ್ ದಿಸ್ ಪಾಯಿಂಟ್, ಕಬಿನಿ ಜಲಾಶಯದ ಹಿನ್ನೀರಿನಿಂದ 120 ಮೀಟರ್ ಹೊರಗಿರಬೇಕು, ಯಾವುದೇ ಬಾರ್ ಆಗಿರಲಿ ಒಂಚಿಸೋಡಾಗಿರಲಿ. ಆದರೆ ಇಲ್ಲಿ ಆ ಮಟ್ಟಕ್ಕೆ ಇಲ್ಲ, 5 ಮೀಟ್ರು ಇಲ್ಲ ಸ್ವಾಮಿ, ಪಕ್ಕದಲ್ಲೇ ಬರುತ್ತೆ, ಪಕ್ಕದಲ್ಲೇ ಕೂಡದ ನೆಶ ಮಾಡಿ ಆ ನೀರೊಳಗೆ ವಾಂತಿನೂ ಮಾಡ್ಕೊಂಡ್ಬಿಡ್ತಾನೆ ಅಂತ ಕೇಳಿ ನೋಡಿ. ಅಲ್ಲಿ ನೋಡಿ, ನೋಡ್ತಾ ಇದ್ದೀರಲ್ಲ ಹೆಂಗೆ ವಾಂತಿ ಮಾಡ್ತಾ ಇದ್ದಾನೆ. ಆಹಾಹಾಹಾ, ಏನು ಸಾಧನೆಯಪ್ಪ, ಏನು ವಾಂತಿ ಮಾಡ್ತಿರೋದು ಅವ್ನಿಗೆ ಒಳ್ಳೆ ಸಾಧನೆಯೇ. ಹ್ಞೂ, ಇನ್ನು ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಡಿ ಸಿ ಆಗಿರುವಂತಹ, ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ರೂಪ ಇಲ್ಲಿ ನೋಡಿ, ಈಗ ವಿಷಯ ಹೇಳ್ತೀನಿ. ಯಾವಾಗ ಜಿಲ್ಲಾಧಿಕಾರಿಗಳಿಗೆ ಶ್ರೀಮಾನ್ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳ ಅಂತ ರಂದೀಪ್ ಅವರಿಗೆ ವಿಷಯ ಮುಟ್ತೋ ತಕ್ಷಣ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ನೋಟಿಸ್ ಹಾಕಿದ್ರು, ಏನು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ, ಏನು ನಡೀತಾ ಇದೆ. ಏಕೆಂದರೆ ಇಲ್ಲಿ ಜೈ ಕರ್ನಾಟಕದಿಂದ ಹಲವಾರು ಸಂಘಟನೆಗಳು ತುಂಬ ಹೋರಾಟ ನಡೆಸಿದ್ದಾವೆ, ಇದೆಲ್ಲ ಗೊತ್ತಾದ ತಕ್ಷಣ ಏನೋ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬಂದ ತಕ್ಷಣ ಇದು ಏನಾಯಿತು, ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಯಪ್ಪ, ಇದೇನು ನಡೀತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ, ಹೆಣ್ಮಕ್ಳುಗಳೆಲ್ಲ ಈ ಥರ ಗೊಳವಂತ ಅಳಬೇಕಾಯಿತು ಅಂತ. ಮತ್ತು ಇನ್ನೊಂದು ವಿಷಯ ನಿಮಗೆ ಇಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಈ ಬೆಳಗ್ಗಿಂದ ಸಂಜೆವರೆಗೂ ಶಾಲಾ ಮಕ್ಕಳುಗಳಿಗೆ ಈ ನರಕ ರೌರವ ನರಕ ಆಗ್ತಾ ಇದೆಯಲ್ಲ, ಆ ನರಕ ಯಾತನೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಮಕ್ಕಳುಗಳು, ಎಲ್ಲರೂ ಈ ಕನ್ನಡ ಶಾಲೆ ಬಿಟ್ಬಿಟ್ಟು ನದಿ ದಾಟ್ಕೊಂಡು, ಅಂದರೆ ದೋಣಿಯಲ್ಲಿ ಕೂತ್ಕೊಂಡು ಬೆಳಗ್ಗೆ 8 ಗಂಟೆಗೆ 7 ಗಂಟೆಗೆ ಬಿಟ್ಬಿಡ್ತಾರೆ, ಬೇಡಪ್ಪ ಈ ಕುಡುಕರು ಬಂದ್ಬಿಡ್ತಾರೆ 8 ಗಂಟೆಗೆ ಅಂತ 6 ಗಂಟೆಗೆ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ ಈಗ. ಅದು ಗೊತ್ತಾ ನಿಮಗೆ, ಮುಂಜಾನೆ 6 ಗಂಟೆಗೆ ಹೋಗಿ ಆ ದೋಣಿ ಒಂದು ರೆಡಿ ಮಾಡಿಕೊಂಡು ದಾಟಿ ಒಂದು 10 ನಿಮಿಷ ಕಾಲು ಗಂಟೆ ಪ್ರಯಾಣ ಮಾಡ್ತಂದ್ರೆ ಕೇರಳ ಬಾರ್ಡರ್ ಸಿಗುತ್ತೆ, ಆ ಸ್ಕೂಲ್ಗೆ ಸೇರ್ಕೊಂಬಿಟ್ರು. ಹೆಚ್ಚು ಕಮ್ಮಿ ಆರ್ ಯು ಬಿಲೀವ್ ಇಟ್ ಆರ್ ನಾಟ್, 125 ಮಕ್ಕಳುಗಳು ಈಗಾಗಲೇ ಕನ್ನಡ ಶಾಲೆಯನ್ನು ಬಿಟ್ಟು ಕೇರಳದಲ್ಲಿ ಮಲಯಾಳಿ ಕಲಿತಾ ಇದ್ದಾರೆ ಅಂತಂದರೆ ನಂಬ್ತೀರಾ? ನಂಬಲ್ವಾ? ನೋಡಿ ಸ್ವಾಮಿ, ಅಲ್ಲಿ ದೋಣಿಲಿ ಹೋಗ್ತಾ ಇದ್ದಾರೆ ನೋಡಿ, 120 ಮಂದಿ ಮಕ್ಕಳುಗಳು ಕನ್ನಡ ಮಾತೃಭಾಷೆ ಕನ್ನಡ ಕಲಿದು ಬಿಟ್ಬಿಟ್ಟು ಮಲಯಾಳ ಕಲಿತಾ ಇದ್ದಾರೆ. ಆ ಶಾಲೆ ಸೂಪರ್ ಆಗಿದೆ, ಏನು ಖುಷಿ ಖುಷಿಯಾಗಿ ಕ್ಲೀನಾಗಿದೆ. ಯಾಕೆಂದರೆ ನೋಡಿ, ಕೇರಳದವ್ರು ಎಷ್ಟು ಬುದ್ಧಿವಂತರು, ಅದಕ್ಕೆ ಅಲ್ಲಿ ಎಜುಕೇಟೆಡ್ಗಳು 100% ಇರೋದು. ಅಲ್ಲಿ ಶಾಲೆ ಸ್ಕೂಲು ಕಾಲೇಜುಗಳನ್ನು ಯಾವುದೇ ಕಾರಣಕ್ಕೂ ವಿದ್ಯೆಯನ್ನು ಸರಸ್ವತಿಯಿಂದ ಗೌರವಿಸುವಂಥ ಜಾಗ ಅಂತಂದರೆ ಕೇರಳ. ಆ ಜಾಗದಲ್ಲಿ ನೋಡಿ, ಬಾರ್ನೇ ಬಂದ್ ಮಾಡಿದ್ದಾರೆ, ಎಣ್ಣೆನೇ ಬಂದ್ ಮಾಡಿದ್ದಾರೆ ಅಂತಂದರೆ ಇನ್ನು ಬೇರೆದನ್ನೆಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ಹೊಳೆ ದಾಟ ಬರ್ತಿದ್ದಂಗೆ ಬಾರು, ವೈನ್ ಸ್ಟೋರ್ಗಳು, ಉಪ್ಪಿನಕಾಯಿ ವಗೈರೆ ವಗೈರೆ ಎಲ್ಲ ಸ್ಟಾರ್ಟ್. ಓಕೆ, ಎಂಥ ಇದು ಕ್ಲೀನೋ ಅಲ್ಲಿ ಕ್ಲೀನೋ, ಯಾಕೆ ಸ್ವಾಮಿ ಆ ಕಾಲು ಗಂಟೆ ಜರ್ನಿಗೋಸ್ಕರ ಹೊಳೆ ದಾಟ್ಕೊಂಡು ನಮ್ಮ ಮಕ್ಕಳುಗಳು 120 ಮಕ್ಕಳುಗಳು ಇದೇನೋ ಇನ್ನೊಂದು ಸ್ವಲ್ಪ ಹಿಂಗೆ ಬಿಟ್ಬಿಟ್ರೆ 120 ಇದ್ದಿದ್ದು 1000 ದಾಟ್ಬಿಡುತ್ತೆ ಖಂಡಿತ, ಎಲ್ಲ ಮಕ್ಕಳುಗಳು ಇಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಪೆರಿಕಲ್ಲೂರು ಅಂತ ನಾವು ಶಾಲೆಗೆ ಸೇರ್ಕೊಂಡಿದ್ದಾರೆ 120 ಮಂದಿ, ಹೋಗಿ ಟೆಸ್ಟ್ ಮಾಡಿ, 120 ಮಂದಿ ಪೆರಿಕಲ್ಲೂರು ಸೇರ್ಕೊಂಡು ಓದ್ತಾ ಇದ್ದಾರೆ. ಆದರೆ ಅವ್ರಿಗೂ ಏನಪ್ಪ ಹೆದರಿಕೆ ಅಂದರೆ, ಬೆಳಗ್ಗೆನೂ 6 ಗಂಟೆಗೆ ಹೊರಟೋಗ್ಬಿಡ್ತಾರೆ ಮಕ್ಕಳುಗಳು, ಇನ್ನು ರಾತ್ರಿ ಸಂಜೆ ಬರಬೇಕು 4 ಗಂಟೆಗೆ. ಏನು 4 ಗಂಟೆಗೆ, ಹೆಚ್ಚು ಕಮ್ಮಿ ಕುಡುಕರಿಗೆ ಆಗಲೇ ಮಧ್ಯಾಹ್ನ ಒಂದ್ಸರಿ ಗಟಗಟ 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 ಆಗಿರುತ್ತೆ, ಸಂಜೆಗೆ ಇನ್ನೂ ಸ್ವಲ್ಪ ಮುಕ್ಕಾಲು ಪಕ್ಕ ಟೈಟ್ ಆಗಿರ್ತಾರೆ, ರಾತ್ರಿಗೆ ಫುಲ್ ಟೈಟ್ ಆಗಿಬಿಡ್ತಾರೆ. ಸಂಜೆ ಪಾಪ ಮಕ್ಕಳುಗಳ ದೋಣಿಲಿ ಮತ್ತೆ ಬರ್ತಿದ್ದಂಗೆ ಮತ್ತೆ ಅವ್ರನ್ನ ರೇಗಿಸೋದು, ಮತ್ತೆ ಹುಡುಗಿನ ಕೈ ಎಳೆಯೋದು, ಬೆದರಿಸೋದು, ಬಾನ್ ಕರಿಯೋದು, ಗೊತ್ತಲ್ಲ ನಿಮಗೆ ಬಾಯಲ್ಲಿ ಹೇಳೋದಕ್ಕೆ ನಾಲ್ಗೆನ, ನಾನು ಹೇಳಿದ್ನಲ್ಲ ನಾಲ್ಗೆನ ತಿಕ್ಕೋಬೇಕು ಅಂತ, ನಾಲ್ಗೆ ತಿಕ್ಕಿ 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 ಮಾತಾಡ್ಬೇಕು ನಾನು. ಯಾಕೆಂದರೆ ಕೆಟ್ಟ ವರ್ಡ್ಗಳನ್ನ ಹೆಂಗೆ ಸ್ವಾಮಿ ಹೇಳಿ, ಕೇಳೋಕ್ಕೆ ಅಸಹ್ಯ ಆಗುತ್ತೆ, ಬೇಸರ ಆಗುತ್ತೆ ನನಗೆ. ಏಕೆಂದರೆ ನಾನು ಹೇಳಿದ್ನಲ್ಲ, ಒಂದು ನಾಲ್ಗೆ ನಮಗೆ ಅಪಭ್ರಂಶ ಬಂತು ಅಂದರೆ ದರ್ಬೇಲ್ ಹಾಕಿ ನೀನು ನಿನ್ನ ನಾಲ್ಗೆನ ಉಜ್ಜಬೇಕು ಅಂತಾರ, ಹಾಗೆ ಹೇಳೋದಕ್ಕೆ ಅಸಹ್ಯ ಐತೆ ಅಂತಂಥ ಪದ ಬಳಕೆನ ಮಾಡ್ತಾರೆ.
ಅವ್ರದೇ ಆದ ಲ್ಯಾಂಗ್ವೇಜ್ ಇದೆ ಕುಡುಕರಿಗೆ, ಅವ್ರದೇ ಆದ ಭಾಷೆ ಇದೆ, ಅವ್ರದೇ ಆದ ಪದ ಪ್ರಯೋಗಗಳಿದೆ. ಆ ಪದ ಪ್ರಯೋಗ ಬಳಸಿ ಏ ಬರ ಇಲ್ಲಿ ಏಯ್ ಅಂತ ಆ ಥರ ಕರೆದ್ರೆ, ಆ ಥರ ಕೈ ಮೈ ಕೈ ಮುಟ್ಟಿದ್ರೆ ಏನು, ತುಂಬ ತುಂಬ ಸೂಕ್ಷ್ಮ ಮಕ್ಕಳುಗಳಾದರೆ ನೇಣಾಕೊಂಡ್ಬಿಡ್ತವೆ, ಸತ್ತೋಗ್ತವೆ. ಹೋಗಿ ಅದೇ ನದಿಲಿ ದೋಣಿಲಿ ಹೋಗ್ತಿದ್ದಂಗೆ ಅವನದ್ರ ಕೈ ಮುಟ್ಟಿದೆ ಅಂದರೆ ಅದೇ ದೋಣಿಯಿಂದ ನೀರು ಹಾಕೊಂಡು ಹಾರ್ಕೊಂಡ್ಬಿಡ್ತವೆ. ಬೇಕಾದ್ರೆ ತುಂಬ ಸೂಕ್ಷ್ಮವಾದ ಹುಡುಗಿಗಳಾದರೆ ಇನ್ನೂ ಆಗಿಲ್ಲ ಆ ಥರ ಘಟನೆ, ಆದರೆ ಎಲ್ಲೊಂದು ಕಡೆ ಕೇಳಿಬಂತು. ಒಂದು ಹುಡುಗಿ ಹಂಗೂ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಹೋಗಿತ್ತು, ಏನೋ ಒಂದು ಅಪಾಯದಿಂದ ತಪ್ಪಿತು ಅಂತ. ಹೆಂಗೋ ದೋಣಿ ದಾಟಿ ಆ ಕಡೆಯಿಂದ ಬಂದು ಮತ್ತಿಗೆ ಬಳ್ಳು ಮನೆ ಸೇರ್ಕೊಂಡ್ಬಿಡ್ತವೆ. ಪ್ರತಿದಿನ ರೌರವ ನರಕ, ಪ್ರತಿದಿನ ಚಿತ್ರಹಿಂಸೆ. ಚಿತ್ರಹಿಂಸೆ ನೋಡಿ, ನೀವು ಕಪಾಲ ಕೊಡ್ದುಬಿಡಿ, ಇಲ್ಲ ಈಟಿಲಿ ಹಾಕ್ಕೊಂಡು ತೆಗೆದು ಬಿಡಿ ಹೊಟ್ಟೆಗೆ. ಏನೋ ಒಂದ್ಸರಿ ಹೆಚ್ಚು ಕಮ್ಮಿ ನೋವಾಯಿತು ಅನ್ಕೊಂಬಿಡೋಣ, ಆದರೆ ಪ್ರಾಣ ಬಿಟ್ಕೊಳ್ಳೋಣ. ಆದರೆ ಈ ಥರ ಪ್ರತಿದಿನ ಸತ್ತು ಸತ್ತು ಬದುಕೋದು, ಪ್ರತಿದಿನ ಸಾಯೋದು ಬದುಕೋದು, ಸಾಯೋದು ಬದುಕೋದು. ರಾತ್ರಿ ಬಂದು ಮಲಗ್ಕೊತಿದ್ದಂಗೆ ಮಕ್ಕಳುಗಳು ಬದುಕ್ತವೆ, ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಎಲ್ಲಪ್ಪ ಅಂತ ಸಾಯ್ತವೆ, ಸಾಯೋ ಫೀಲಿಂಗ್ ಬರುತ್ತೆ. ಓಕೆ ಬೇಕಾ ಇದು? ಎಂಥ ದೌರ್ಭಾಗ್ಯ ಸ್ವಾಮಿ, ಎಂಥ ಹಣೆ ಬರಹ. ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಈ ಮಟ್ಟಿಗೆ ಬಿಟ್ಟಿದೆ ನೋಡಿ. ಏನು ಹೇಳಿದೆ ಜಿಲ್ಲಾಧಿಕಾರಿಗಳು ಫಸ್ಟು ಈಗ ಡಿ ಸಿಗೆ ನೋಡಿ ಲೈಸೆನ್ಸ್ ಕೊಡ್ಬೋದಾ ಅಂತ ಕೇಳ್ತಾರೆ. ಡಿ ಸಿ ರೂಪ ಅವ್ರ ಹತ್ರ ಮಾತಾಡಿದ್ದೀವಿ. ಹಾಂ ಬನ್ನಿ, ಹಾಗಾದರೆ ಎಕ್ಸೈಸ್ ಡಿ ಸಿ ರೂಪ ಮಾತಾಡ್ತಾರೆ, ನೋಡ್ಕೊಂಬರ್ಮಾಡೋಣ. ನಾವು ಡಿ ಬಿ ಕುಪ್ಪೆ ಆಸ್ತಿಗೆ ಹೋಗಿದ್ದೋ ಮೇಡಮ್, ಇವತ್ತು ಒಂದು ಒಂದು 100 ಜನ ಹೋಗಿದ್ದೋ ಅಲ್ಲಿಗೆ. ಅಲ್ಲಿ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಸೇರದಂಗೆ 3 ಬಾರ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಮೇಡಮ್. ಎಲ್ಲಿ? ಡಿ ಬಿ ಕುಪ್ಪೆನಲ್ಲಿ? ಡಿ ಬಿ ಕುಪ್ಪೆ ಪಂಚಾಯತಿ ವ್ಯಾಪ್ತಿ ಎಚ್ ಡಿ ಕೋಟೆ ಮೇಡಮ್. ಒಂದು ಸ್ಪಷ್ಟವಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳು ನಮಗೆ ಲೆಟರ್ ಕೊಡ್ತಾರೆ, ಕಬಿನಿ ಜಲಾಶಯದ ನೀರಿನ ಪಕ್ಕದಿಂದ 120 ಮೀಟರ್ ಹೊರಗಡೆ ಇರಬೇಕು ಅಂತ ಅವ್ರು ಲೆಟರ್ ಕೊಟ್ಟವ್ರೆ. ಓಕೆ. ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅರಣ್ಯ ಅಧಿಕಾರಿಗಳು ಕೇಳಿದ್ರೆ ನಮ್ಮ 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 ಹತ್ರ ಯಾವುದೇ ಅನುಮತಿನೂ ಪಡೆದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಓಕೆ. ಒಂದು ಶಾಲೆ ಪಕ್ಕದಲ್ಲಿದೆ ಮೇಡಮ್, ಒಂದು ಮಸೀದಿ ಪಕ್ಕದಲ್ಲಿದೆ, ಒಂದು ಹಿಂದೂ ದೇವಾಲಯ ಪಕ್ಕದಲ್ಲಿದೆ. ಓಕೆ. ಇದೆಲ್ಲವೂ ಇಟ್ಕೊಂಡು ಅಲ್ಲಿ ಅಲ್ಲಿ ನಾವೇನಾರ ಪಂಚಾಯತಿ ಅಧ್ಯಕ್ಷರು ಕೇಳೋದಕ್ಕೆ ಇಲ್ಲ, ಇದು ನೇರವಾಗಿ ಡಿ ಸಿ ಅವರು ರೆವಿನ್ಯೂ ಡಿ ಸಿ ಅವರು ಆದೇಶ ಮಾಡಿರೋದ್ರಿಂದ ನಾವು ಇದಕ್ಕೆ ನಾವೇನು ಇದು ಎದುರು ನೋಡ್ತಾ ಇಲ್ಲ, ಇದು ಅವ್ರನ್ನ ಕೇಳಬೇಕು ಅಂತ ಅವ್ರು ಹೇಳಿದ್ರು. ಈ ಅಬಕಾರಿ ಇಲಾಖೆ ಒಂದು ಇದಿರಲ್ವಾ ಮೇಡಮ್, ಏನಂದ್ರೆ ಒಂದು ಕಾನೂನುಗಳು ಇರಲ್ವಾ ಮೇಡಮ್? ನಾವು ನಿಮ್ಮ ರಮೇಶ್ ಅವ್ರು ಇರಲ್ಲ ಮೇಡಮ್, ಅವ್ರನ್ನ ಕೇಳೋದಕ್ಕೆ ಅವ್ರು ಹೇಳ್ತಾರೆ ನಾವು ಸರ್ಕಾರಕ್ಕೆ ಆದಾಯ ಮಾಡ್ಕೊಡೋದಕ್ಕೆ ಮಾತ್ರ ಇರೋದು, ನಾವು ಜನಗಳ ಸಮಸ್ಯೆನ ಕೇಳೋದಕ್ಕಿಲ್ಲ ಅಂತಂದ್ಬಿಟ್ರು. ಓಕೆ. ಅದು ಮೇಡಮ್ ಅದು ಏನ ಏನ್ ಮಾಡ್ಬೋದು ಮೇಡಮ್? ಅಲ್ಲ, ಡಿ ಬಿ ಕುಪ್ಪೆನಲ್ಲಿ ಡಿ ಬಿ ಕುಪ್ಪೆ ಗ್ರಾಮ ಪಂಚಾಯತಿಯಲ್ಲಿ 3 ಅಂಗಡಿಗಳಿದಾವೆ, ಅಂದ್ರೆ ಒಂದು ಮಚ್ಚೂರಲ್ಲಿ ಬರ್ತದೆ ಅಂಡ್ ಇನ್ನ ಒಂದು ಅದೇ ವ್ಯಾಪ್ತಿಯಲ್ಲಿ ಬರ್ತದೆ, 3 ಅಂಗಡಿಗಳು ಬರ್ತವೆ. ಈ ಅಂಗಡಿಗಳಲ್ಲಿ ಸುಮಾರು 1 ವರ್ಷ ಹಿಂದೆ ಶಿಫ್ಟ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸಿದ್ರು, ಒಂದೇನೋ ಒಂದು 6 ತಿಂಗಳಿಂದ ಏನೋ ಶಿಫ್ಟ್ ಆಗಿದೆ. ಇಲ್ಲ ಮೇಡಮ್, ಎಲ್ಲವೂ 6 ತಿಂಗಳು, ಎಲ್ಲವೂ 6-7 ತಿಂಗಳಿಂದನೇ ಮದುವೆ ಮೇಡಮ್. ಇದು ಇಲ್ಲ 6-7 ತಿಂಗಳು, ಅದ್ರಲ್ಲಿ ಒಂದು ಅಂಗಡಿ 2016 ಶಿಫ್ಟ್ ಆಗಿ ಅಲ್ಲಿ ಕಾರ್ಯನಿರ್ವಹಣೆ ಆಗ್ತಿದೆ. ನನಗೆ ಅದ್ರ ಡೀಟೇಲ್ಸ್ ಕೊಡಿ. ನೀವು ಹೇಳಿದ್ರಲ್ಲ ನೀರಾವರಿ ಯಾವ್ದು ಮತ್ತೆ ಅಲ್ಲಿ ಜನರು ಯಾವ ತರ ನೋವು ಅನುಭವಿಸ್ತಾ ಇದ್ರು ಅದನ್ನ ಹೇಳಿ. ಲಿಂಗರಾಜ್ ಅವರು ಕಚೇರಿಗೂ ಬಂದಿದ್ರು, ಅವರು ಡಿ ಬಿ ಕುಪ್ಪೆ ಗ್ರಾಮ ಪಂಚಾಯತಿ ಮತ್ತೆ ಆಡಿ ಜನಗಳೆಲ್ಲ ಬಂದು. ಮೇಡಮ್ ತುಂಬಾ ಸಮಸ್ಯೆ ಆಯ್ತಿದೆ, ಕರ್ನಾಟಕದ ಹೆಣ್ಮಕ್ಳುಗಳು ತುಂಬಾ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ, ದಯವಿಟ್ಟು ಈ ಕೂಡ್ಲಿಂದ ಬಂದ್ ಮಾಡ್ಲೇಬೇಕು ನೀವು. ಇದು ಬೇಕಂತಂದ್ರೆ ಮೇಡಮ್ ಕೇರಳದಲ್ಲಿರುವಂತ ಬಂದಂತ ಕೆಲವರು ಗುಂಡಾಗಳು ಅಲ್ಲಿ ಕುಡ್ದಿ ಹೆಣ್ಮಕ್ಳುಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಒಬ್ರು ಹೆಣ್ಣಾಗಿ ದಯವಿಟ್ಟು ಇದ್ದ ತಾವು ಇದನ್ನ ಏನ್ ಮಾಡ್ತೀರೋ ಗೊತ್ತಿಲ್ಲ ಮೇಡಮ್. ಡಿಸ್ಕಷನ್ ಆಗಿ ಡಿಸ್ಕಷನ್ ಆಗಿ ಎಸ್ ಪಿ ಅವರು ಕೂಡ ಮಾತಾಡಿದ್ದಾರೆ. ದಯವಿಟ್ಟು ಮೇಡಮ್, ಯಾಕಂದ್ರೆ ನೀವು ಕೂಡ ಹೆಣ್ಣಾಗಿ ದಯವಿಟ್ಟು ಅಲ್ಲಿ ಆಗ್ತಿರೋದು ಸಮಸ್ಯೆಗಳನ್ನ ತಾವು ದಯವಿಟ್ಟು ಅರ್ಥಕೊಂಡು ಇದನ್ನ ಕೂಡಲೇ ನಿಲ್ಲಿಸಬೇಕು ಮೇಡಮ್. ಓಕೆ ಮೇಡಮ್. ಹಾಗೆ ಈ ರೂಪ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸೂಪರಿಂಟೆಂಡೆಂಟ್ ರಮೇಶ್ ಅಂತ ಇದ್ದಾರೆ. ರಮೇಶ್ಗೆ ನಾವು ನಿಜಕ್ಕೂ ಒಂದು ನಮಸ್ಕಾರ ಹೇಳೋಣ, ಯಾಕೆಂದರೆ ಈ ಒಂದು ಸ್ಟೋರಿಗೆ ಸೂತ್ರಧಾರ ಪಾತ್ರಧಾರ ವಿಲನ್ ಈತನೆ. ಈಗ ಈ ಮಹಾನುಭಾವ ಎಕ್ಸೈಸ್ ಸೂಪರಿಂಟೆಂಡೆಂಟ್ ರಮೇಶ್
ಅನ್ನೋ ವ್ಯಕ್ತಿ ಏನೆಲ್ಲ ಸಾಧನೆ ಮಾಡಿದ್ದೀನಿ, ಕರೆದು ಗುಡ್ಡೆ ಹಾಕಿದ್ದೀನಿ ಅಂತ ಹೇಳ್ತಾರೆ, ಕೇಳಿಸ್ಕೊಂಡ್ ಬರ್ಮಾಡೋಣ ಬನ್ನಿ. ಸರ್, ಈಗ ಶ್ರೀಕೋಟೆ ಡಿ ಬಿ ಕುಪ್ಪೆ ಜಿ ಕೆ ವೈನ್ಸ್ ಅದ್ರ ವಿಚಾರ ಹೋಗಿ ಮಾತಾಡ್ತಾ ಇರೋದು ನಾನು. ಹೇಳಿ, ಏನ್ ಸಮಸ್ಯೆ? ಅದಕ್ಕೆ ಈಗ ಡಿ ಸಿ ಸಾಹೇಬ್ರು ಅಂತಂದ್ರು, ಅದಕ್ಕೆ ಉಪ ವಿಭಾಗಾಧಿಕಾರಿನ ನೇಮಿಸಿದೀವಿ ಅದು ವರದಿ ಕೊಡೋದಕ್ಕೆ. ಅವ್ರ ನಂಬರ್ ಬೇಕಾಗಿತ್ತು. ಏನ್ ಕಂಪ್ಲೇಂಟ್ ಇದೆ ಅಂತಂದ್ರೆ, ಅದು ದೇವಸ್ಥಾನ ಇದೆ, ಅಲ್ಲಿ ಸ್ಕೂಲ್ಗಳಿದೆ, ಅದ್ರ ಬಗ್ಗೆ ಯಾರೇ ವರದಿ ಕೊಟ್ಟು ಕಳಿಸಿದೀನಿ. ಸ್ಕೂಲ್ ಇದೆ ಅಂತ ಹಾಕಿದ್ರಿ, ಸ್ಕೂಲ್ 100 meters ದೂರ ಇದೆ, ನಮ್ಮ ರಿಕ್ಷಾ ದೂರ ಪ್ರಕಾರ ಕರೆಕ್ಟ್ ಆಗಿದೆ. ಅದನ್ನೆಲ್ಲ ಏನೇನ್ ವಾಸ್ತವ ಅಂಶ ಇದೆ ಅದನ್ನೆಲ್ಲ ಹಾಕಿ ವರದಿ ಕೊಟ್ಟಿದೀನಿ. ಡಿ ಸಿ ಅವ್ರಿಗೆ ಇನ್ಯಾರಿಗೆ? ಈಗ ನಾಳೆ ಡಿ ಸಿ ಅವ್ರು ಮತ್ತೆ ಇನ್ನು ಎ ಸಿ ಅವ್ರನ್ನ ಹಾಕಿದಾರಂತಲ್ಲ. ಗೊತ್ತಿಲ್ಲ, ಅದು ನನಗೆ ಎ ಸಿ ಅವ್ರನ್ನ ಹಾಕಿರೋ ವಿಷಯ. ತಾವೊಂದು ವರದಿ ಕೊಟ್ಟಿದ್ದೀರ? ತಾವು ನಮ್ಗೆ ಏನ್ ಬರ್ತದೆ ಅದನ್ನ ಕಳ್ಸಿದೀವಿ. ಬಗ್ಗೆ ಈಗಾಗ್ಲೇ ಒಂದ್ 2-3 ಕಂಪ್ಲೇಂಟ್ ಬಂದಿತ್ತು. ಯಾವ್ದು ನೀವ್ ಹೇಳಿದ್ರಲ್ಲ, ಸ್ಕೂಲ್ ಹತ್ರ ಇದೆ, ಇಲ್ಲಿ ಏನೋ ತೊಂದರೆ ಆಗುತ್ತೆ ಜನಗಳಿಗೆ, ಅದು ಇದು ಅಂತ. ಅದನ್ನ ನೋಡಿ ನಾವ್ ಏನಿದೆ ವಾಸ್ತವಾಂಶ ಅದ್ರ ಮೇಲೆ ವರದಿ ಕೊಟ್ಟಿದ್ದೀವಿ. ಹಿಂದೆ ತಾವು ಕೊಟ್ಟಿ ಅಂದ್ರೆ ಏನ್? ತಾವು ಅವ್ರ ಪರವಾಗಿ ಕೊಟ್ಟಿದ್ದೀರಾ ಅಂತ ಆಯ್ತು. ಅಲ್ಲಿಗೆ ಪರವಾಗಿ ಗಿರುವಾಗಿ ಅಂತಲ್ಲ, ವಾಸ್ತವಾಂಶ ಏನಿದೆ ಅದನ್ನ ಕೊಟ್ಟಿದ್ದೀವಿ. ಆಯ್ತು, ಅರಣ್ಯ ಸೂಕ್ಷ್ಮ ಪ್ರದೇಶ ಅಂತ ಇದ್ರು ಕೂಡ ಅಲ್ಲಿ ಮಾಡ್ಬೋದಾ, ಇನ್ಸ್ಟೋರ್ ಮಾಡ್ಬೋದಾ? ಅದು ನಮ್ಮ ಎಕ್ಸೈಸ್ ಆಕ್ಟ್ ಅಲ್ಲಿ ಬರಲ್ಲ. ಎಕ್ಸೈಸ್, ನಾನು ಎಕ್ಸೈಸ್ ಆಕ್ಟ್ ಮಾತ್ರ ಎನ್ಫೋರ್ಸ್ ಮಾಡಬಹುದು, ಬೇರೆ ಇದ್ರ ಬಗ್ಗೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಬಟ್ ಅಲ್ಲಿ ಸ್ಥಳೀಕರುಗಳು, ಅಲ್ಲಿ ಮಕ್ಕಳುಗಳು ವೇದನೆಗಳು ಕೇಳ್ಬಿಟ್ರೆ ಎಂತವ್ರ ಕರಳು ಕೂಡ ಚುರುಕ್ ಅನ್ನುತ್ತಲ್ಲ ಸಾಹೇಬ್ರೆ. ಅದು ಏನ್ ಯಾವಾಗ ಆಗಿರೋದು? ಹಿಂದೆ ಇದ್ದ ಡಿ ಸಿ ಅವರು, ಶೀಖಾ ಅವರು ಎಷ್ಟೊತ್ತ ಅವ್ರು ಮಸ್ಕ ಹೊಡ್ಕೊಂಡೋಗಿರ್ ಕೂಡ ಕೊಟ್ಟಿರ್ಲಿಲ್ಲ ಅವರು. ಅರ್ಥ ಮಾಡ್ಕೊಳ್ಳಿ, ಈಗ ಆಗಿರೋದು ಬರೀ ಈಗ 1 ವರ್ಷದಿಂದ ಇದ್ದ ಮೂರು ಮೈಸೂರು ತಲೆ ಎತ್ತಿದೆ ಇಲ್ಲಿ ಅಲ್ವೇ? ಅದು ಇತ್ತೀಚೆಗೆ ಆಗಿರೋದು, ಏನ್ ಹಿಂದೆ ಇಂದೇನಾಗಿಲ್ಲ, ಅದು ಇತ್ತೀಚೆಗೆ ಆಗಿರೋದು. ಸೊ ಹಾಗಾಗಿ ನಾನ್ ಹೇಳೋದೇನಪ್ಪ ಅಂತಂದ್ರೆ, ತಮಗೂ ಕೂಡ ಅದು ಮಾಡಬಹುದು ಅನ್ಸ್ಲಿಲ್ಲ ನಿಮ್ಗೆ? ಅಲ್ಲ, ಏನಾಗ್ತದೆ, ನಮ್ದೇ ಲಿಮಿಟೇಷನ್. ನೀವ್ ಹೇಳ್ಬಿಟ್ಟು ಕೆಲವು ಪಾಯಿಂಟ್ಸ್ ಗಳಲ್ಲಿ ನಾವು ನೋಡ್ತೀವಿ, ಔಟ್ ಆಫ್ ಇದು ನೋಡಿದಾಗ, ಕೆಲವೊಂದು ಸಾಮಾಜಿಕ ದೃಷ್ಟಿಯಲ್ಲಿ ನೋಡಿದಾಗ, ಹೌದು ಇಲ್ಲೆಲ್ಲ ಅಡಿಗಳಿದೆ ಕೊಡಬಾರ್ದು ಅಂತ ನಮ್ಗೆ ವೈಯಕ್ತಿಕವಾಗಿ ಅನ್ಸಿದ್ರು ಕೂಡ, ನಾವು ಕಾನೂನು ನಮ್ಮ ಎಕ್ಸೈಸ್ ಆಕ್ಟ್ ಅಲ್ಲಿ ಏನ್ ಹೇಳ್ತದೆ ಅದನ್ನು ಮೀರಿ ಕೂಡ ನಾವು ಮಾಡೋಕ್ಕಾಗಲ್ಲ. ಹಿಂದೆ ಇದೇ ಇದೇ 3 ವ್ಯಕ್ತಿಗಳು ಹಿಂದೆಯಿಂದ ಅಪ್ಲೈ ಮಾಡ್ಕೊಂಡ್ ಬಂದಿದ್ರು, ಇಷ್ಟೀಸ ರಿಜೆಕ್ಟ್ ಆಗಿದ್ರು. ಈಗ ಹೆಂಗೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ರಿ? ನಾನು ಅಪ್ಲೈ ಮಾಡಿಲ್ಲ, ನಮ್ಮ ಇನ್ಸ್ಪೆಕ್ಟರ್, ರೇಂಜ್ ಇನ್ಸ್ಪೆಕ್ಟರ್ ರೆಕಮೆಂಡ್ ಮಾಡಿ ಕಳಿಸಿರ್ತಾರೆ. ಅಂದ್ರೆ ಇನ್ಸ್ಪೆಕ್ಟರ್ ಕೈವಾಡ ಇದೆ ನೇರವಾಗಿ ಹೇಳ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ಕೂಡ ಇದಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಎಕ್ಸ್ಚೇಂಜ್ ಆಕ್ಟ್ ಪ್ರಕಾರ ಕ್ಲಿಯರ್ ಆಗಿದ್ರೆ ಅವ್ರು ರಿಪೋರ್ಟ್ ಕೊಡ್ಲೇಬೇಕು. ಹಿಂದೆ ಹೋಗಿದ್ರೆ ಅವರು ಪರವಾಗಿ ಕೊಡಕ್ ಬರಲ್ಲ. ಅಲ್ಲ ಸರ್, ಅದು ಎಂತ ಅತಿ ಸೂಕ್ಷ್ಮವಾದ ಪ್ರದೇಶ ಅದು ಕೂಡ, ರಾಷ್ಟ್ರೀಯ ಉದ್ಯಾನವನ ಅಂತ ಇರೋದು 100 meters ಅಂತ, ಅಲ್ಲಿ ಮಕ್ಕಳುಗಳು ಸ್ಕೂಲ್ ಇದೆ ಮತ್ತೆ ಆರೋಗ್ಯ ಕೇಂದ್ರ ಇದೆ. ನೋಡಿದ್ವಿ ನಾವು, ನಮ್ಮ ಎಕ್ಸ್ಚೇಂಜ್ ಆಕ್ಟ್ ಪ್ರಕಾರ ನೋಡಿದೀವಿ. 100 meters ದೂರ ಇರೋದ್ರಿಂದ ಅಷ್ಟೇ ಕೊಟ್ಟಿದೀವಿ. ಹತ್ರ ವ್ಯಾಪ್ತಿ ಒಳಗಡೆ ಇದ್ರೆ ಖಂಡಿತ ಅದನ್ನು ಕೊಡ್ತಿರ್ಲಿಲ್ಲ. ನಮ್ಮ ಎಕ್ಸೈಸ್ ಆಕ್ಟ್ ಅಲ್ಲಿ ಏನೇನ್ ಲಿಮಿಟೇಷನ್, ಏನೇನ್ ಕಂಡೀಷನ್ಸ್ ಇದೆ ಅದ್ರ ಪ್ರಕಾರ ಇರೋದ್ರಿಂದ ಅಷ್ಟೇ ಕೊಟ್ಟಿದೀವಿ, ಅದನ್ನ ಕಳ್ಸಿದೀವಿ ರೆಕಮೆಂಡ್ ಮಾಡಿ. ಅಲ್ಲ ಸರ್, ಎಷ್ಟೊಷ್ಟು ಬಂದಿತ್ತಾವ ಅದಕ್ಕೆ ಸುಗರೇಟ್ ಆಗಿ ಎಷ್ಟೊಷ್ಟು ಬಂದಿತ್ತಾವ? 1.5 ವರ್ಷ ಆಯ್ತು. ಸೊ 1.5 ವರ್ಷದಿಂದ ಹಿಂದೆ ಯಾರು ಕೊಟ್ಟಿಲ್ಲ, ನೀವು ಕೊಟ್ಟಿದ್ದೀರಾ ಅಂತ ಒಪ್ಕೋತಾ ಇದೀರಾ? 1.5 ವರ್ಷದಿಂದ ಅದು ಅಪ್ಲಿಕೇಶನ್ ಬಂದಿರ್ಲಿಲ್ಲ ಸರ್. 1.5 ವರ್ಷ ಇದೆ, ಡಿ ಸಿ ಶಿಖಾ ಅವರು ರಿಜೆಕ್ಟ್ ಮಾಡಿದ್ರು, ಅದ್ ನಿಮ್ ಗಮನಕ್ಕೆ ಬಂದಿದ್ಯಾ? ಇದೆಲ್ಲ ನೀವು ಸ್ವಲ್ಪ ಸರಿ ವೆರಿಫೈ ಮಾಡಿ. ಅವ್ರು ಅಪ್ಲಿಕೇಶನ್ ಹಾಕೊಂಡ್ರೆ ಯಾವಾಗ, ಈಗ ಒಂದು 3-4 ತಿಂಗಳಿಂದ, ಅದು ಅಂಗಡಿ ಓಪನ್ ಆಗಕ್ಕೆ ಒಂದೊಂದು ತಿಂಗಳ ಹಿಂದೆ ಹೇಳ್ತದೆ ಅಷ್ಟೇ. ಅಪ್ಲಿಕೇಶನ್ ಹಾಕೊಂಡ್ರೆ ಅವಾಗ 8ನೇ ತಿಂಗಳಲ್ಲಿ ಹಾಕೊಂಡಿರೋದು ಅವರು, ಆಗಸ್ಟ್ ಅಲ್ಲಿ ಹೇಳಿ. ಅಲ್ಲ ಅಲ್ಲ, ಹಿಂದೆ ಅವರು ಅಪ್ಲೈ ಮಾಡಿದ್ರು, ಆದ್ರೆ ಇದೇ ಡಿ ಜಿ ಶಿಖಾ ಮೇಡಮ್ ಅವರು ಅದ್ರ ಬಗ್ಗೆ ಆ ಸಂದರ್ಭದಲ್ಲಿ ನೀವ್ ಇರ್ಲಿಲ್ಲ, ನೀವ್ 1 ವರ್ಷ ಆಯ್ತು ಬಂದಿದ್ದು ಕರೆಕ್ಟ್ ನೀವ್ ಹೇಳಿದ್ರು, ಬಟ್ ನೀವು ಕೂಡ ಅದನ್ನೇ ಸಮಂಜಸ್ತ ಕರೆಕ್ಟ್ ಆಗಿ ಕೊಟ್ಟಿದೀನಿ ಅಂತ ತಾವ್ ಹೇಳ್ಕೊತಾ ಇದ್ರೆ ಅದೆಷ್ಟು ಮಟ್ಟ ಸರಿನೋ ಏನೋ ಗೊತ್ತಿಲ್ಲ ಸರ್. ಬಟ್ ಮೇಡಮ್ ಕೂಡ ಇದು ವರದಿ ಕೊಟ್ಟರೆ ಮೇಡಮ್ ಕೂಡ ರೂಲ್ಸ್ ಕಂಡೀಷನ್ಸ್ ನೋಡೇ ಯಾವ್ದೇ ಅಂಗಡಿನಾದ್ರೂ ಶಿಫ್ಟ್ ಮಾಡ್ತೀವಿ. ಅದನ್ನ ಮೀರಿ ಅಬ್ಜೆಕ್ಷನ್ ಇದೆ ಮಾಡಲ್ಲ. ಅಲ್ಲ ಸರ್, ಅವನು ಒಬ್ಬ ಅದೆಲ್ಲ ನರಸೀಪುರ ನಂಜನಗೂಡಲ್ಲಿ ಇದ್ದಿದ್ದು ಮೈಸೂರು ದಿಢೀರ್ ತಂದು ಇಲಾಖವನೆ ಅಂತಂದ್ರೆ ಇದು ವ್ಯಾಪಾರೀಕರಣ ತಾನೇ ಇದು. ಅದ್ರ ಬಗ್ಗೆ ನಾವು, ಅಲ್ಲ ಸರ್ ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೂ ಕೂಡ ಮಕ್ಕಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಸರ್. ಆ ಜನಗಳು ಬಂದು ಗೋಲ್ಡ್ ನೋಡಿ ಸರ್, ನೀವು ವಿಡಿಯೋ ಕಳಿಸ್ಕೊಡ್ತೀನಿ ನೋಡಿ ಜನಗಳದು. ಒಂದ್ ಮಗ್ಳು ಹೇಳ್ತಾರೆ, ದನ್ ನಮ್ ಎಲ್ಲೆಲ್ಲ ಮುಟ್ತಾರೆ ಸರ್, ಕೈ ಹಾಕಿ ಇದ್ ಮಾಡ್ತಾರಲ್ಲ ಸರ್, ನಾವ್ ಹೆಂಗ್ ಸರ್ ಸಹಿಸ್ಕೋಬೇಕು ಅಂತಾರಲ್ಲ, ಒಂಚೂರಾದ್ರೂ ನಿಮ್ಗೆ ಒಂಚೂ ನೋಡಿ ಸರ್, ಅದು ನೋವು ಗೊತ್ತಾಗುತ್ತೆ ನಿಮ್ಗೆ. ಅದು ನನ್ನ ಹಬ್ಬನ ಮೇಲೆ ನಾನು ಸ್ಯಾಂಕ್ಷನ್ ಮಾಡೋದಲ್ಲ ಸುನಿಧಿ ಅವರೇ.
ಸರ್ ಏನೇ ಇಲ್ಲಿ ಬಿಡಿ ಸರ್, ಒಟ್ಟ ನೀವ್ ಅಂದ್ರಲ್ಲ ನಾವು ಕೊಟ್ಟರೆ ಕರೆಕ್ಟ್ ಕೊಟ್ಟಿದೀನಿ ಅಂತಲ್ಲ, ಅದ್ ಯಾವ ಭಯ ನೀವ್ ಹೇಳ್ತಾ ಇದ್ರೆ ನಿಮ್ಗಂತೂ ಅರ್ಥ ಆಗ್ತಿಲ್ಲ ಸರ್. ನನ್ನ ಸ್ಥಾನದಲ್ಲಿ ನಂದೇ ಲಿಮಿಟೇಷನ್ ಇರ್ತದೆ. ನಾನು ಕಾನೂನು ನಮ್ಮ ಆಕ್ಟ್ ಬಿಟ್ಟು ನಾನು ಬೇರೆ ರೆಕಮೆಂಡ್ ಮಾಡಕ್ ಆಗಲ್ಲ. ಅದ್ರ ಲಿಮಿಟೇಷನ್ ಅಷ್ಟೇ ವರದಿ ಕೊಡ್ತೀವಿ ನಾವು. ಒಟ್ಟಿನಲ್ಲಿ ಸಾರ್ವಜನಿಕರು ಅಲ್ಲಿ ಏನ್ ಹೇಳ್ಕೊಂಡ್ರು ನೀವ್ ಆಕ್ಟ್ ಪ್ರಕಾರ ನೀವು ಬದ್ಬಿಡ್ತೀರಾ ಒಟ್ಟಿನಲ್ಲಿ. ಅಲ್ಲ ಅವ್ರನ್ನ ಸಾರ್ವಜನಿಕರ ವಿರೋಧ ಇರೋ ಕಡೆ ಡಿಸೈಡ್ ಮಾಡಕ್ ನನ್ಗೆ ಅಧಿಕಾರ ಇಲ್ಲ. ಅದಕ್ಕೆ ಸಾರ್ವಜನಿಕರು ಕಿರುಕುಳ ಆಗ್ತೈತೆ ಅಂತ ಬರೀರಿ, ಅದನ್ನೆಲ್ಲ ಬರ್ದೇ ಕಳಿಸಿರ್ತೀವಿ. ವಿರೋಧ ಇರೋದ್ರೆ ಇಂಥ ವಿರೋಧ ಇರ್ತದೆ, ಇಂಥ ಕಡೆ ಇಂಥ ಅಪ್ಲಿಕೇಶನ್ ಇಂಥ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತ ಅದನ್ನು ಬರ್ದೇ ಕಳಿಸಿರ್ತೀವಿ. ಒಂದು ಕಾಪಿ ನನ್ಗೆ ವಾಟ್ಸ್ಆ್ಯಪ್ ಮಾಡ್ತೀರಾ ಇದಕ್ಕೆ? ತಾವ್ ಏನ್ ಬರ್ತೀರಾ ವರದಿನ? ತಾವು ಅಪ್ಲಿ ಮೆಸೇಜ್ ಮಾಡಕ್ ಆಗಲ್ಲ ಹಂಗೆ. ಒಂದ್ ಕಾಪಿನ ವಾಟ್ಸ್ಆ್ಯಪ್ ಕಳಿಸಿ ಕೊಡ್ತೀನಿ ನಾನು. ಸರ್ ನೀವು ಕರೆಕ್ಟ್ ಆಗಿದ್ರೆ ಕೊಡ್ತೀರಾ, ನೀವು ಕರೆಕ್ಟ್ ಆಗಿಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಇನ್ನೇನು ಅದೆಲ್ಲ ಪ್ರಶ್ನೆ ಮಾಡ್ಬೇಡ್ರಿ. ಕರೆಕ್ಟ್ ಗಿರೆಕ್ಟ್ ಅಲ್ಲ, ಕೊಡಿ ಈಗ. ಈಗ ಸಾಹೇಬ್ರ ಇದ್ದವ್ರು ನಾಳೆ ಎಸಿ ಅವ್ರಿಗೆ ಅಲ್ಲಿ ಇದಾಕಿದ್ದಾರೆ, ಎನ್ಕ್ವೈರಿ ಹಾಕಿದ್ರೆ ನೀವು ಗಮನಕ್ಕೆ ಬಂದಿದ್ಯಾ? ಅದು ಯಾವ್ದು ಸಾಹೇಬ್ರು ಯಾರು ನಿಮ್ಮ ಹುಣಸೂರು ಉಪ ವಿಭಾಗಾಧಿಕಾರಿನ ಅಲ್ಲಿಗೆ ನೇಮಿಸಿದಾರಂತೆ. ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ರಮೇಶ್ ಅವ್ರ ತಗೊಳ್ಳಿ ಅಂತ ಅವರೇ ಮೇಡಮ್ ಮಾಹಿತಿ. ಕೈ ಮುಗಿದಿದ್ದು ಗೌರವಕ್ಕಲ್ಲ, ಇನ್ನು ವಿಲನ್ ರಮೇಶ್ ವಿಲನ್. ಯಾಕೆ ಅಂತಂದ್ರೆ ನೋಡಿ, ವರದಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಾರ್ಗೆ ನೋಡಿ ಸ್ವಾಮಿ, CL9 ಇವ್ರು ಹೇಳ್ತಾರೆ ಸ್ಟೋರಿನ ನೋಡಿ. ವಿಷಯ ಇದೆ, ಕಟ್ಟಡವು ಪ್ರವೇಶ ದ್ವಾರದಿಂದ 100 ಮೀಟರ್ ಅಂತರದಲ್ಲಿ ಯಾವುದೇ ಹರಿಜನ ಗಿರಿಜನ ಕಾಲೋನಿಗಳು, ದೇವಸ್ಥಾನಗಳು, ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಯಾವುದೂ ಇರುವುದಿಲ್ಲ, ಹಾಗೂ ಇದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿರುತ್ತಾರೆ. ಏನ್ ಅವ್ನು ಬರಿತಿರೋದು ನೋಡಿದ್ರೆ ಏನೋ ಪಂಚಾಂಗ ಬರಿತಾ ಇದ್ದಾನೋ, ಅಥವಾ ಏನೋ ಒಂದು ವೇಳೆ ದೇವ್ರ ನಾಮ ಬರಿತಾ ಇದ್ದಾನೋ, ಶ್ರೀರಾಮ್ 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 ಅಂತ ಆ ಥರ ಏನು ಉದ್ದಕ್ಕೂ ಬರ್ಕೊಂಡು ಹೋಗಿದ್ದಾನೆ. ಇದು ಅಂದರೆ ಟೋಟಲಿ ಇವನು ಹೇಳಿದ್ರೇನು ಅಂತಂದರೆ, CL9 ಇವರಿಗೆ ಕೊಡಬಹುದು, ಅಲ್ಲಿ ಯಾವುದೇ ಅಡ್ಡಿ ಆತಂಕವಿಲ್ಲ, ಎಲ್ಲವೂ 100 ಮೀಟರ್ಗಿಂತ ದೂರವಿದೆ, ಆದ್ದರಿಂದ ಇಲ್ಲಿ ಮತ್ತೆ ಅಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲಾನು ವಿಚಾರಿಸ್ಬಿಟ್ಟಂತೆ ಶಾಲೆ. ಯಾಕೆಂದ್ರೆ ನಿಮ್ ಕಣ್ಣು ಕಣ್ಣಿಗೆ ನೋಡಿ ಸ್ವಾಮಿ, 100 ಮೀಟರ್ ಒಳಗೆ ಇದೆ ಅಲ್ಲಿ ಶಾಲೆ ಇದೆ, ಅಲ್ಲೇ ದೇವಸ್ಥಾನ ಇದೆ, ಅಲ್ಲೇ ಒಂದು ಸಣ್ಣ ಮಸೀದಿ ಇದೆ, ಆಸ್ಪತ್ರೆ ಇದೆ, ಆಸ್ಪತ್ರೆ ಪಾಪ ಆಸ್ಪತ್ರೆ ಆ ನರ್ಸು ಪಾಪ ಪಾಪ ಅಚ್ಚೆ ಅಚ್ಚೆ ನಿಜವಲ್ವೇ ಆಕೆ ಮಾತಾಡಿದಾಳೆ ಕೇಳಿ. ಮೊದಲನೇದಾಗಿ ಇದು ಸ್ಕೂಲ್ಸ್ ಅಲ್ಲ, ಇದ್ರೊಳಗಡೆ ಹಾಸ್ಪಿಟ್ಲು, ಅವ್ರಿಗೂ ತೊಂದ್ರೆ ನಮಗೂ ತೊಂದ್ರೆ, ಅದು ಸರ್ಕಾರಿ ಕೇಂದ್ರಾಲಯ ಇದು ಸರ್ಕಾರಿ ಕೇಂದ್ರಾಲಯ ಇಬ್ರಿಗೂ ತೊಂದ್ರೆ. ಫುಲ್ ಕುಡಿತಾರೆ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ, ನಮ್ ಜೊತೆ ಫುಲ್ ವಾರ ಅಲ್ಲಿ ನೋಡ್ಕೊಳ್ತಾರೆ, ಇಲ್ಲಿ ನೋಡ್ಕೊಳ್ತಾರೆ, ಇಲ್ಲಿ ಗಾಯ ಮಾಡ್ಕೊಳ್ತಾರೆ. ನಾನ್ ಸಿಸ್ಟರ್ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ದು ಫೀಲ್ಡ್ ಅಲ್ಲಿ ಬೇಕಾದಷ್ಟು ಕೆಲಸಗಳಿದೆ ಸರ್, ತಾಯಿ ಕಾರ್ಡ್ ಕೊಡೋದು, ಇಮ್ಯುನೈಸೇಷನ್, ಮದರ್ಸ್ ಮೀಟಿಂಗು, ಬೇಕಾದಷ್ಟು ವರ್ಕ್ ಗಳಿದೆ. ಅದ್ರ ಜೊತೆನಲ್ಲೂ ನಾನು ಈ ಹಾಸ್ಪಿಟಲ್ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ. ಆಯ್ತಾ, ಅಂತದ್ರಲ್ಲೂ ನಮ್ಗೆ ಡ್ಯೂಟಿ ಮಾಡಕ್ ಬಿಡಲ್ಲ ಅಂತಂದ್ರೆ ಯೋಚನೆ ಮಾಡಿದ್ದೆಲ್ಲ. ಬಟ್ ಆ ಬಾರಿಂದ ಅಂತೂ ನಮ್ಗೆ ಅಸಾಧ್ಯ ಸರ್ ಹೇಳ್ಕೊಳಕ್ ಆಗಲ್ಲ, ಅಷ್ಟು ತಂದ್ರೆ ಬಾಟ್ಲ್ಗಳು, ಫುಲ್ ಬಾಟ್ಲ್ಗಳು, ಪ್ಯಾಕೆಟ್ಗಳು. ಅವ್ರ ಸ್ಕೂಲ್ ಮಕ್ಳಿಗೂ ನಮಗೂ ಇದೇ ಕೆಲಸ, ಬಂದು ಹಾಯೋ ಕೆಲಸ, ಅದನ್ನ ಕ್ಲೀನ್ ಮಾಡೋ ಕೆಲಸ. ಸಡನ್ ಆಗಿ ಇಲ್ಲಿ ಎಲ್ಲಿದೆಪ್ಪ ಹಾಸ್ಪಿಟಲ್ ಅಂತ ಕೇಳ್ತೀರಾ ಹೊರತು ಬೇರೆ ಏನಾದ್ರು ಕೇಳ್ತೀರಾ? ನೀವು ಬರ್ತೀರಾ ನಮ್ಮ ಹತ್ರಿಗೆ? ನಮಗೆ ಇದೊಂದು ಮನುಷ್ಯಾಕ್ಷಿ, ನಾವು ಹಂಗೆ ಹೋಗಪ್ಪ ಅಂತ ಹೇಳಿ ಕಳ್ಸಕ್ಕಾಗಲ್ಲ, ಇದು ಬಿಸ್ನೆಸ್ ಅಲ್ವಲ್ಲ. ತುಂಬಾನೇ ಕೆಟ್ಟ ವರ್ಡ್ಸೇ ಮಾತಾಡೋದು, ಅವ್ರು ಕುಡಿದ್ರೆ ಏನ್ ಮಾತಾಡ್ತಾರೆ ಸೊ ಒಳ್ಳೆ ಮಾತು ಬರುತ್ತೆ ಅವ್ರ ಬಾಯಿನಲ್ಲಿ, ಕೆಟ್ಟ ವರ್ಡ್ಸೇ ಬರೋದು. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ಇಷ್ಟಕ್ಕೂ ಕಾರಣ ಯಾರು ಹೇಳಿ? ಸರ್ ಮಳೆಗಾಲದಲ್ಲಿ ಫುಲ್ ಹೊಳೆ ತುಂಬಿ ಹರಿತಿರುತ್ತೆ, ಹೊಳೆ ದಾಟಿ ಬರ್ತೀವಿ, ಸ್ಟ್ರೈಟ್ ಬರಲ್ಲ ಹೊಳೆ, ಅದು ರಾ ತರ ಬಳಸ್ಕೊಂಡೇ ಬರೋದು. ಆಯ್ತಾ, ಇಲ್ಲಿ ರೋಡ್ ವರೆಗೂ ಇರುತ್ತೆ ನೀರು. ಜೀವ ಕೈಲಿಟ್ಕೊಂಡು ಬಂದು ಇಲ್ಲಿ ಡ್ಯೂಟಿ ಮಾಡ್ಕೊಂಡು ನಾವು ಹೋಗೋದಾಗಿದೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಎಷ್ಟು ನಾವು ಮಾಡ್ತಾ ಇದೀವಲ್ಲ ಯೋಚನೆ ಮಾಡಿ, ನೀವು ನಮ್ಮ ಬಗ್ಗೆ ಎಷ್ಟು ಬಾರಿದೆ. ನೀವು ಬೇಡ ಸರ್, ನೀವು ಮೈಸೂರು ಡಿಸ್ಟಿಕ್ ಅಲ್ಲಿ ಬೈರಂಕುಪ್ಪೆನಲ್ಲಿ ಎಷ್ಟು ಬಾರಿದೆ ನೀವು ಲೆಕ್ಕ ಹಾಕಿ ಬರ್ಲೆನಿಸಿ ಗೊತ್ತಾಗುತ್ತೆ. ಆಗ ಎಷ್ಟು ಇಂಪ್ರೂವ್ ಆಗಿದೆ ಸರ್ಕಾರ. ಈಗ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ಕೊಂಡಂತ ಪ್ರತಿಯೊಂದು ಕಾಯಿಲೆಗಳನ್ನು ಕಂಡುಹಿಡಿದು ಅದಕ್ಕೆ ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್, ಆಯ್ತಾ, ಅದು ಹೆಲ್ತ್ ಕ್ಯಾಂಪ್ಗಳು. ಈಗ ಕ್ಯಾನ್ಸರ್ ಇಂದ ಹಿಡಿದು ಫಸ್ಟ್ ಕ್ಯಾನ್ಸರ್ ಕಾಯಿಲೆ ಅಂತಂದ್ರೆ ಮನುಷ್ಯ ಸತ್ತೇ ಹೋದ, ಈಗ ಹಂಗಲ್ಲ. ಅದಕ್ಕಿರೋ ಪ್ರೈಮರಿ ಕಂಡುಹಿಡಿದು ಅದಕ್ಕಿರೋ ಟ್ರೀಟ್ಮೆಂಟ್ ಎಲ್ಲ ರೆಡಿ ಆಗ್ತಾ ಇದೆ. ಈಗೇನು ಒಂದು ಚಕ್ರ ಕಾಯಿಲೆ ತಗೊಳ್ಳಿ, ಬೇರೆ ಏನು ಹಾರ್ಟ್ ಡಿಸೀಸ್ ತಗೊಳ್ಳಿ, ಅರ್ಥ? ಸ್ಕೂಲ್ ಮಕ್ಕಳಿಗೆಲ್ಲ ಆರೋಗ್ಯ ಕಾಪಾಡಿ ಕಾಪಾಡಿ ಅಂತಂದ್ರೆ ಇಲ್ಲಿ ಪಂಚಾಯತಿನಲ್ಲಿ ಆರೋಗ್ಯನ ಕೆಡಿಸ್ಕೊಳ್ಳಿ. ಈ ತರ ನೀವು
ಮೈಸೂರು ಡಿಸ್ಟಿಕ್ ಅಲ್ಲಿ ಈ ತರ ಯಾವ್ದಾರ ಒಂದು ಹಾಸ್ಪಿಟಲ್ ಬಾರ್ಗೆ ಲೈಸೆನ್ಸ್ ಕೊಟ್ಬಿಟ್ರು. ಈ ನೋವನ್ನೆಲ್ಲ ಅನುಭವಿಸ್ತಿರೋದು ನಾವು, ಅರ್ಥ ಆಯ್ತಿದ್ಯಾ? ಆಮೇಲೆ ಅವನು ಅಧಿಕಾರವಾಗಿ ಕೇಳ್ತಾನೆ, ಯಾಕೆ ನೀನ್ ಬ್ಯಾಂಡೇಜ್ ಕಟ್ಕೊಟ್ಟಿಲ್ಲ? ಬ್ಯಾಂಡೇಜ್ ಕಟ್ಟಕ್ಕಿರೋದ ನನ್ ಗ್ರೂಪ್ ಡಿನ ಒಬ್ಬ ಸೀನಿಯರ್ ನರ್ಸ್ ಬ್ಯಾಂಡೇಜ್ ಕಟ್ಲಿಕ್ಕಿರೋದ ಸರ್? ಯೋಚನೆ ಮಾಡಿ, ಸ್ಕೂಲ್ ಝೋನ್ ಅಲ್ಲಿ ಇದೆ, ಬೆಳಿಗ್ಗೆ ಸಂಜೆವರೆಗೂ ಮಕ್ಕಳು ಹೊಡ್ಕೊಂಡು ಮುಡ್ಕೊಂಡು ಎಷ್ಟು ಜನ ಬರ್ತಾರೆ. ಆದ್ರೂ ನಾನು ವಾಪಸ್ ಕಳ್ಸಲ್ಲ, ನನ್ನ ಮಾನ್ಯತೆ ದೃಷ್ಟಿಯಿಂದ ನಾನಿಲ್ಲಿದ್ದಾಗ ನಾನು ಮಾಡಿ ಕಳಿಸ್ತೀನಿ. ಕೇಳಿದ್ರಲ್ಲ, ಏನಂದ್ರೆ ಇವರೆಲ್ಲ ಆಯ್ನ ಹುಟ್ಟಿಸ್ಕೊಂಡು ಹೇಳ್ಬಿಟ್ರ ಸ್ವಾಮಿ. ರೇ ರಮೇಶ್, ನಿಮಗೆ ಮಾನ ಮರ್ಯಾದೆ ಅಥವಾ ಏನಾದರೂ ಸಾಮಾಜಿಕ ಕಳಕಳಿ ಏನಾದರೂ ಇದೆಯೇನ್ರಿ ನಿಮಗೆ? ನಾಚಿಕೆ ಆಗೋದು ಬೇಡಬೇಡ್ರಿ ನಿಮಗೆ. ಹೋಗ್ರಿ, ಆ ನರ್ಸ್ ಮೇಡಮ್ನ ಕೇಳಿದ್ರೆ, ಆ ಸ್ಕೂಲ್ ಇದೆಯಲ್ಲ ಸ್ಕೂಲ್ ಹೆಡ್ ಮಾಸ್ಟ್ರು ಮುಖ್ಯಸ್ಥರು ಅವ್ರನ್ನೇನಾದರೂ ಕೇಳಿದ್ರೇನ್ರಿ, ವಿಚಾರಣೆ ಮಾಡಿದ್ರ? ಅಥವಾ ಸುತ್ತಮುತ್ತ ಪಾಪ ಹೆಣ್ಮಕ್ಳು, ಒಂದು ಹೇಳ್ತೀನಿ ನಾನು, ಅದೇ ಹೆಣ್ಮಕ್ಳು ಈಗ ಏನು ಮಾತಾಡ್ತಾ ಇರಲ್ಲ, ಒಂದು ಹುಡುಗಿ, ಅದೇ ಹುಡುಗಿ ಒಂದು ವೇಳೆ ನಿಮ್ಮ ಕುಟುಂಬದವಳಾಗಿದ್ದರೆ, ನೀವು ನೋಡು ಈ ಅದೇ ಥರ ಪರಿಸ್ಥಿತಿ ಆ ನಿಮ್ಮ ಕುಟುಂಬದ ಆ ಹುಡುಗಿಗೆ ಬಂದಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿರ್ತಿದ್ರ? ಕಾಮ್ ಪ್ಲೀಸ್ ಆನ್ಸರ್ ಮೀ, ದಯವಿಟ್ಟು ಉತ್ತರ ಕೊಡ್ರಿ ರಮೇಶ್ ಅವರೇ, ದಯವಿಟ್ಟು ಉತ್ತರ ಕೊಡ್ಬೇಕು. ನೀವು ನಿಮ್ಮ ಮನೆ ನಿಮ್ಮ ಕುಟುಂಬದ ಹೆಣ್ಮಗಳಾಗಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಕೂತಿರ್ತಿದ್ರ? ಮೈ ಕೈ ಮುಟ್ಟದ ಹೊತ್ತಾದ್ರೆ ನೀವು ಸುಮ್ಮನೆ ಆಕ್ಚುಲಾಗಿ ಆಯ್ತು ಲೈಸೆನ್ಸ್ ಕೊಡ್ಬೋದು ಅಂತ ಬರಿತಾ ಇದ್ರ? ನಿಮ್ಮ ಹುಡುಗಿನೇ ಓದ್ತಾ ಇದ್ಲಪ್ಪ, ಲೈಸೆನ್ಸ್ ಕೊಡ್ಬೋದು, 100 meter ಒಳಗಿದೆ, ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ ಕೊಟ್ಬಿಡ್ತಿದ್ರ? ಕೊಟ್ಟಿದ್ರಲ್ಲ ಸ್ವಾಮಿ, ನೀವು ಇಲ್ಲಿ ಕೊಟ್ಟಿದ್ದೀರಲ್ಲ ಸುಳ್ಳು ಸುಳ್ಳು ರಿಪೋರ್ಟ್ನಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಬಿಟ್ಟು ರೌಡವ ನಡಕಕ್ಕೆ ಯಾರು ಹೋಗ್ತಾರೆ ಹೇಳಿ? ನೀವು ನಿಮ್ಮಂಥವ್ರು ಆ ದೇವರು ಅಂತ ಇದ್ರೆ, ಭಗವಂತ ಇತ್ತ ಇದ್ರೆ, ಆ 14 ಪ್ರಭೇದಗಳು ನರಕ ಲೋಕಗಳಿದೆಯಲ್ಲ, ಆ ಮೊದಲನೇ ನರಕಕ್ಕೆ ನಿಮ್ಮನ್ನೇ ಕಳಿಸ್ಬೇಕು. ನಿಜ ಅಲ್ವ ಸ್ನೇಹಿತರೆ? ನಾ ಏನಾದರೂ ತುಂಬ ಉತ್ಪ್ರೇಕ್ಷೆ ಕೊಟ್ಟು ಮಾತಾಡ್ತಾ ಇದ್ದೇನೆ, ಏನಿಲ್ಲ ಅಲ್ವಾ? ಇವ್ರನ್ನೇ ಕಳಿಸ್ಬೇಕು ರಮೇಶ್ನ. ಏನು ವರದಿ ಕೊಟ್ಟಿರೋದು ನೋಡಿದ್ರೆ ತಲೆ ಮೇಲೆ ಹೊಡೆದಂಗಿದೆ ಸ್ವಾಮಿ. ಸತ್ಯ ಇದೆಯಲ್ಲ, ಸತ್ಯದ ಮೇಲೆ ಗುನ್ನ ಹೊಡೆದಂಗಿದೆ. ಏ, ಇದೇ ಸತ್ಯ ಅಂತ ಇದನ್ನು ಹೋಗಿ ಎನ್ಕ್ವೈರಿ ಮಾಡಿಸಿ ಇನ್ನೊಂದ್ಸರಿ. ಪಾಪ, ರೂಪ್ ಒಂದು ತಪ್ಪಿದೆ ಡಿ ಸಿ ಮೇಡಮ್, ನಿಮ್ಮ ಮೇಲೆ ನಿಮ್ಗೆ ನಿಜವಾಗ್ಲು ಗೌರವ ಇದೆ ಸರಿ. ಈಗ ನೀವು ನಿಮ್ಮ ಕೆಳ ಅಧಿಕಾರಿಗೆ ನೀವು ಆದೇಶ ನೀಡ್ತೀರ, ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹತ್ರ ಹೋಗಿದ್ರೆ ಯಾಕೆ ಈ ಥರ? ಯಾಕೆಂದ್ರೆ ಎಲ್ಲರನ್ನೂ ವಿಚಾರಿಸೇ ಅವ್ರು ಕೊಡೋದು. ನೀರಾವರಿ ಇಲಾಖೆಗೆ ಹೋಗಿದ್ರ ಏನೋ, ಆ ನೀರಾವರಿ ಇಲಾಖೆಲೂ ಅಷ್ಟೇ, ಯಾವುದೇ ಕಾರಣಕ್ಕೂ ಅವರು ಕೂಡ ನೋಡಿ, ನೀರಾವರಿ ಇಲಾಖೆಯಲ್ಲೂ ಕೂಡ ಈ ನೀರಿನಿಂದ ಇಷ್ಟು ದೂರ ಇರಬೇಕು ಅಂತಿದೆ, ಅಲ್ಲೂ ತಪ್ಪು ಬರುತ್ತೆ. ಮತ್ತು ಫಾರೆಸ್ಟು, ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ CCF ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಆ ವರದಿ ಕೊಡಬೇಕಾದ್ರೆ, ಜೊತೆಗೆ ಅರಣ್ಯ ಇಲಾಖೆಯವರು ವರದಿ ಕೊಡಬೇಕಾದ್ರೆ, ಅರಣ್ಯ ಇಲಾಖೆ CCF ಅಂದರೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಯಾರು, ಮಣಿಕಂಠನ್, ಮತ್ತು RFO ಸುಬ್ರಹ್ಮಣ್ಯ ರೇಂಜ್ ಫಾರೆಸ್ಟ್ ಆಫೀಸರ್ ತಪ್ಪುತ್ತೆ, ಇವರುಗಳು ತೀರ್ಪನ್ನ ಕೊಡಬೇಕು. ಏಕೆಂದರೆ ಅದು ನಾಗರಹೊಳೆ ಅಭಯಾರಣ್ಯ ಪ್ರದೇಶ, ಅತಿ ಸೂಕ್ಷ್ಮ ಪ್ರದೇಶ, ವೆರಿ ವೆರಿ ಸೆನ್ಸಿಟಿವ್ ಪ್ಲೇಸ್. ಆ ಸೂಕ್ಷ್ಮ ಪ್ರದೇಶದಲ್ಲಿ ಕಾಡು ಒಳಗೆ ಇರಬೇಕಾದ್ರೆ, ಏಕೆಂದರೆ ಒಂದು ಅರಣ್ಯ ಇಲಾಖೆದು ಒಂದು ರೂಲ್ಸ್ ಇದೆ. ಏನು ಅರಣ್ಯ ಇಲಾಖೆ ರೂಲ್ಸ್ ಪ್ರಕಾರ? ಹಾಂ, ಎಸ್, ಅರಣ್ಯ ಇಲಾಖೆ ರೂಲ್ಸ್ ಪ್ರಕಾರ ಅರಣ್ಯ ಇಲಾಖೆ ಪ್ರದೇಶದಿಂದ 3 kilometer ವ್ಯಾಪ್ತಿ ಹೊರಗೆ ಈ ಥರ ಬಾರ್ ವೈನ್ ಸ್ಟಾಲ್ಸ್ಗಳು ಇವೆಲ್ಲ ಕಮರ್ಷಿಯಲ್ ಇರಬೇಕು ಅಂತ ಬರುತ್ತೆ. ಆದರೆ ಇದು 5 meter ಕೂಡ ಇಲ್ಲ, ಆ ಮಟ್ಟಕ್ಕೆ ಒಳಗಿದೆ. ಹೆಚ್ಚು ಕಮ್ಮಿ ಅಲ್ಲೇ ಇರೋದು, ಅರಣ್ಯದೊಳಗೆ ಬರೋದದು. ಅರಣ್ಯದೊಳಗೆ ಬಂದರೂ ಕೂಡ ಹೇಗೆ ಇವರು ಅರಣ್ಯ ಇಲಾಖೆಯಿಂದ ಈ ವರದಿ ಕೊಟ್ಟರು? ಅರಣ್ಯ ಇಲಾಖೆ CCF ಮಣಿಕಂಠನವರು ಹೇಗೆ ಕೊಟ್ಟರು ಅವ್ರು ಹೇಳ್ತಾರೆ ಕೇಳಿದ್ರೆ ನೋಡಿ. ಈಗ ನೀವು ಕೇಳ್ಕೊಂಡು ಬನ್ನಿ.
ಸರ್ ನಮಸ್ಕಾರ ಸರ್. ಸರ್ ಸರ್ ಏನಿಲ್ಲ, ತಮ್ಮಲ್ಲಿ ಒಂದು ಕ್ಲಾರಿಫೈ ಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಹೇಳಿ ಪ್ಲೀಸ್ ಸರ್. ನಿಮ್ಮಲ್ಲಿ ಏನು ಸೂಕ್ಷ್ಮ ಪ್ರದೇಶ ಅಂತ ತಾವು ಏನೋ ಒಂದು ಅಗರಗೋಳಿ ಅಭಯಾರಣ್ಯದಲ್ಲಿ ಗುರುತಿಸಿದಿರಲ್ಲ ಸರ್, ಅಲ್ಲಿ ಈ ವೈನ್ ಸ್ಟೋರ್ನ ಓಪನ್ ಮಾಡಬಹುದಾ ಇಲ್ವೋ? ಈಕೋ ಸೆನ್ಸಿಟಿವ್ ಜೋನ್ ಅಲ್ಲಿ ಬಾರ್ಸ್ ಓಪನ್ ಮಾಡಬೇಕಾ ಬೇಡ? ಅದು ನಾನು ಹೇಳ್ತೀನಿ. ಯಾವ ಪ್ರದೇಶ ಅಂದ್ರೆ ಡಿ ಬಿ ಕುಪ್ಪೆ ಅಂತ ಏನು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತಲ್ಲ ಸರ್ ಈ ಬಾರ್ಡ್ರು. ಆಕ್ಚುಲಿ ಅದು ಏನಾಯ್ತಂದ್ರೆ ಎರಡು ಬಾರ್ ಇತ್ತು. ನಾನು ಇದು ನಾನು ಹೇಳ್ತೀನಿ, ನಾನು ಡಿ ಸಿ ಅವರಿಗೆ ಪ್ರತ್ಯೇಕವಾಗಿ ಲೆಟರ್ ಬರೆದು ಅದನ್ನು ಕ್ಲೋಸ್ ಮಾಡ್ಲಿಕ್ಕೆ ಕೇಳ್ಕೊಂಡೆ. ಓಕೆ ಓಕೆ. ಅದು ಅಲ್ಲಿ ಏನಾಯ್ತು, ಒಂದು ಒಂದು ಆಕ್ಸಿಡೆಂಟ್ ಆಯ್ತು, ಇಬ್ರು ಹುಡುಗರು ತೀರೋಗ್ಬಿಟ್ರು ಅಂತ ಕಾಣ್ತಿದೆ. ಹೌದು. ದೆನ್ ಅದು ಡಿ ಸಿ ಅವರು ಸ್ಪೆಸಿಫಿಕ್ ಆಗಿ ಕೇಳಿದ್ರು. ಆಯ್ತಾ? ಅದರಲ್ಲಿ ನಾನು ಮೊನ್ನೆ ಒಂದು ಗ್ರಾಮ ಪಂಚಾಯತಿ ಮೀಟಿಂಗ್ ಆದಾಗ್ಲೂ ಅದನ್ನ ಕ್ಲೋಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಓಕೆ. ಏನಾಯ್ತಂದ್ರೆ ಜನರಲ್ ಆಗಿ ಡಿ ಸಿ ಅವರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ, ಅದು ಒಳಗಡೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಚೇಂಜ್ ಮಾಡುವುದು ಡಿ ಡಿ ಎಕ್ಸ್ಚೇಂಜ್ ಮಾಡುತ್ತಾರೆ ಅಂತ ಕಾಣುತ್ತದೆ. ಸ್ಥಳಾಂತರ ಮಾಡಿರೋದು ಲೈಸೆನ್ಸ್. ಹೌದು ಸರ್. ಆ ತರ ಮಾಡಿದಾರಂತೂ ಅನ್ನಿಸ್ತದೆ. ಇಕೋ ಸೆನ್ಸಿಟಿವ್ ಜೋನ್ ಅಲ್ಲಿ ಬರುವುದು ಬಿಡುವುದು ಎರಡನೇದು ಅಲ್ಲಿ ಇರಬಾರದು. ನನ್ನ ರಿಕ್ವೆಸ್ಟ್ ಅದನ್ನೇ ಡಿ ಸಿ ಅವರಿಗೆ ಎರಡು ಮೂರು ಸಾರಿ ಲೆಟರ್ ಬರೆದಿ ಪತ್ರ ಬರೆದಿದ್ದೀನಿ ಸರ್, ನಾನು ಶಿಫ್ಟ್ ಮಾಡ್ತೇನೆ ಅಂತ ಹೇಳ್ಕೊಂಡ್ರು. ಆನಂತರ ಫರ್ದರ್ ಅದು ಡಿ ಡಿ ಎಕ್ಸೈಸ್ ಅವ್ರಿಗೂ ಹೇಳಿದ್ರು ಸರ್ ಅಲ್ಲಿ ಏನ್ ಸಮಸ್ಯೆ ಆಗ್ತದೆ, ಮಕ್ಕಳಿಗೆಲ್ಲ ತುಂಬಾ ಹಿಂಸೆ ಆಗ್ತದೆ ಸರ್ ಅಲ್ಲಿ. ನಾನು ಎಷ್ಟು ಸಾರಿ ಲೆಟರ್ ಬರೆದಿದ್ದೀನಿ ಗೊತ್ತಾ, ಐ ವಾಂಟ್ ಟು ಕ್ಲೋಸ್. ಅದು ಏನಂದ್ರೆ ರೈಟ್ ಅಂದ್ರೆ ನೀವು ಯಾವ್ದು ಹೇಳ್ತಿದ್ರಿ, ಆ ಗೋಲೂರು ತಾನೆ? ಮಚ್ಚೂರು ಗ್ರಾಮದಲ್ಲಿ ಒಂದು ಜೆ ಕೆ ವೈನ್ಸ್ ಅಂತ ಒಂದು ಬಾಬಾ ಅಂತ ಬ್ಯಾಂಕ್ಸ್ ಆಫ್ ಕಬಿನಿ ರಿವರ್. ಹೌದು. ಎಸ್ ಸರ್, ಎಸ್ ಸರ್, ರಿವರ್. ಎಸ್ ಸರ್. ನೀವು ಜಸ್ಟ್ ಪ್ಲೀಸ್ ಯು ಆಲ್ಸೋ ಪರ್ಸ್ಯೂ ಇಟ್, ವಿ ವಿಲ್ ಕ್ಲೋಸ್ ಇಟ್. ಇದು ಇದನ್ನ ಕ್ಲೋಸ್ ಮಾಡ್ಲೇಬೇಕು ಖಂಡಿತ ಸರ್. ನೀವು ಸಹಕಾರ ಬೇಕು ಸರ್. ಸರ್ ಏನ್ ಗೊತ್ತಾ ಸರ್, ಅಲ್ಲಿ ಮಕ್ಕಳುಗಳು ಗೋಲ್ಗಳು ನೋಡಕ್ಕಾಗ್ತಿಲ್ಲ ಸರ್. ಏನ್ ಸರ್ ಕುಡುಕರು ಅವಳಿ ಪಾಪ ಮಕ್ಕಳಿಗೆಲ್ಲ ಹಿಂಸೆ ಕೊಟ್ಟು ದೈಹಿಕವಾಗಿ ಹಿಂಸೆ ಕೊಡ್ತಾ ಇದೆ ಸರ್ ಅಲ್ಲಿ. ನೋ, ಅದನ್ನೇ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ದಟ್ ಈ ಪರ್ಸ್ಯೂ ದ ಮ್ಯಾಟರ್ ವಿತ್ ಡಿ ಸಿ. ಆಯ್ತಾ? ಜಿಲ್ಲಾಧಿಕಾರಿಗಳು ತಮ್ಗೆ ಆಶ್ವಾಸನೆ ಕೊಟ್ಟಿದ್ರೆ ತೆರವು ಮಾಡ್ತೀನಿ ಅಂತ ಹೇಳಿದಾರೆ ಸರ್, ತಮ್ಗೆ ಹೇಳಿದಾರೆ ಸರ್. ನೋ, ಈಗ ನೋಡಿ, ನಾಟ್ ಲೈಕ್ ದಟ್ ಹೇಳುವುದನ್ನ ಸ್ವಲ್ಪ ಪ್ರೊಸೀಜರ್ ಅಲ್ಲಿ ನೋಡಿ, ನನಗೆ ಏನು ಜುರಿಸ್ಡಿಕ್ಷನ್ ಬರಲ್ಲ. ಆಯ್ತಾ? ಇದು ಲಿಕ್ವರ್ ಶಾಪ್, ದಟ್ ಆನ್ ರೆವಿನ್ಯೂ ಲ್ಯಾಂಡ್. ರೆವಿನ್ಯೂ ಲ್ಯಾಂಡ್, ಹೌದು. ಓಕೆ. ಈಗ ಅದನ್ನ ಒಂದು ಸಾರಿ ಇಂಥ ಪ್ರಾಬ್ಲಮ್ ಇರುವುದನ್ನ ಡಿ ಸಿ ಅವರದ್ದು ಗಮನ ಇಲ್ಲದನ್ನ ಡಿ ಡಿ ಎಕ್ಸೈಸ್ ಶಿಫ್ಟ್ ಮಾಡಿಡ್ಬೋದು. ಬೇರೆ ಕಡೆ ಇರುವುದನ್ನ ಕಾಣುತ್ತದೆ. ಓಕೆ. ಈಗ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಇಸ್ ದಟ್ ಜಸ್ಟ್ ರೀಡ್ ಇಟ್ ಟು ದ ನೋಟಿಸ್ ಆಫ್ ಡಿ ಸಿ. ಓಕೆ. ಈ ತರ ಪ್ರಾಬ್ಲಮ್ ಇದೆ ಸರ್, ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಸಿ. ಓಕೆ. ನಮಸ್ಕಾರ. ಇಲ್ಲಿ ನಾನು ಹೇಳೋದು, ಈ ರೆವಿನ್ಯೂ ಜಾಗದಲ್ಲಿ ಇದ್ರೂ ಕೂಡ ಅರಣ್ಯ ವಲಯದಿಂದ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಅಲ್ಲಿ ಹೊರಗಿರಬೇಕು ಅಂತ ಕಾನೂನು ಹೇಳುತ್ತೆ ಅಲ್ವಾ? ಆ ಬಯಲದಲ್ಲಿ ಇಲ್ವಾ ಯಾವುದೇ ಅರಣ್ಯ ವಲಯದಿಂದ 3 ಕಿಲೋಮೀಟರ್ ಹೊರಗಿರಬೇಕು ಅಂತ ನಿಮ್ಮ ನಿಯಮದಲ್ಲಿ ಇಲ್ವಾ? ಇಲ್ಲ, ನಮ್ಮದ್ರಲ್ಲಿ ಎಲ್ಲಿ ಅಲ್ಲ, ಅದು ಅರಣ್ಯದೊಳಗೆ ಹೊಂದಿಕೊಂಡಂತೆ ಇದೆ ಅಂತ ಎಲ್ಲರೂ ನಮ್ಗೆ ಕಂಪ್ಲೇಂಟ್ ಮಾಡಿರೋದು. ಬಾಬಾ ವೈನ್ಸ್ ಆಗಲಿ, ರಾಘವೇಂದ್ರ ಆಗಿರ್ಲಿ, ಅಥವಾ ಜೆ ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಲಿ. ಈಗ ನಾವು ಡಿ ಸಿ ಅವರಿಗೆ ಲೆಟರ್ ಬರೆದಿದ್ದೀವಿ. ಲೆಟರ್ ಕೊಟ್ಟಿದ್ದೇನೆ, ಏನಂತ ಕೊಟ್ಟಿದ್ದೀರಾ? ಈಗ ನಾನು ಲೆಟರ್ ನಿಮಗೆ ನಾಳೆ ವಾಟ್ಸ್ಆಪ್ ಕಳಿಸ್ತೇನೆ. ಅಲ್ಲ, ಅದರಲ್ಲಿ ಕಾನೂನು ಬಾಹಿರವಾಗಿದೆ ಅಂತ ಕೊಟ್ಟಿದ್ದೀರೋ ಅಥವಾ ಎಲ್ಲ ಕರೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದೀರೋ ಅಂತ? ಲೆಟರ್ ನಾನು ನಿಮಗೆ ಕಳಿಸ್ತೀನಿ, ಓದಿ. ಆಯ್ತಾ? ಅಲ್ಲ ಸರಿ ಸರ್, ಓಕೆ. ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ, ನಾವು ಕ್ಲೋಸ್ ಮಾಡ್ಲಿಕ್ಕೆ ಕೇಳಿದೀವಿ, ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ? ಓ, ಕ್ಲೋಸ್ ಮಾಡ್ಲಿಕ್ಕೆ. ಅಲ್ಲ, ಯಾಕೆಂದ್ರೆ ಪಾಪ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಒಳ್ಳೆ ತುಂಬಾ ಧೈರ್ಯವಾಗಿ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದಾರೆ. ಏನೋ ದಕ್ಷಾಧಿಕಾರಿ ಅದೇ, ಅದಕ್ಕೆ ಮರ್ತೋಗಿದ್ದಾರೆ ಅಂತ ನಾನು ಹೇಳಿದೀನಿ ಸರ್. ಅದೇ, ಅವ್ರಿಗೆ ರಾಂಗ್ ಇನ್ಫಾರ್ಮೇಶನ್ ಹೋಗಿದೆ ಅಂತ ನನಗೆ ಬಂದಂತ ಮಾಹಿತಿ.
ಎಲ್ಲಾ ಕಡೆಯಿಂದಲೂ ಎಲ್ಲ ಮಾಹಿತಿ ಎಲ್ಲ ಈಗ ನನ್ನ ಹತ್ರ ಕೇಳಿದೆ, ನಾನು ಕ್ಲೋಸ್ ಮಾಡ್ಲಿಕ್ಕೆ ಬರೆದಿದ್ದೀನಿ. ಬರ್ದಿದ್ದೀರಾ? ಓಕೆ ಓಕೆ, ಫೈನ್ ಫೈನ್. ನೀವು ಕ್ಲೋಸ್ ಮಾಡ್ಲಿಕ್ಕೆ ಬರ್ದಿರೋದು ಯಾವ ಕಾರಣಕ್ಕೋಸ್ಕರ? ಅಲ್ಲಿ ಇರಬಾರದು ಅಂತ. ಅಲ್ಲಲ್ಲ, ಜನಗಳ ಒತ್ತಡಕ್ಕೋಸ್ಕರ ಆತರ ಮಾಡಿದ್ರು ಅಥವಾ ಕಾನೂನು ಉಲ್ಲಂಘನೆ ಆಗಿದೆಯೋ? ಈಗ ಕಾನೂನು ಉಲ್ಲಂಘನೆ ಆಗಿದ್ರೆ ನೀವು ನನಗೆ ಹೇಳಿ. ಓಕೆ, ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಕ್ಲಿಯರ್ ಆಗಿ. ಆಯ್ತಾ, ಈಗ ನಮಗೆ ಬರುವುದು ಫಾರೆಸ್ಟ್ ಆಕ್ಟ್. ಓಕೆ, ರೂಲ್ಸ್ ಫಾರೆಸ್ಟ್ ಆಕ್ಟ್ ಮಾತ್ರ ನೀವು ಹೇಳ್ತಾ ಇದ್ದೀರಾ ಅಷ್ಟೇ. ವೈಲ್ಡ್ಲೆಸ್ ಆಕ್ಟ್, ವೈಲ್ಡ್ಲೆಸ್ ರೂಲ್ಸ್ ನಮಗೆ ಬರ್ತದೆ. ಓಕೆ, ಈಗ ಈಕೋ ಸೆನ್ಸಿಟಿವ್ ಜೋನು ಈಗ ನಿಮಗೆ ನೋಟಿಫಿಕೇಶನ್ ಕಳಿಸ್ಕೊಡ್ತೀನಿ, ಒಂದ್ಸರಿ ಓದಿ ಅದು ಡಾಕ್ಯುಮೆಂಟ್. ಖಂಡಿತ, ಯಾಕೆಂದ್ರೆ ಕಬಿನಿ ಜಲಾಶಯದ ಹಿನ್ನೀರಿನಿಂದ 120 ಮೀಟರ್ ಹೊರಗಡೆ ಇರಬೇಕು ಅಂತಾನು ಇದೆ. ಇದು ಹಾಕಿದ 5 ಮೀಟರ್ ಒಳಗೆ ಬಂದ್ಬಿಡುತ್ತೆ ಈ ಬಾರು, ಅದು ಕೂಡ ನಿಷಿದ್ಧ ಅನ್ನೋದು ಎಲ್ಲರ ಅಭಿಪ್ರಾಯ ಅಲ್ವೇ? ಕಬಿನಿ ಒಂದು ರೋಡಲ್ಲಿ ನೋಡಿದಿರಾ? ಹ್ಮ್, ನಾವು ನೋಡಿದ್ದೀವಿ, ನಾನು ಎಲ್ಲ ತರಿಸ್ಕೊಂಡಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ತರಿಸ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಅಂತರ್ ಸಂದೆ ಈಗ ಹೊಸದಾಗಿ ಒಂದು ಕೊಟ್ಟಿದ್ದಾರೆ, ನೋಡಿದ್ದೀರಾ? ಹೌದು ಹೌದು, ಅದನ್ನ ನೋಡಿದ್ದೀನಿ. ಫಸ್ಟ್ ಇದೆಲ್ಲ ಒಂದು ಸಮಸ್ಯೆ ಆಯ್ತಾ, ಇಟ್ ಇಸ್ ನಿಮ್ದು ನಮ್ದು ಅಲ್ಲ, ಇಟ್ ಇಸ್ ಸಮಾಜಕ್ಕೆ. ಮತ್ತೆ ಆ ಸರ್ಕಾರಿ ಶಾಲೆಯಿಂದ 100 ಮೀಟರ್ ಒಳಗಿದೆ, ಇವೆಲ್ಲ ಹೆಚ್ಚು ಕಮ್ಮಿ ಮಸೀದಿ ಇದೆ, ದೇವಸ್ಥಾನನೂ ಇದೆ. ಐ ಆಮ್ ಟೆಲ್ಲಿಂಗ್ ಯು ದಿಸ್ ಇಸ್ ಅ ಲಾರ್ಜರ್ ಇಶ್ಯೂ. ಎಸ್ 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 ಎಸ್, ಇದನ್ನ ವಿ ಹೌ ಟು ಜಸ್ಟ್, ಇಟ್ ಇಸ್ ನಾಟ್ ದಟ್ ಅವರು ಮಾಡಿಲ್ಲ ಇವರು ಮಾಡಿಲ್ಲ ಅಂತ ಅಲ್ಲ. ಓಕೆ, ಖಂಡಿತ ಖಂಡಿತ ಖಂಡಿತ. ಅಲ್ಲ, ನೀವು ಮನವಿ ಮಾಡ್ಕೊಂಡಿದ್ದೀರಾ, ಇದರ ಶಿಫ್ಟ್ ಮಾಡಿ ಮುಚ್ಚಿಸಿ ತೆಗೆಸಿ ಅಂತ ಹೇಳಿದ್ಮೇಲೆ ಇನ್ನು ನಾವು ಮಾತಾಡೋ ಅಗತ್ಯ ಇಲ್ಲ ಬಿಡಿ. ಯಾಕೆಂದ್ರೆ ಆ ಜಿಲ್ಲಾಧಿಕಾರಿಗಳು ಖಂಡಿತವಾಗೂ ಒಳ್ಳೆ ಕ್ರಮ ತಗೋತೀನಿ, ಈಗ ನನ್ನ ಗಮನಕ್ಕೆ ಬಂದಿದೆ. ಯಾಕೆಂದ್ರೆ ಪಾಪ ಅವ್ರಿಗೆ ರಾಂಗ್ ಇನ್ಫಾರ್ಮೇಶನ್ ಹೋದಾಗ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲವನ್ನೂ ಬಂದು ಕುತ್ಕೊಂಡು ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಈ ಆರ್ ಐಗಳು, ವಿ ಐಗಳು, ಇವ್ರಿಗೆ ಯಾರ್ಯಾರು ಏನೇನೋ ಕೊಟ್ಬಿಡ್ತಾರೆ, ಏನೋ ತಪ್ಪು ಮಾಹಿತಿ. ಎರಡು ಹುಡುಗರು ಡೆತ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ. ಅಲ್ಲ, 9 ಜನ ಒಂದೇ ಹೆಸರು ಡೆತ್ ಆಗಿದ್ದಾರೆ ಅನ್ನೋದು ತಮಗೆ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. 2009ರಲ್ಲಿ ದೋಣಿ ದುರಂತದಲ್ಲಿ 9 ಮಂದಿ ಹಸನಾಗಿದ್ದಾರೆ. ಓಕೆ, ಅದು ನನಗೆ ಗೊತ್ತಿಲ್ಲ. ಹೌದು, ಒಂದೇ ಆಗಿದ್ದ ವಿಷಯ ಒಂದು ಈಗ ಹೇಳಿದಿರಿ, ನೀವು ಹೇಳಿದ ನಂತರ ನನಗೆ ಗೊತ್ತಾಯ್ತು. ಹೌದು ಸರ್, ನನಗೆ ಅನಿಸಿದಾಗ ಸ್ಪಾಟಕ್ ಹೋದಾಗ ನಾವು ಅದು ನೋಡಿದ್ದೀನಿ ಸುಮಾರತ್ತೆ. ಅದನ್ನ ವಿಚಾರಣೆ ಮಾಡಿದಾಗ ಅದು ತೂಕು, ಅದು ಒಂದು ಇಬ್ಬರು ಹುಡುಗರು ಏನೋ ಬೈಕ್ ಅಲ್ಲಿ ಹೋಗಿ ಎತ್ತು ಬಿತ್ತು ತೀರೋಗಿದ್ರು ಅಂತ ಹೇಳಿದ್ರು. ಇಲ್ಲಿ ಅವರು ಬಂದಾಗ್ಲೂ ಅವರು ಸಮಸ್ತ ಡಿಬಿ ಕುಪ್ಪೆಯಲ್ಲಿ ಮೀಟಿಂಗ್ ಮಾಡಿದಾಗಲೂ ಡಿಬಿ ಕುಪ್ಪೆಲ್ಲ ಇಲ್ಲೇ ಜನರು ಅವ್ರನ್ನ ಮಾತಾಡಿದೀವಿ. ಆಯ್ತಾ, ಖಂಡಿತ. ನಾನು ನನ್ನದು ಏನಂದ್ರೆ ಸರಿನೋ ತಪ್ಪನೋ ಅಂತದಕ್ಕಿಂತ ಅಲ್ಲಿ ಇರಬಾರದು. ಆಯ್ತಾ? ಇಲ್ಲ, ಖಂಡಿತ. ಜಿಲ್ಲಾಧಿಕಾರಿಗಳು ತುಂಬಾ ಆಸಕ್ತಿ ತಗೊಂಡಿದ್ದಾರೆ, ಹೆಂಗಾರು ಮಾಡಿ ಇದನ್ನ ಮುಚ್ಚಿಸ್ಲೇಬೇಕು, ಮಕ್ಕಳುಗಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕೆ ನಾ ಖಂಡಿತ ಇದ್ ಮಾಡ್ತೀವಿ ಅಂತ ಪಾಪ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಅವರು ಕೂಡ ಇದಕ್ಕೋಸ್ಕರ ಕಂಕಣ ತೊಟ್ಟು ನಿಂತಿದ್ದಾರೆ. ಈಗ ನೋಡಿ, ಪ್ರಯತ್ನ ಈಗ ಗ್ರಾಮ ಸಭಾ ಅಲ್ಲಿ ಇರ್ತದೆ. ಓಕೆ, ಗ್ರಾಮ ಸಭಾ ಕೊಟ್ಟಿರ್ತಾರೆ ಅಲ್ಲಿ ಮಾಡ್ಲಿಕ್ಕೆ ಒಪ್ಪಿಗೆ ಅಲ್ವಾ? ಹೌದು, ಗ್ರಾಮ ಸಭಾ ಬಿಟ್ಟು ಮಾಡ್ಲಿಕ್ಕೆ ಬರ್ತದ? ನೋಡಿ, ಗ್ರಾಮ ಪಂಚಾಯತಿ ಅವರು ಅಷ್ಟೇ, ಗ್ರಾಮ ಪಂಚಾಯತಿ ಗಮನಕ್ಕಿಲ್ಲದೆ ನೀವು ಹೇಳೋದು ನಿಜ. ಅದು ಗ್ರಾಮ ಪಂಚಾಯತಿ ಅವರು ಗಮನಕ್ಕೆ ಬರದೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? ಅವರು ಇದಕ್ಕೆ ಶಾಮೀಲ್ ಆಗಿರ್ತಾರೆ. ಅದನ್ನೇ ನಾನು ಹೇಳ್ತಾರೆ, ಇಟ್ ಇಸ್ ಒಂದು ಎಲ್ಲರೂ ಸೇರಿ. ಬಿಕಾಸ್ ಫಾರ್ ದ ಪಕ್ಕದಲ್ಲಿ ಶಾಲೆ ಇದೆ. ಹೌದು ಹೌದು, ಬಹಳ ಹಿಂಸೆ ಕೊಡ್ತಾ ಇರ್ತದೆ. ಮತ್ತೆ ಕೇರಳ ಕಡೆ ಬಾರ್ಡರ್ ಆ ಕಡೆ ಬಂದು ಎಣ್ಣೆ ಹಾಕೊಂಡು ವಾಪಸ್ ಹೋಗ್ತಾ ಇರ್ತಾರೆ. ಸೊ ಇದನ್ನ ಹೆಂಗೆ ಇದ್ರು ಕೂಡ ವಿ ಶುಡ್ ಶಿಫ್ಟ್ ಇಟ್. ಅವ್ರು ಹೇಳದು ಏನಪ್ಪ ಅಂತಂದ್ರೆ, ನಾವಿವಾಗ ಒಂದು ಮನವಿ ಮಾಡ್ಕೊಂಡಿದೀವಿ ಏನಂತ ಜಿಲ್ಲಾಧಿಕಾರಿಗಳಿಗೆ, ನೋಡಿ ಇದು ಖಂಡಿತ ಇದು ತಪ್ಪಿದೆ, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಾರ್ ಮತ್ತೆ ರೆಸ್ಟೋರೆಂಟ್ಗಳು ಆಗುವಂಗಿಲ್ಲ, ನಾವು ಆತರ ನೀಡಿಲ್ಲ, ದಯವಿಟ್ಟು ನಾವು ಮನವಿ ಮಾಡ್ಕೋತಾ ಇದೀವಿ ಅಂತ. ಈಗ ನಮ್ಮ ಚಾನೆಲ್ ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟಿರೋ ಉತ್ತರ, ಯಾರು CCF ಮಣಿಕಂಠನ್ ಈಗ ಕೊಟ್ಟಿರೋ ಉತ್ತರ, ನಮ್ಮ ಚಾನೆಲ್ ಇವಾಗ ಒಂದೊಂದಾಗಿ ಒಂದೊಂದಾಗಿ ಭೇದಿಸ್ಕೊಂಡ್ಬಂದಾಗ ಈ ಚಕ್ರವ್ಯೂಹ ಇದೆಯಲ್ಲ, ಈ ಚಕ್ರವ್ಯೂಹವನ್ನ ಒಂದೊಂದಾಗಿ ಒಂದೊಂದಾಗಿ ನಾವು ಶೂಟ್ ಮಾಡ್ಕೋತಾ ಬಂದಾಗ ಈಗ ಈ ಸಂದರ್ಭದಲ್ಲಿ ಮಣಿಕಂಠನ್ ಹೇಳಿದ್ದೇನು ಅಂದರೆ, ಖಂಡಿತ ನಮ್ಮ ತಪ್ಪಿಲ್ಲ, ನಾವು ಸರಿಯಾದ ವರದಿ ಕೊಟ್ಟಿದ್ದೀವಿ ಅಂತ. ಆದರೆ ಸರಿಯಾದ ವರದಿ ನೋಡಿ, ಅದು ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ, ಅರಣ್ಯ, ಪ್ರಾಣಿಗಳು ತಿಂತವೆ ಮಾಡ್ತವೆ, ಯಾವುದೇ ಕಾರಣಕ್ಕೂ ಅಲ್ಲಿ ಪ್ಲಾಸ್ಟಿಕ್ ಇರಬಾರ್ದು ಅಂತ. ಈ ಎಣ್ಣೆ ಹೊಡೆಯೋರು ಅಲ್ಲಿ ಪ್ಲಾಸ್ಟಿಕ್ನ ಎಷ್ಟು ಪ್ಲಾಸ್ಟಿಕ್ ಸ್ವಾಮಿ ಕೂಡುದು ಎಸ್ತಿರೋದು ಅಲ್ಲಿ ನೋಡಿ, ನೀವೇ ನೋಡಿ, ಕಾಣಿಸ್ತಾ ಇದೆ. ಹೆಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟರು? ಸೊ ಆ ವಿಷಯಕ್ಕೆ ಬರ್ತೀನಿ. ಈಗ ಎಕ್ಸೈಸ್
ಎಕ್ಸೈಸ್ ರಮೇಶ್, ರಮೇಶ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರೂಪಾ ಮೇಡಮ್ ಅವರೇ, ಡಿ ಸಿ ರೂಪಾ ಅವರೇ, ನೀವು ಹೇಗೆ ರಮೇಶ್ ಅವ್ರು ಕೊಟ್ಟ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ರಿ, ಡಿ ಸಿ ಕಳಿಸ್ಕೊಟ್ರಿ? ಡಿ ಸಿ ಅವರು ಪಾಪ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕರು ದಕ್ಷಿಣ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ. ಅವ್ರು ಯಾವುದೇ ವಿಷಯದಲ್ಲೂ ಆಕ್ಚುಲಾಗಿ ಇಂಥದ್ದು ಬಂತು ಅಂದರೆ ಅದು ಅವ್ರ ಹತ್ರಕ್ಕೂ ಸುಳಿಯೋದಕ್ಕೂ ಬಿಡಲ್ಲ ಅವರು, ಆ ಮಟ್ಟ ಪ್ರಾಮಾಣಿಕರು. ಹಿಂದೆ ಇದ್ದ ಶಿಖಾ ಮೇಡಮ್ ಕೂಡ ಅಷ್ಟೇ, ಹಿಂದೆ ಶಿಖಾ ಮೇಡಮ್ ಇದ್ದಾಗ ಹೋದಾಗಲೂ ಕೂಡ ಅದನ್ನು ರಿಜೆಕ್ಟ್ ಮಾಡಿದರು. ಅಂಥದ್ರಲ್ಲಿ ನೀವು ರಮೇಶನ್ನು ಹೆಂಗೆ ನಂಬಿದ್ರಿ? ಆಯ್ತಪ್ಪ, ಏನೋ ಸಮಥಿಂಗ್ ಈಗ ಜನಗಳು ಹೇಳೋ ರೀತಿಯಲ್ಲಿ ಇಷ್ಟೆಲ್ಲ ಆಗಿರಬೇಕಾದ್ರೆ ಎಲ್ಲ ಬೇಕಾದಷ್ಟು ಡೀಲ್ಗಳಾಗಿರುತ್ತೆ ಅಂತಲೇ ಆರೋಪ ಬರ್ತಾ ಇರೋದು, ಎಲ್ಲ ಹೇಳ್ತಾ ಇರೋದು ಅಷ್ಟೇ. ಅಲ್ಲಿ ಆ ಕೋಟೆ ಸುತ್ತಮುತ್ತ ಪ್ರದೇಶದ ಎಲ್ಲ ವ್ಯಕ್ತಿಗಳು, ಎಲ್ಲ ಕನ್ನಡ ಪರ ಹೋರಾಟಗಾರರು, ಎಲ್ಲ ಗ್ರಾಮಸ್ಥರು, ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ ಡೀಲ್ ಡೀಲ್ ಡೀಲ್. ಏನ್ ಡೀಲು ರಮೇಶ್ ಜಿ, ಏನ್ ಡೀಲು? ಗ್ರಾಮ ಪಂಚಾಯತ್ ಅಧ್ಯಕ್ಷ ತಿರುಪತಿ, ತಿರುಪತಿ ಕಿ ಜೈ. ಏನು ಯಾರ್ಯಾರಿಗೆ ಎಷ್ಟೆಷ್ಟು? ಹಾಂ ಪಾಪ ಸಿ ಸಿ ಎಫ್ ಮಣಿಕಂಠನೇನೋ ಸಮರ್ಥನೆ ಮಾಡಿಕೊಂಡ್ರು, ಇಲ್ಲ ಸ್ವಾಮಿ ನಾವು ಆ ಥರ ಅಲ್ಲ, ಖಂಡಿತವಾಗೂ ನಾವು ಜಿಲ್ಲಾಧಿಕಾರಿಗಳಿಗೆ ಇದು ಮಾಡಿದ್ದೀವಿ ಅಂತ. ಆದರೆ ರಮೇಶ್ ಅವರು ವರದಿ ಕೊಟ್ಟಿದ್ದಕ್ಕೆ ಪಾಪ ಇವೆಲ್ಲವೂ ವರದಿಗಳನ್ನು ತರಿಸ್ಕೊಂಡಿದ್ದಾರೆ. ಅಂದರೆ ನೋಡಿ, ಅರಣ್ಯ ಇಲಾಖೆದು ನೀರಾವರಿ ಇಲಾಖೆ, ನೀರಾವರಿ ಇಲಾಖೆಯವರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಆ ಬೋಟ್ ನಡೆಸೋರಿಗೆ, ಇಲ್ಲಿ ಆ ಥರ ಮಾಡುವಂಗಿಲ್ಲ ಅಂತ. ಯಾಕೆಂದರೆ 9 ಜನ ನಿಗರ್ಕೊಂಡಿದ್ದಾರೆ, ಈಗ ಇಬ್ಬರು ಯಾರೋ ಸತ್ರು ಅಂತ ಈಗ ಮೊನ್ಮೊನ್ನೆ ಒಂದು ಕೇಳ್ಪಟ್ಟೆ ವಿಷಯನ. ಅಂಥದ್ರಲ್ಲಿ ಯಾಕೆಂದರೆ ಕಾವೇರಿ ಹಿನ್ನೀರಿನಿಂದ 120 ಮೀಟ್ರ್ ಹೊರಗಿರಬೇಕು ಅಂತ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೋಟಿಸ್ ಅವ್ರು ಯಾಕೆ ಕೊಟ್ಟಿಲ್ಲ ಅವ್ರಿಗೆ, ಯಾರಿಗೆ ಈ ದೋಣಿಯವ್ರಿಗೇನೋ ನಡೆಸೋರಿಗೇನೋ ಕೊಟ್ಟವು. ಯಾಕೆಂದರೆ ತುಂಬ ಅಪಾಯಕಾರಿಯಾದ ಪ್ರದೇಶ, ತುಂಬ ಡೇಂಜರಸ್ ಪ್ಲೇಸು ಸ್ವಾಮಿ ದೋಣಿ. ಯಾಕೆಂದರೆ 50 ಅಡಿ ಆಳ ಅದು, ಏನಾದರೂ ಒಂದು ಒಳಹರಿವು ಬಂತು ಅಂದರೆ 50 ಅಡಿ ಆಳ, 50 ಅಡಿ ಆಳದಲ್ಲಿ ಒಂದು ಸಣ್ಣ ದೋಣಿ ಏನು ಮಾಡೋಕ್ಕಾಗತ್ತೆ? ಎಲ್ಲ ಪುಟ್ಪುಟಾಣಿ ಮಕ್ಕಳುಗಳು, ಪುಟ್ಪುಟಾಣಿ ಕಂದಮ್ಮಗಳು ಅಂಥವ್ರನ್ನ ಕರ್ಕೊಂಡೋಗಿ ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ. ಪಾಪ ಹೆಗಲ ಮೇಲೆ ಒಳ್ಳೆ ಮೂಟೆ ಥರ 20 ಕೆಜಿ, 20 ಕೆಜಿ ಇರ್ಬೋದದು. ಪಾಪ ಅವೇ 20 ಕೆಜಿ ಇಲ್ಲ, ಆ ಹೆಗಲ ಮೇಲೆ ಪಾಪ ಆ ಥರ ಹಂಗೆ ಹಾಕ್ಕೊಂಡು ಪಾಪ ಹೆಂಗೋ ಅಂದರೆ ಕನ್ನಡ ಬಿಟ್ಟು, ಕನ್ನಡ ನೋಡಿ, ಕನ್ನಡದ ಪ್ಲೇಸ್ ಬಿಟ್ಟು, ಕನ್ನಡದ ನಾಡು ಬಿಟ್ಟು, ಅಲ್ಲೇ ಕನ್ನಡ ಶಾಲೆಯನ್ನು ಬಿಟ್ಟು, ಮಾತೃಭಾಷೆಯನ್ನು ಬಿಟ್ಟು 10.5 ಗಂಟೆ ದೂರ ಕೇಳಕ್ಕೆ ಹೋಗಿ ನಾನು ಮಲಯಾಳ ಕಲಿತೀನಿ ಅಂದರೆ ಇದಕ್ಕಿಂತ ದೌರ್ಭಾಗ್ಯ ಬೇಕಾ? ಇದಕ್ಕಿಂತ ಕನ್ನಡ ಭಾಷೆ ಬಿಟ್ಟುಬಿಟ್ಟು ನಾವು ಮಲಯಾಳಿ ಕಲಿಯಕ್ಕೆ ಹೋಗ್ತೀವಿ ಯಾಕೆ? ಇಲ್ಲಿ ಕನ್ನಡ ಕಲಿಸ್ತಾ ಇಲ್ಲ, ಕಲ್ಲ ಕಲಿಸ್ತಾ ನಿಜ, ಆದರೆ ಕನ್ನಡದ ಜೊತೆಗೆ ಎಣ್ಣೆ ಎಣ್ಣೆ ಹಾಸೋದನ್ನು ಹೇಳ್ಕೊಡ್ತಾರೆ. ಈ ಚಿಕ್ಕ ವಯಸ್ಸಲ್ಲೇ ಎಣ್ಣೆ ಹಾಕ್ಬೇಕು, ಹೆಂಗೆ ಹಾಕಬೇಕು, ಹೆಂಗೆ ಅದನ್ನು ಓಪನ್ ಮಾಡಬೇಕು, ಯಾವುದ್ರಲ್ಲಿ ಓಪನ್ ಮಾಡಬೇಕು, ಹೆಂಗೆ ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಸೋಡಾನೋ ನೀರು ಅಥವಾ ಕಾಕ್ಟೈಲೋ ಗೊತ್ತಲ್ಲ, ಕೇಳಿದಿರಲ್ಲ, ಎಲ್ಲವನ್ನು ಬೆರೆಸ್ಕೊಂಡು ಹೆಂಗೆ ಕುಡಿಬೇಕು ಅಂತ ಅದನ್ನು ಕಲಿಸ್ಕೊಬಿಡ್ತಾರೆ ಈ ಸರ್ಕಾರ ಮನಸ್ಸು ಮಾಡಿದ್ರೆ. ಅದು ಒಂದು ಸೆಕ್ಷನ್, ಅದು ಒಂದು ಪಾಠ ಮಕ್ಕಳಿಗೆ. ಮುಂದೆ ಎಣ್ಣೆ ಕುಡಿಯುವುದು ಹೇಗೆ? ಹೀಗೆ ನೀವು ಹಾಲಿನಲ್ಲಿ ಹಿಂಗೆ ಹಾಕ್ಕೊಂಡು ಹೆಂಗೆ ಮಾಮೂಲಿ ಹಾಲನ್ನ ಕುಡಿತೀರೋ ಹಾಗೆ ಇದಕ್ಕೆ ಈ 60 ಎಣ್ಣೆಗೆ ಅಥವಾ 60 ಬ್ರಾಂದಿ ವಿಸ್ಕಿಗೆ ನೀವು ಇಷ್ಟು ನೀರು ಹಾಕ್ಕೋಬೇಕು, ಇಷ್ಟು ಸೋಡಾ ಹಾಕ್ಕೋಬೇಕು ಅಂತ ಎಲ್ಲ ಹೇಳ್ಕೊಟ್ಬಿಡ್ತಾರೆ, ಕ್ಲೀನಾಗಿ ಹೇಳ್ಕೊಟ್ಬಿಡ್ತಾರೆ. ಯಾಕೆಂದರೆ ಮಕ್ಕಳುಗಳು ಎಣ್ಣೆ ಹೊಡೆದು ಕಲ್ತುಬಿಟ್ರೆ ಸರ್ಕಾರಕ್ಕಲ್ವ ತೆರಿಗೆ ಜಾಸ್ತಿ, ಒಳ್ಳೆ ಸೂಪರ್ ಬೊಂಬಟ್ ದುಡ್ಡು ಸರ್ಕಾರದ ಎಲೆಕ್ಷನ್ಗೂ ದುಡ್ಡು ಮಕ್ಕಳು ಕುಡಿಯೋದು ಕಲ್ತುಬಿಟ್ರೆ. ಈಗಾಗಲೇ ಒಂದು ಪ್ರಸ್ತಾಪ ಬಂದಿತ್ತು, ಸ್ಟೇಷನರಿ ಅಂಗಡಿಗಳು ದಿನಸಿ ಅಂಗಡಿಗಳಲ್ಲೂ ಎಣ್ಣೆ ಮಾಡಬೇಕು, ಬಿಯರ್ ಮಾಡಬೇಕು ಅಂತ. ಹಾಗೆ ಎಲ್ಲ ಕಡೆನೂ ಮಾಡಿಬಿಡ್ತಾರೆ, ಬೇಕಾದರೆ ಕೊನೆ ದೇವಸ್ಥಾನದೊಳಗೂ ಎಣ್ಣೆ ಮಾರಾಟ ಅದೊಂದು ವಿಭಾಗ ಮಾಡಿಬಿಡ್ತಾರೆ. ಹೆಂಗೆ ರಾಘವೇಂದ್ರ ಬೈಸ್ ಅಂತ ನೀವು ಕೇಳಿದಿರಲ್ಲ, ಲೈಸೆನ್ಸ್ ಕೊಟ್ಟಿಲ್ವಾ? ಹಾಗೆ ರಾಘವೇಂದ್ರ ಮಠದಲ್ಲಿ ಒಂದು ವಿಭಾಗದಲ್ಲಿ ಇಲ್ಲಿ ಎಣ್ಣೆ ಮಾರಲಾಗುತ್ತದೆ. ಒಂದು ಕಡೆ ಮಂತ್ರಾಕ್ಷತೆ ತಗೋಬೋದು, ಇನ್ನೊಂದು ಕಡೆ ತೀರ್ಥ, ಇನ್ನೊಂದು ಕಡೆ ಆ ತೀರ್ಥ. ಎಲ್ಲರೂ ಈ ತೀರ್ಥ ಬಿಟ್ಬಿಟ್ಟು ಆ ತೀರ್ಥ ಕೊಟ್ಟಿರ್ತಾರೆ ಎಲ್ಲರೂ. ಸರ್ಕಾರ ಏನು ಸ್ವಾಮಿ ಹಿಂಗೆ ಮಾಡೋದು, ಮಕ್ಕಳಿಗೆ ಈ ಥರ ಹೇಳ್ಕೊಡೋದು, ಏನು ಸ್ಲೋಗನ್ಗಳು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು,
ದೊಡ್ಡ ದೊಡ್ಡದಾಗಿ ಸ್ಲೋಗನ್ಗಳು, ಬಾಯಲ್ಲಿ ಹೇಳೋದಕ್ಕೆ ತಿನ್ನೋದು ಬದನೆಕಾಯಿ. ಏನು ಏನು ಸ್ವಾಮಿ ಇದು? ಹಾ ಅಲ್ಲ, ಈಗ ನೋಡಿ ಪಾಪ, ಡಿ ಸಿ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಎ ಸಿ ಎಕ್ಸೈಸ್ ಡಿ ಸಿ ಏನು ವರದಿ ಕೊಡ್ತಾರೋ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ವರದಿ ಕೊಡುತ್ತೋ, ನೀರಾವರಿ ಇಲಾಖೆ ಏನು ವರದಿ ಕೊಡುತ್ತೋ, ಗ್ರಾಮ ಠಾಣೆ ಅಧ್ಯಕ್ಷ ಏನು ವರದಿ ಕೊಡ್ತಾನೋ, ಆ ಎಲ್ಲ ವರದಿಯನ್ನು ಕ್ರೋಢೀಕರಿಸಿ ಅಪವಿರು ವಸ್ತು ಅಂತ ಮಾಡಿಬಿಟ್ಟಿದ್ರು ಯಾರೋ ನಮ್ಮ ರಂದೀಪ್ ಸಾಹೇಬರು. ಆಮೇಲೆ ಅವರಿಗೆ ಕಂಪ್ಲೇಂಟ್ ಹೋಯಿತು. ಕಂಪ್ಲೇಂಟ್ ಹೋದಾಗ ಆವಾಗ ನಿಂತರು. ಏನಿದು, ಏನಾಗಿದೆ ಪ್ರಾಬ್ಲಮ್ಮು ಅಂತ ನೋಡ್ತಾರೆ. ಒಂದೊಂದು ಪುಟಗಳನ್ನು ತಿರುವಾಕಿ ನೋಡ್ತಾರೆ. ಅವರಿಗೆ ದೊಡ್ಡ ಶಾಕ್. ಅಬ್ಬಬ್ಬ, ಏನು ಈ ಥರ ಇಷ್ಟೊಂದು ಭ್ರಷ್ಟ, ಇಷ್ಟೊಂದು ತಾಂಡವಾಡ್ತಾ ಇದೆ ಈ ಭ್ರಷ್ಟಾಚಾರ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ನೋಡಿ, ಅಲ್ಲಿ ಅಲ್ಲಿರೋ ರೆವಿನ್ಯೂ ಇನ್ಸ್ಪೆಕ್ಟ್ರು, ಅಲ್ಲಿರೋ ಈ ಮೋಹನ್ ಕುಮಾರ್ ಅಂತ ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿ ಎ ವಿಲೇಜ್ ಅಕೌಂಟೆಂಟು ಶಿವಕುಮಾರ್ ಅಂತ, ಒಬ್ಬರು ಟ್ರಾನ್ಸ್ಫರ್ ಆಗಿದೆ, ಇನ್ನೊಬ್ಬ ಎಲ್ಲ ಕಳೆದೋಗಿದ್ದಾನೆ. ಈ ಪಾಪ ಇವ್ರೇನು ಮಾಡ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ನಂಬ್ಕೋತಾರೆ, ವಿ ಎ ನಂಬ್ಕೋತಾರೆ, ಆ ಡಿ ಸಿ ಎಕ್ಸೈಸ್ ಡಿ ಸಿ ನಂಬ್ಕೊಂಡಿರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬ್ಕೊಂಡಿರ್ತಾರೆ, ಆ ಆ ಸುತ್ತಮುತ್ತ ಗ್ರಾಮ ಠಾಣೆಯಲ್ಲಿ ಏನೂ ಇಲ್ಲ ಅನ್ನೋದು ನಂಬ್ಕೋತಾರೆ, ಎಲ್ಲ ನಂಬಿಕೊಂಡು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ವಿಷಯ ಗೊತ್ತಾಯಿತು, ಎಚ್ಚೆತ್ಕೊಂಡ್ರು. ಈಗೇನು ಮಾಡಿದರೆ ಗೊತ್ತಾ ನಿಮಗೆ ಸ್ನೇಹಿತರೆ, ಇವಾಗ ಯಾವಾಗ ವಿಷಯ ಗೊತ್ತಾಯಿತೋ ತಕ್ಷಣ ರಂದೀಪ್ ಸಾಹೇಬರು ಹುಣಸೂರು ರೆವಿನ್ಯೂ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ನಿತೀಶ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಿತೀಶ್ ಅವರಿಗೆ ತಕ್ಷಣ ಒಂದು ವರದಿನ ಕಳಿಸ್ಕೊಡ್ತಾರೆ. ಈ ತಕ್ಷಣ ಕೂಡಲೇ ನೀವು ಅವ್ರು ಹುಣಸೂರು ವಿಭಾಗ ಅಕ್ಷಲಕ್ಕೆ ಬರೋದವರು ಕಂಪ್ಲೀಟ್ ಆ ಡಿ ಬಿ ಕುಪ್ಪೆಗೆ ಹೋಗಿ ಯಾವ್ಯಾವ ಬಾರು ಏನೇನು ಲೈಸೆನ್ಸ್ ಹೆಂಗೆಂಗೆ ಆಗಿದೆ, ಏನೇನು ಕತೆ, ಏನೇನು ಅಕ್ರಮಗಳು ನಡೆದಿದೆ, ಏನೇನು ಅಲ್ಲಿ ಪ್ರಾಬ್ಲಮ್ಮು ಪ್ರತಿಯೊಂದನ್ನು ಈ ತಕ್ಷಣ ನೀವು ತನಿಖೆಗೆ ಒಳಪಡಿಸಿ ಅದನ್ನು ನನಗೆ ವರದಿ ಕೊಡಬೇಕು ಅಂತ ಆದೇಶ ಮಾಡಿಬಿಟ್ರು. ನಮ್ಮ ಚಾನಲ್ ಅವರು ಕೇಳಿದಾಗ ನಮ್ಮ ಚಾನಲ್ಗೂ ಅದನ್ನು ಹೇಳಿದ್ದು, ನಮಗೂ ಅದೇ ಉತ್ತರ ಕೊಟ್ಟರು. ಖಂಡಿತ ಶ್ರೀನಾಥ್, ನಿಮಗೆ ನಾನು ಖಂಡಿತವಾಗೂ ಈ ಪ್ರಾಬ್ಲಮ್ ಈ ಥರ ಆಗಿದೆ ಅಂತ ಅವರು ವಿಷಯ ಹೇಳಿದ್ರು. ವಿಷಯ ಹೇಳಿದಾಗ ನಮಗೂ ಸುತ್ತಮುತ್ತ ಜನ ಕೂಡ ಹಂಗೆ ಹೇಳಿದ್ರು, ಪಾಪ ಜಿಲ್ಲಾಧಿಕಾರಿಗಳಿಗೆ ರಾಂಗ್ ಇನ್ಫಾರ್ಮೇಷನ್ ಔಟ್ ಆಗಿದೆ, ತಪ್ಪು ತಿಳುವಳಿಕೆ ಔಟ್ ಆಗಿದೆ ಅಂತ. ಕೊನೆಗೆ ವಿಷಯ ಅವ್ರಿಗೆ ಅರಿವಾಗ್ತಿದ್ದಂಗೆ ತಕ್ಷಣ ನಿತೀಶ್ ಅವ್ರಿಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಥಾರಿಟಿ ಕೊಟ್ಬಿಟ್ರು. ಮತ್ತು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಆದೇಶ ಮಾಡಿದ್ರು, ನೀರಾವರಿ ಇಲಾಖೆಗೆ ಒಂದು ಕೊಟ್ಟರು, ಏನೇನು ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟಾಗಿ ನನಗೆ ನೀವು ರಿಪೋರ್ಟ್ ಕೊಡಬೇಕು ಅಂತ ಖಡಕ್ಕಾಗಿ ಗರ್ಜನೆ ಮಾಡಿದ್ದಾರೆ. ನೋಡ್ತೀರಿ, ಇನ್ ಕೇವಲ ನನ್ನ ಪ್ರಕಾರ ಯಾವಾಗ ಜಿಲ್ಲಾಧಿಕಾರಿಗಳು ಏನಲ್ಲಿ ತಪ್ಪು ನಡೆದಿದೆ ಅಂತ ಗೊತ್ತಾಯಿತು, ಎಚ್ಚೆತ್ಕೊಂಡ್ರು, ತಕ್ಷಣ ಈಗ ಅದನ್ನು ಕೆಲವೇ ದಿನಗಳಲ್ಲಿ ಕೆಲವೇ ದಿವಸಗಳಲ್ಲಿ ರಿಪೋರ್ಟ್ ತರಿಸ್ಕೊಂಡು ಆ ಬಾರೋ ವೈನ್ ಸ್ಟೋರ್ನೆಲ್ಲ ನಿರ್ನಾಮ ಮಾಡಿ ಧ್ವಂಸ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ನಂಬಿಕೆ ಇದೆ. ಸೊ ಈಗ ವೀಕ್ಷಕರೇ, ನಮ್ಮ ಹುಣಸೂರು ವಿಭಾಗದ ರೆವಿನ್ಯೂ ಎ ಸಿ ನಿತೀಶ್ ಇತ್ತೀಚೆಗೆ ಬಂದಿರೋದು, ಇವ್ರು ಏನು ಮಾತಾಡ್ತಾರೆ, ಇವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಅನ್ನೋದನ್ನು ಒಂದ್ಸರಿ ಕೇಳಿಸ್ಕೊಂಡು ಬಂದ್ಬಿಡೋಣ. ಸರ್ ಏನಿಲ್ಲ, ತಮಗೆ ಡಿ ಸಿ ಸಾಹೇಬರು ತಮಗೊಂದು ಏನೋ ಮಾಹಿತಿ ಕೊಟ್ಟಿದ್ದಾರೆ ಸರ್, ಡಿ ವಿ ಕುಪ್ಪೆಯಲ್ಲಿ ಈ ಅಕ್ರಮ ಚಟುವಟಿಕೆಗಳು ಅಂದ್ರೆ ವಹಿಸೋರು ಬೋತರು ಓಪನ್ ಆಗಿರೋದಕ್ಕೆ ಸರ್ ಸಂಬಂಧಪಟ್ಟ ಸ್ಥಳೀಯರು ಅಲ್ಲಿ ಆರೋಪ ಮಾಡ್ತಾ ಇದ್ರು, ಅದ್ ವಿಚಾರವಾಗಿ ತಮಗೆ ತನಿಖೆಗೆ ಎಲ್ಲ ಆದೇಶ ಮಾಡಿದ್ದಾರೆ ಸರ್? ಹೌದೌದು ಮಾಡಿದ್ದಾರೆ, ಅದ್ ನಾನೀಗ ಆದಷ್ಟು ಬೇಗ ಹೋಗಿ ಒಂದು ನೋಡ್ಕೊಂಡು ಬರ್ತೀನಿ. ಅದೇ ಈಗ ಡಿ ಸಿ ಸಾಹೇಬರು ಕರೆದಿದ್ರು, ಇದೇ ವಿಚಾರವಾಗಿ ಮಾತಾಡಿದ್ವಿ, ಅದಕ್ಕೆ ತಮ್ಮ ಎ ಸಿ ಅವ್ರಿಗೆ ನಾನು ಹೇಳಿದ್ದೀನಿ ಇದು ಸದ್ಯದಲ್ಲಿ ನನಗೆ ವರದಿ ಕೊಡಿ, ಯಾಕಂದ್ರೆ ಸರ್ ಅಲ್ಲಿ ತುಂಬಾ ಸಮಸ್ಯೆಗಳಿದೆ ಸರ್, ಅಲ್ಲಿರೋ ಗಿರಿಜನಗಳಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಮಕ್ಳುಗಳಿಗೆ ಅಂತಂದ್ರೆ ಸರ್ ಸ್ಕೂಲ್ಗೆ ಹೋಗಕ್ಕಾಗ್ತಾ ಇಲ್ಲ, ಎಷ್ಟು ಅಲ್ಲಿ ಕೇರಳದಲ್ಲಿ ಬಂದಂತ ಡ್ರಿಂಕರ್ಗಳು ಕುಡ್ದಿ ಕರ್ನಾಟಕದ ಹೆಣ್ಣು ಮಕ್ಳುಗಳಿಗೆ ಯಾವ ತರ ತೊಂದರೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ಸರ್ ಅಲ್ಲಿ ತುಂಬಾನೇ ಹಿಂಸೆ ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಲಿಕ್ಕರ್ ಇದಿಲ್ವಲ್ಲ ಸರ್, ಅಲ್ಲಿ ಅವೈಲೇಬಿಲಿಟಿ ಇಲ್ಲವಲ್ಲ ಸರ್, ಸೊ ಹಾಗಾಗಿ ಇಲ್ಲಿಂದ ಬಂದು ಡ್ರಿಂಕ್ಸ್ ಮಾಡಿ ಅಷ್ಟು ಅಲ್ಲಿ ಶಾಲೆನ ಬಾರಿ ಗಲೀಜಾಗಿ ಇದು ಮಾಡಿ ಅದನ್ನ ಬಿಹೇವ್ ಮಾಡಿ ಅದನ್ನೆಲ್ಲ ಬಾಟ್ಲ್ಗಳೆಲ್ಲ ಪ್ಲಾಸ್ಟಿಕ್ಗಳನ್ನೆಲ್ಲ ಎಲ್ಲ ಹಾಕಿ ಅಲ್ಲಿ ಮಕ್ಳಿಗೆ ಸ್ಕೂಲ್ಗೆ ಹೋಗಿ ಎದುರ್ತಾ ಇದಾರೆ ಸರ್, ಆ ಮಟ್ಟಿಗೆ ಸಮಸ್ಯೆ ಇದೆ ಸರ್ ಅಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ,
ಮತ್ತೆ ಆಸ್ಪತ್ರೆ ಇದೆ, ಮತ್ತೆ ಮಸೀದಿ ಇದೆ, ದೇವಸ್ಥಾನ ಎಲ್ಲ ಇದೆ ಸರ್. ಅಲ್ಲಿ ಈ ಅಕ್ರಮವಾಗಿ ಪಾಪ ಜಿ ಕೆ ವೈಸ್ ಅಂತ ಒಂದು ಬಾರ್ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಸರ್. ಅಲ್ಲಿ ಸ್ಥಳೀಕರಿಗಂತೂ ಭಾರಿ ನರಕ ಯಾತನೆ ಆಗಿದೆ ಸರ್. ಸೊ ವಿಚಾರವಾಗಿ ಅವ್ರು ಕಿಂಗ್ ಬುಕ್ ಮಾಡಿದಾಗ ಅದಕ್ಕೆ ಸರ್ ನಮ್ಮ ಡಿ ಸಿ ಸಾಹೇಬ್ರು ಇವತ್ತು ಕರೆಸಿದ್ರು, ಹೋಗಿದ್ವಿ. ಸೊ ಅದಕ್ಕೆ ಇವರು ತಪ್ಪು ತಪ್ಪು ಇಂಟಿಮೇಷನ್ ಕೊಟ್ಬಿಟ್ಟಿದ್ದಾರೆ. ಯಾರು ಅಲ್ಲಿ ಅಬಕಾರಿ ಎಕ್ಸೈಸ್ ಸೂಪರಿಂಟೆಂಡೆಂಟ್ ರಮೇಶ್ ಅನ್ನೋರು ಯಾವುದೇ ರೀತಿಯಾದ ಮಾಹಿತಿ ಕೊಡದೆ ಅಲ್ಲಿ ನೋಡಿ ಅಲ್ಲಿ ಕರೆಕ್ಟ್ ಆಗಿದೆ, 100 meter ವಾಪಸಿ ಬರಲ್ಲ ಅಂತೆಲ್ಲ ಹೇಳಿದರೆ. ಅದೇ ನಮ್ಮ ಮಣಿಕಂಠನ್ ಏನಿದ್ದಾರೆ ಐ ಎಸ್ ಅಧಿಕಾರಿ ಮಣಿಕಂಠನ್, ಅವರು ನಿಜವಾಗಿ ಇದು ಅಕ್ರಮ, ಇದು ಮಾಡೋ ತಪ್ಪು, ಇದು ಅತಿ ಸೂಕ್ಷ್ಮವಾದ ಪ್ರದೇಶ, ಇದು ನಗರ ಅಭಯಾರಣ್ಯ ಪ್ರದೇಶ ಬಂದಿದೆ, ಇಲ್ಲಿ ಮಾಡಂಗಿಲ್ಲ ಅಂತ ನೇರವಾಗಿ ನಮ್ಗೆ ಹೇಳಿದ್ರು ಸರ್. ಅದು ಪಾಪ ಈಗ ಜಸ್ಟ್ ಮಾತಾಡಿದೆ ನಾನು, ಟೀಚರ್ ಕೂಡ ಲೆಟ್ರು ಕೊಟ್ಟಿದ್ದೀನಿ ಸರ್, ನೀವು ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ. ಅವರು ಹೇಳಿದ್ರು ಇಲ್ಲ ಖಂಡಿತ ಯಾವ್ದೇ ಕಾರಣಕ್ಕೂ ಇದು ಬಿಡಲ್ಲ, ನಾನು ತಿರುವು ಮಾಡ್ತೀನಿ ಅಂತ ಹೇಳಿದ್ರೆ ಸರ್. ತಾವು ಕೂಡ ದಕ್ಷ ಪ್ರಾಮಾಣಿಕರು ಅಂತ ವಿಷಯ ಗೊತ್ತಾಯ್ತು ಸರ್. ದಯವಿಟ್ಟು ಕೂಡ ತಾವು ಕೂಡ ಇದ್ರ ಬಗ್ಗೆ ನಿಗಾ ವಹಿಸಿ ಒಂದು ಒಳ್ಳೆ ವರದಿ ಕೊಡಿ ಸರ್. ಅಲ್ಲಿ ಹೆಣ್ಣು ಮಕ್ಕಳುಗಳು ತುಂಬಾ ನರಕ ಯಾತ್ರೆ ಅನುಭವಿಸ್ತಾ ಇದ್ದಾರೆ ಸರ್. ದಯವಿಟ್ಟು ಯಾವಾಗ ಒಂದು ಒಂದು ನಾವು ಕ್ಯಾಮರಾಮನ್ ರಿಪೋರ್ಟ್ ಸುದ್ದಿ ಮಾಡ್ಕೊಂಡು ಯಾವಾಗ ಹೋಗ್ತಾ ಇದ್ರೆ ಸರ್ ತಾವು? ಅಲ್ಲ ನಾನು ನಿಮ್ಗೆ ಇಂಟಿಮೇಟ್ ಮಾಡ್ತೇನೆ. ಅಲ್ಲ ಒಂದು ಡೇಟ್ ನಾಳೆ ನಾಳಿದ್ದು ಯಾವಾಗ ನಮ್ಗೆ ಯಾವ ಫೋನ್ ಮಾಡಿ ಸರ್ ತಮಗೆ ನಾನು ಇಂಥ ದಿವಸ ಅಂತಂದ್ರೆ ನಮ್ಮ ಅಲ್ಲಿ ಕ್ಯಾಮರಾಮನ್ ರಿಪೋರ್ಟರ್ಗೆ ಹೇಳ್ತೀನಿ. ಸ್ವಲ್ಪ ದಯವಿಟ್ಟು ಒಂದು ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಮಾಡಿ ಸರ್. ಅಲ್ಲಿ ಯಾವಾಗ ಹೋಗ್ಬೋದು ಸರ್ ತಾವು? ಯಾವಾಗ ಹೋಗ್ಬೋದು ಸರ್? ಅಲ್ಲ ಮೋಸ್ಟ್ಲಿ ಒಂದು ಹೋದ್ರೆ ಥರ್ಸ್ಡೇ ಅಥವಾ ಫ್ರೈಡೆ ಎರಡರಲ್ಲಿ ಒಂದ್ ದಿನ ಹೋಗ್ತೀನಿ, ಯಾಕಂದ್ರೆ ಬೇರೆ ದಿನ ಕೋರ್ಟು ಬೇರೆ ಕೆಲಸ ಇದ್ವು. ಅದೇ ನಂಗೆ ಥರ್ಸ್ಡೇ ಮಾರ್ನಿಂಗ್ ಫೋನ್ ಮಾಡಿದ್ರೆ ನಾನು ನಿಮ್ಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ. ಗುರುವಾರ ಮಾರ್ನಿಂಗ್ ಮಾಡಲೆ ಸರ್ ತಮ್ಗೆ? ಸರಿ. ಅದೇ ಡಿ ವಿ ಸಾಹೇಬ್ ಅವ್ರು ತಮ್ಗೆ ಯಾವಾಗ ನಂಗೆ ಈಗ ಮೊಬೈಲ್ ಅಲ್ಲಿ ಮೆಸೇಜ್ ತೋರಿಸ್ರು ನನಗೆ, ನೋಡಿ ನಿಧಿ ಕಳಿಸಿದೀನಿ ಅಂತ ಮೆಸೇಜ್ ತೋರಿಸ್ರು ತಮ್ಗೆ ಮೊಬೈಲ್ ಅಲ್ಲಿ ಹಾಕಿದೀನಿ. ಅದು ಏನಾಗಿದೆ, ನಾಳೆ 2 ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ ಇಲ್ಲಿ ಹುಣಸೂರಲ್ಲಿ, ಅದಕ್ಕೆ ಇರ್ಬೇಕಾಗುತ್ತೆ. ಸರಿ ಸರ್, ಸರಿ ಸರ್. ನೆಕ್ಸ್ಟ್ ಕೋರ್ಟ್ ಇದೆ ನಂದು, ಥರ್ಸ್ಡೇ ಮತ್ತೆ ಫ್ರೈಡೇ ಅದು ಅದೆರಡು ದಿನ ಅವೈಲೇಬಲ್ ಇದೆ, ಆ 2 ದಿನದಲ್ಲಿ ಒಂದ್ ದಿನ ಹೋಗಿ ನೋಡ್ಕೊಂಡು ಬರ್ತೀನಿ. ಥರ್ಸ್ಡೇ ತಮ್ಮ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮೇಶನ್ ತಗೊಳ್ಳ ಸರ್ ನಾನು. ಇಲ್ಲ ಥರ್ಸ್ಡೇ ಮಾರ್ನಿಂಗ್ ನಂಗೆ ಫೋನ್ ಮಾಡಿ. ಎಸ್ ಸರ್, ಎಸ್ ಸರ್. ದಯವಿಟ್ಟು ಸರ್ ಒಂದು ಒಳ್ಳೆ ವರದಿ ಕೊಡಿ ಸರ್, ಅಲ್ಲಿ ಸಾಮಾಜಿಕ ನ್ಯಾಯ ಕೊಡಿ ಸರ್, ಅಲ್ಲಿ ಇರೋ ಹೆಣ್ಣು ಮಕ್ಕಳಿಗೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ನಮಗಂತೂ ನಮ್ಮ ಚಾನೆಲ್ ಖಂಡಿತ ವಿಶ್ವಾಸ ಇದೆ, ಸಂದೀಪ್ ಸಾಹೇಬ್ರ ಮೇಲೆ ಖಂಡಿತ ನಮಗೆ ನಂಬಿಕೆ ಇದೆ. ಈ ಕೆಳ ಅಧಿಕಾರಿಗಳು ಮಾಡುವಂತ ಎಡವಟ್ಟನಿಂದ ಕೆಟ್ಟ ಹೆಸರಿಗೆ ಯಾರಿಗೂ ಸ್ವಾಮಿ, ಹೇಗೆ ಸರ್ಕಾರಕ್ಕೆ? ಸರ್ಕಾರ ಎಲ್ಲನೂ ನೋಡ್ತಾ ಕೂತ್ಕೊಳಕಾಗತ್ತೆ? ಎಕ್ಸೈಸ್ ಮಿನಿಸ್ಟರ್ ಎಲ್ಲವನ್ನೂ ನೋಡ್ತಾ ಕೂತ್ಕೊಳಕಾಗತ್ತೆ? ಅಥವಾ ಡಿ ಸಿ ಸಾಹೇಬ್ರು ಎಲ್ಲವನ್ನೂ ನೋಡ್ತಾ ಕೂತ್ಕೊಳಕಾಗತ್ತೆ? ಇಡೀ ಅವ್ರ ಮೈಸೂರು ಜಿಲ್ಲೆನೇ ಬರುತ್ತೆ ಕಂಪ್ಲೀಟು ಹೋಲ್ಸೋಲ್ ಆಗಿ. ಹಾಗಾಗಿ ಇಲ್ಲಿ ಇವರು ಈಗಾಗಲೇ ಆಕ್ಷನ್ ತಗೊಂಡಿದ್ದಾರೆ, ಆಕ್ಷನ್ ಆಗ್ತಾ ಇದೆ. ಮತ್ತೆ ನೀವು ಕೇಳ್ಬೋದು, ಇಷ್ಟೆಲ್ಲ ಒಂದು ಖತರ್ನಾಕ್ ಕೆಲಸಗಳು ನಡೀತಾ ಇದೆ, ಇಲ್ಲಿ ಹೆಣ್ಣು ಮಕ್ಕಳುಗಳು ಇಲ್ಲಿ ಗಂಡು ಮಕ್ಕಳುಗಳು ಕನ್ನಡ ಬಿಟ್ಟು ಮಲಯಾಳ, ಮೈ ಡಿಯರ್ ಕುಟ್ಟಿ ಚೇತನ್, ಕನ್ನಡ ಕಲಿದು ಬಿಟ್ಬಿಟ್ಟು ಮಲಯಾಳಿ ಕಲಿಯೋದಕ್ಕೆ ಹೋಗ್ತೀನಿ ಅಂತಾರಲ್ಲ, ಏನು ಸ್ವಾಮಿ ಹೋಗ್ಕೊಳ್ಳಿ. ಕನ್ನಡ ಶಾಲೆಗಳೇ ಹಾಳು ಬಿದ್ದೋಗಿದೆ ಕರ್ನಾಟಕದಲ್ಲಿ, ಕನ್ನಡ ಶಾಲೆ ಆ ಭಾಗದಲ್ಲಿ ಇಲ್ಲ, ಸುತ್ತಮುತ್ತ 50 kilometers ಕನ್ನಡ ಶಾಲೆಗಳಲ್ಲಿಲ್ಲ. ಹಾಗಾಗಿ ನಾವು ಆ ಒಂದು ಹೊಳೆಯನ್ನು ದಾಟಿ ಮಲಯಾಳಿ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಾಳು ಬಿದ್ದೋಗ್ಲಿ ಎಂದು ಬಿಟ್ಬಿಡೋಣಪ್ಪ. ಪಕ್ಕ ಅಲ್ಲೇ ಕನ್ನಡ ಶಾಲೆ ಇದ್ಕೊಂಡು ನೋಡಿ, ಅಲ್ಲಿರೋ ಕುಡುಕರು ಕೆಟ್ಟದ್ದನ್ನ ಬಿಟ್ಟು ಕೆಟ್ಟದ್ದನ್ನ ಅಲ್ಲಿ ತೆಗೆದುಬಿಟ್ರು, ಎಲ್ಲ ಕೆಟ್ಟದ್ದಿರೋದು ಈ ಪಕ್ಕದ ಅಂದ್ರೆ ಒಂದು ಒಂದು ಕಾಲು ಗಂಟೆ ಜರ್ನಿಲಿ ಕೆಟ್ಟದ್ದೆಲ್ಲ ಕರ್ನಾಟಕದಲ್ಲಿ ಗಡಿ ದಾಟ್ತಿದ್ದಂಗೆ ಎಣ್ಣೆ ಪಣ್ಣೆ ಆ ಹಾಳು ಮುಳು ಎಲ್ಲ ಸಿಗುವಂಥದ್ದು. ಈ ಕೆಟ್ಟದ್ದನ್ನ ತಗೊಂಡೋಗೋದಕ್ಕೆ ಅಲ್ಲಿ ಕುಡುಕರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಒಳ್ಳೆ ಮಕ್ಕಳುಗಳು ಕನ್ನಡದ ಮಕ್ಕಳುಗಳು, ಭಾಷೆ ಇಲ್ಲ ಪಾಪ, ನಂಗೆ ಕನ್ನಡ ಭಾಷೆ ಇಲ್ಲ, ಕನ್ನಡ ಸ್ಕೂಲ್ ಇದ್ರೂ ಪ್ರಯೋಜನವಿಲ್ಲ. ಇಲ್ಲಿ ಕುಡುಕರು ಯಾವ ಟೈಮಲ್ಲಿ ಬಂದು ಏನು ಮಾಡಿಬಿಡ್ತಾರೋ, ಎಲ್ಲಿ ಕೈ ಹಾಕ್ತಾರೋ, ಏನು ಮೈ ಮುಡ್ತಾರೋ, ಏನೆಲ್ಲ ಬಾಟ್ಲೆ ಎಸಿತಾರೋ, ಏನೆಲ್ಲ ಹೊಡಿತಾರೋ, ಏನೆಲ್ಲ ಚಿತ್ರ ಹಿಂಸೆ ಕೊಡ್ತಾರೋ, ಅಯ್ಯಪ್ಪ ಬೇಡಪ್ಪ ಇದು ಸಹವಾಸ, ಯಾವ ಟೈಮಲ್ಲಿ ಏನಾಗೋಯ್ತೆ ಗೊತ್ತಿಲ್ಲ. ಒಂದಿಳ್ಕೊಳ್ಳಿ, ಬೆಳಗ್ಗೆ ಮಕ್ಕಳುಗಳು ಬಂದರೆ ಮಕ್ಕಳುಗಳು ಓದಲು ಬಂತೆ ಅಲ್ಲಿ, ಎಲ್ಲ ಆ ಕ್ಲೀನ್ ಮಾಡ್ತಾರಲ್ಲ ರಾತ್ರಿಯೆಲ್ಲ ಕುಡಿದು ಹಗಲೆಲ್ಲ ಕುಡಿದು ಬಿಸಾಕಿರ್ತಾರಲ್ಲ ಆ ಪ್ಯಾಕೆಟ್ಗಳು, ಆ ಕವರ್ಗಳು, ಆ ಎಣ್ಣೆ ಬಾಟ್ಲು, ಅದನ್ನೆಲ್ಲ ಈ ಕಚಡಗಳನ್ನ ಕಂಪ್ಲೀಟ್ ಎಲ್ಲ ಮಾಡಬೇಕಾದ್ರೆ ಕ್ಲೀನ್ ಮಾಡಿದ್ದೆ ಮಕ್ಕಳುಗಳು. ಪ್ರತಿದಿನ ಕ್ಲೀನ್ ಮಾಡೋದು ಯಾರು ಹೇಳಿ, ಮಕ್ಕಳುಗಳೇ. ಹೆಚ್ಚು ಕಮ್ಮಿ ಬೆಳಗ್ಗೆ 8 ಬಂದರೆ 11 ಕ್ಲೀನ್ ಮಾಡೋ ಕೆಲಸವೇ ಆಯ್ತೆ. ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಗುಡ್ಡೆ ಹಾಕ್ತಾರೆ, ಎಸಿತಾರೆ, ತೂಯಿದೆಲ್ಲ ಒಂದು ಕಡೆ, ಆಮೇಲೆ ಮತ್ತೆ ಓದು.
ಈ ಹಣೆ ಬರೆ ಕ್ಯಾಕ್ ಬೇಕು ಅಂದ್ರೆ ಎಲ್ಲರೂ ಬಿಟ್ಟು 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 ಹೋಯ್ತಾ ಇದಾರೆ ಕೇರಳಕ್ಕೆ. ಸ್ವಾಮಿ, ನಮಗೆ ಕೇರಳದ ಭಾಷಿಗರ ಮೇಲೆ ನಮಗೆ ಕೋಪ ಇಲ್ಲ. ಅವ್ರನ್ನ ನಾವು ಖಂಡಿತ ಇಷ್ಟಪಡೋದು ಯಾವುದಕ್ಕೆ ಅಂದರೆ ಅವ್ರು 100% ಎಜುಕೇಟೆಡ್ಗಳು ಯಾಕಾದರು ಅನ್ನೋದಕ್ಕೆ ಇಲ್ಲೇ ಸಿಕ್ತು ನೋಡಿ. ಎಣ್ಣೆ ಬಂದ್ ಮಾಡಿದ್ರು, ಶಾಲೆಗಳನ್ನ ಜಾಸ್ತಿ ಮಾಡಿದ್ರು, ವಿದ್ಯೆ ಕಲೀರಿ ದುಡ್ಡು ಬರುತ್ತೆ ತಾನಾಗಿ ಅಂತ. ಇಲ್ಲಿ ಎಣ್ಣೆ ಕಲೀರಿ, ಎಣ್ಣೆ ಕುಡಿಯಿರಿ, ಸರ್ಕಾರಕ್ಕೆ ತೆರಿಗೆಯನ್ನು ಹೆಚ್ಚೆಚ್ಚು ಕಟ್ಟಿ. ನಮ್ಮ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ನಾನು ಈ ಒಂದು ಸರ್ಕಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ ಸ್ವಾಮಿ. ನಾನು ಹೇಳ್ತಾ ಇರೋದು ಕಾಂಗ್ರೆಸ್ BJP ದಳ ಯಾವ ಸರ್ಕಾರ ಬಂದರೂ ದಳ ಇಲ್ಲಿ, ಆದರೆ ಯಾವುದೇ ಸರ್ಕಾರ ಬಂದರೂ ನಾನು ಹೇಳ್ತಾ ಇರೋದು ಇಲ್ಲಿ ಸ್ಲೋಗನ್ ಏನು ಅಂತಂದರೆ, ಎಣ್ಣೆಯನ್ನು ಹೆಚ್ಚೆಚ್ಚು ಕುಡಿಯಿರಿ. ಎಣ್ಣೆ ಅಂತಂದರೆ ಆ ಎಣ್ಣೆಯನ್ನು ಹೆಚ್ಚೆಚ್ಚು ಕುಡಿಯಿರಿ, ಸರ್ಕಾರಕ್ಕೆ ತೆರಿಗೆ ಹೆಚ್ಚೆಚ್ಚು ಕಟ್ಟಿ. ಏನು ಟ್ಯಾಕ್ಸ್ ಹಾಕ್ತಾ ಇರ್ತಾರೆ, ಎಷ್ಟು ಟ್ಯಾಕ್ಸ್ ಹಾಕಿದ್ರು ಕುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇವ್ರು ಟ್ಯಾಕ್ಸ್ ಜಾಸ್ತಿ ಹಾಕ್ದಷ್ಟು ಕುಡಿಯೋ ಸಂಖ್ಯೆ ಜಾಸ್ತಿ, ಸಿಗರೇಟ್ ಸೇವೋರ ಸಂಖ್ಯೆ ಜಾಸ್ತಿ. ಹಿಂಗೆ ಎಣ್ಣೆ ಕುಡಿಯಿರಿ, ಟ್ಯಾಕ್ಸ್ ಕಟ್ಟಿ. ನಮ್ಗೇನು ಸ್ವಾಮಿ, ಸರ್ಕಾರ ತೆರಿಗೆ ದುಡ್ಡು ಬಂತು, ಬೊಕ್ಸಕ್ಕೆ ದುಡ್ಡು ಬಂತು ಅಂದರೆ ನಾವು ಇಟ್ಕೊಂಡು ಜಮ್ ಅಂತ ಕೂತ್ಕೋತೀವಿ. ಕುಡ್ಕರು ಅವನು ಹೆಂಡತಿ ಹಾಳಾದ್ರೆ ಎಷ್ಟು, ಅವ್ನಿಗೆ ಮುಂಡೆ ಆದರೆ ಏನು, ಕುಡಿಯೋನು ಕುಡ್ಕೊಳ್ಳಿ ಸಾಯ್ಲಿ, ಅವ್ನು ಬಿಟ್ಟೇ ಬಿಟ್ಟಿರ್ತಾರೆ, ಅವ್ನ ಮನೆಯವರೇ ಬಿಟ್ಬಿಟ್ಟಿರ್ತಾರೆ. ಇದನ್ನ ಕಲಿಸೋದು ನೀವು ಸರ್ಕಾರದವರು, ನೀವು ಕಲಿಸೋದು ಇದನ್ನ ಅಂತ ಹೋಗ್ಕೊಳ್ಳಿ. ಇಷ್ಟೆಲ್ಲ ಆಯ್ತಲ್ಲ, ರಾಜಕಾರಣಿಗಳ ಪಾತ್ರ ಏನು? ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಅವ್ರೇನು ಮಾಡ್ತಾ ಇಲ್ವಾ? ಇವನು ತಲೆ ಕೆಡಿಸ್ಕೊತಾ ಇಲ್ವಾ ಅವರು ಅಂತ ಕೇಳ್ತೀರಾ? ಬರ್ತೀನಿ ಅಲ್ಲಿಗೂ, ವಿಷಯಕ್ಕೆ ಬರ್ತೀನಿ. ಇಲ್ಲಿ ರಾಜಕಾರಣಿಗಳು ಅಂತಂದರೆ ಹಿಂದೆ ಇದ್ದಿದ್ದು JDSನ ಚಿಕ್ಕಮಾದವರು, ಈಗಿಲ್ಲ, ವಿಧಿವಶರಾಗಿದ್ದಾರೆ. ಅವ್ರ ಮಗ ಇದ್ದಾನೆ ಅನಿಲ್, ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ. ನೋಡಿ, ಇಲ್ಲಿ ಒಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ, ಇಲ್ಲಿ ನಮ್ಮ ಚಿಕ್ಕಣ್ಣ ಇದ್ರಲ್ಲ, ಕಾಂಗ್ರೆಸ್ನಿಂದ ಗೆದ್ದಿರೋ ಮಾಜಿ MLA ಚಿಕ್ಕಣ್ಣ, ಯಾವಾಗ ಚಿಕ್ಕಮಾದು JDSಯಿಂದ ಹೋದರೋ ಚಿಕ್ಕಣ್ಣ ಹಂಗೆ ಪಲ್ಟಿ ಹೊಡ್ಕೊಂಡು ಕಾಂಗ್ರೆಸ್ಗೆ ಬಂದ್ಬಿಟ್ರು. ಆ್ಯಕ್ಚುಲಾಗಿ ಸಾರಿ, JDSಗೆ ಬಂದ್ಬಿಟ್ರು. JDSನಲ್ಲಿದ್ದಂಥ ಪಾಪ ಚಿಕ್ಕಮಾದು ಹೋಗ್ಬಿಟ್ರು. ಚಿಕ್ಕಮಾದು ಮಗ ಅನಿಲ್ ಇದಾರಲ್ಲ, ಅನಿಲ್ ಹಂಗೆ ಲಾಂಗ್ ಜಂಪ್ ಮಾಡಿಕೊಂಡು ಕಾಂಗ್ರೆಸ್ಗೆ ಬಂದ್ಬಿಟ್ರು, ಯಾಕೆಂದರೆ ಕಾಂಗ್ರೆಸ್ಸಿನ ಟಿಕೆಟ್ ತಗೊಳಕ್ಕೆ. ಚಿಕ್ಕಣ್ಣ ಅಂತೂ ನಿಜಕ್ಕೂ ಚಿಕ್ಕಣ್ಣ ಪಾಪ, ಇವಾಗ JDSನಿಂದ ಟಿಕೆಟ್ ಅನೌನ್ಸ್ಮೆಂಟ್ ಆಗೋಗಿದೆ. ಏನು ಚಿಕ್ಕಣ್ಣ JDSನಿಂದ ತುಂಬ ಓಡಾಡ್ತಾ ಇದ್ದಾರೆ, ಇನ್ನೇನು ನನಗೆ ಟಿಕೆಟ್ ಆಯಿತು ಇನ್ನು ಹಂಗೆ ಎದ್ಬಿಡ್ತೀನಿ ಅಂತ. ಅಲ್ಲ ಸ್ವಾಮಿ, ನೀವು ಯಾವ್ಯಾವ ಟೈಮಲ್ಲಿ ಅದೇನೋ ಗಳಿಗೆ ಸುದ್ದ ಅದೇನೋ ಅಂತಾರಲ್ಲ, ಹಾಗೆ ಯಾವ್ಯಾವ ಟೈಮಲ್ಲಿ ಈ ರಾಜಕೀಯಕ್ಕೋಸ್ಕರ ನಿಮ್ಮ ಪದವಿಗೋಸ್ಕರ ಎಲ್ಲೆಲ್ಲಿ ಹಾರೋಗ್ತೀರ ಸ್ವಾಮಿ? ಕಾಂಗ್ರೆಸಲ್ಲೇ ಯಾವಾಗಿರ್ತೀರೋ, ದಳದಲ್ಲೇ ಯಾವಾಗಿರ್ತಿರೋ, BJPಯಲ್ಲಿ ಯಾವಾಗಿರ್ತಿರೋ ಬರ್ತಿರೋ ಯಾರಿಗೂ ಗೊತ್ತಿಲ್ಲ. ಆದರೆ ಈಗ JDSಗೆ ಬಂದ್ರಿ, ಚಿಕ್ಕಮಾದು ಪಾಪ ಹೋಗ್ತಿದ್ದಂಗೆ ಹಂಗೆ ಲಾಂಗ್ ಜಂಪಲ್ಲಿ ಬಂದ್ಬಿಡ್ರಿ, ಬಂದ್ಬಿಟ್ರಿ ಒಟ್ಟಿಗೆ ಟಿಕೆಟು ತಗೊಂಬಿಟ್ರಿ. ಏನು ಚಿಕ್ಕಣ್ಣ ಏನಾದರೂ ಮಾಡಿ ಇಂಥ ಪಾಪ ಗಿರಿಜನರು ವಾಸ ಮಾಡುವಂಥ ಇಂಥ ಒಂದು ಜಾಗದಲ್ಲಿ ಬಾರ್ಗಳಿದೆ ಇದನ್ನೆಲ್ಲ ಸ್ಟ್ರೈಕ್ ಮಾಡಿ ನಾನು ಜನಗಳ ಒಂದು ಶವಾಶ್ಕಿರಿ ತಗೋತೀನಿ ಈಗಲೇ ಅಂತ ಏನಾದರೂ ಒಳ್ಳೆ ಕಂಕಣ ತೊಟ್ಟು ಹೊರಟಿದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ? ಇದೇ ಚಿಕ್ಕಣ್ಣ ದುರಂತ ಏನು ಗೊತ್ತಾ, ಬಿದರಳ್ಳಿ ಸರ್ಕಲ್ಲಿ ಕಬಿನಿ ಡ್ಯಾಮ್ ಬರುತ್ತಲ್ಲ ಅಲ್ಲಿ ಇವ್ರದ್ದು ಒಂದು ಬಾರ್ ಇದೆ, ಇವ್ರದ್ದು ಒಂದು ಬಾರು ಚಿಕ್ಕಣ್ಣಂದು. ಸರ್ಕಾರ ಅದಕ್ಕೆ ಖುಷಿ ಖುಷಿಯಾಗಿ ಟಿಕೆಟ್ ಕೊಟ್ಬಿಡ್ತು ಅನಿಸುತ್ತೆ. ಏನು ಪರವಾಗಿಲ್ಲ, ಈಗಿನ ಒಂದು ಪಕ್ಷಗಳಿಗೆ ಏನು ಮಾನದಂಡ, ವ್ಯಕ್ತಿಯ ಮಾನದಂಡ ಅಂತಂದರೆ ಅದೇ ಹೇಳ್ತಾರಲ್ಲ, ನೀನಾದರೂ ಒಂದು 2-3 ಹಲ್ಲೆ ಮಾಡಿದೀಯಾ, ಇಲ್ಲ ಆಫ್ ಮಾಡ್ರು ಫುಲ್ ಮಾಡ್ರು ಎದುರಾಗಿದೆಯಾ, ಅಥವಾ ನಿನ್ನ ಹತ್ರ ಬಾರು ಗೀರು ಏನಾದರೂ ಇದೆಯಾ, ಅಥವಾ ನೀನಾದರೂ ಗಣಿಗಾರಿಕೆ ಕೆಲಸ ಮಾಡಿ ಕರಿಕಲ್ಲು ಲೂಟಿ ಮಾಡಿ ಏನಾದರೂ ಒಂದು ದುಡ್ಡುಗಿಟ್ಟು ಮಾಡಿದೆಯಾ, ಇದು ಇಷ್ಟು ಇದು ಇದು ಮಾನದಂಡ. ಒಬ್ಬ ವ್ಯಕ್ತಿ ಟಿಕೆಟ್ ತಗೋಬೇಕಾದ್ರೆ ಮಾನದಂಡ ಇದು. ನಾ ಚಿಕ್ಕಣ್ಣವ್ರು ಕೇಳ್ತೀನಿ, ಚಿಕ್ಕಣ್ಣವ್ರೆ ಆಯಿತು ನಿಮ್ದೊಂದು ಬಾರಿ ಇದೆಯಾ ಸ್ವಾಮಿ, ನಿಮ್ಮ ಬಿಸ್ನೆಸ್ಸು ಮಾಡ್ಕೊಳ್ಳಿ. ಆದರೆ ನೀವು ನಿಂತ್ಕೊಳ್ಳೋ ಜಾಗ ಹೋಗಿ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ತೆಗ್ಸೋದಕ್ಕೆ ನಿಮ್ಗೆ ಯಾಕೆ ಆಗಲಿಲ್ಲ? ಅಪ್ಪ ನೀವು ಹೆಂಗೆ ಮಾಡ್ತೀರಾ, ಎಲ್ಲ ನಿಮ್ಮ ಸ್ನೇಹಿತರೆ ತಾನೇ, ಎಲ್ಲ ಒಂದೇ ಕುಲ ಒಂದೇ ನಾಡು
ಒಂದೇ ಕುಲ ಒಂದೇ ದೈವವು ಅಂತ ಒಂದು ಹಾಡಿತ್ತು. ಹಂಗೆ ಒಂದೇ ಕುಲ ನೀವು, ನಂದ ಗೋಕುಲ. ಸ್ಟ್ರೈಕ್ ಯಾಕೆ ಮಾಡ್ತೀರಾ? ನಿಮಗೆ ಟಿಕೆಟ್ ಬೇಕಿದ್ದು ಟಿಕೆಟ್ ತಗೊಂಡ್ರಿ, ನಿಂತ್ಕೊಂಡು ಗೆಲ್ತೀನಿ ಗೆಲ್ತೀನಿ ಅಂತ ಹೋಗ್ತೀರಾ, ಗೆದ್ರೆ ನೀವು ಕೂಡ ಅಷ್ಟೇ. ಇನ್ನು ಆ ದಳ ಬೇಡಪ್ಪ, ಆಯ್ತು. ಇನ್ನು ಬಿ ಜೆ ಪಿಯಿಂದ ಯಾರಪ್ಪ, ಬಿ ಜೆ ಪಿಯಿಂದ ಯಾರು ಗೊತ್ತೆ? ನಮ್ಮ ಎಮ್ ಎಲ್ ಸಿ ಆಗಿದ್ರಲ್ಲ ಸಿದ್ದರಾಜು, ಸಿದ್ದರಾಜು ಅವರು, ಅವ್ರ ಎಮ್ ಎಲ್ ಎಗೆ ನಿಂತು ಹೋದ ಸಲ ಕಡಿಮೆ ಊಟದ ಸೋತರು. ಸೋತ ಮೇಲೆ ಅದು ಎಲ್ಲಿ ಹೋದ್ರೂ ಅದು ಏನು ಕತ್ತೀವೋ, ಅದೆಲ್ಲ ಮಂಗ ಮಾಯ. ಪಾಪ ಅವ್ರ ಕಷ್ಟ, ಅವ್ರ ಸಮಸ್ಯೆ ಅವ್ರದೇ ತೀರಿಸ್ಕೊಳ್ಳೋಕ್ಕೆ ಪಾಪ ಹೆಣಗಾಡ್ತಾ ಇದ್ದಾರೆ. ಇವತ್ತವರೆಗೂ ಹೋದ ಸರಿ ಎಲೆಕ್ಷನಲ್ಲಿ ಕೋಟೆಲ್ ಕಾಣಿಸ್ಕೊಂಡವರು, ಇನ್ನೂ ಇವತ್ತವರೆಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅಲ್ಲೇ ಅಲ್ಲೇ ರಿಪೋರ್ಟ್ ತೊಗೊಂಡಿದ್ದ ಅಲ್ಲಿಂದಲೇ, ಇನ್ನೂ ಕಾಣಿಸ್ಕೊಂಡಿಲ್ಲ. ಆದರೆ ಈ ಬಾರಿ ಅವರೇ ಟಿಕೆಟ್ ತಗೊಳ್ಳೋದಂತೆ, ಅವ್ರಿಗೆ ಟಿಕೆಟ್ ನಮ್ಮ ಬಿ ಜೆ ಪಿಯಿಂದ ಸಿದ್ದರಾಜು ಅವ್ರಿಗೆ. ಪಾಪ ಅವರು ಸಾಲ ಸಾಲ ಮಾಡ್ಕೊಂಡು ಪಾಪ ತುಂಬ ಕಷ್ಟ ಪಡ್ತಾ ಇದ್ದಾರೆ. ಈಗ ಈಗ ಅದನ್ನು ರಿಕವರಿ ಮಾಡ್ಕೋಬೇಕು ಅಂತಂದರೆ ಟಿಕೆಟ್ ತಗೊಂಡು ನಿಂತ್ಕೊಂಡು ಗೆಲ್ಲಬೇಕು. ಆದರೂ ಕಡೆ ಗಮನ ಇಲ್ಲ, ನನ್ನ ವೈಯಕ್ತಿಕದ ಬಗ್ಗೆ ನಾನು ಗಮನ ಕೊಡದೆ ನಾನು ಅಲ್ಲಿ ಯಾವುದೋ ಹೆಣ್ಮಗು ಯಾವನ ಚುಡಾಯಿಸ್ತಾನೆ, ಯಾವುದೋ ಅಲ್ಲಿ ಯಾವುದೋ ಶಾಲೆ ಸುತ್ತ ಒಂದಿಷ್ಟು ಬಾರ್ಗಳಿದೆ ಅಂತ ನಾ ಯಾಕೆ ಸ್ವಾಮಿ ಯೋಚನೆ ಮಾಡಲಿ? ನಂದೇ ಹಾಸ್ಕೊಂಡು ಹೊದ್ಕೊಂಡು ಮಲಗೋಗೋ ಪರಿಸ್ಥಿತಿಲಿ ಬಂದಿದೆ ಅಂತ ಸಿದ್ದರಾಜು. ನನ್ನ ಕಷ್ಟ ನನಗೆ, ನಾನು ಬಿಟ್ಬಿಡ್ರಪ್ಪ, ನಿಮಗೆ ಕೈ ಮುಗಿತೀನಿ, ನಾನು ಬಿಟ್ಬಿಡಿಯಪ್ಪ ಅಂತಾರೆ. ಸದ್ಯ ನಾನು ಮತ್ತೆ ಇವಾಗ ಟಿಕೆಟ್ ಸಿಕ್ಕಿದ್ರೆ ಸಾಕು ಹೋಗಿ ನಿಂತ್ಕೊಳ್ಳೋಣ. ಆ್ಯಕ್ಚುಲಾಗಿ ನನ್ನ ಸ್ಥಿತಿನ ಫಸ್ಟೇ ನಾನು ಮತ್ತೆ ನಾನು ಮತ್ತೆ ಫೀನಿಕ್ಸ್ ಪಕ್ಷಿ ಥರ ಎದ್ದು ಬರಬೇಕು ಅಂತ ನಾನಿದ್ದೀನಿ. ನೀವು ಒಳ್ಳೆ ಹೋಗಿ ಹೋಗಿ ಅಲ್ಲಿ ಬಾರ್ ತೆಗೆಸು, ವೈನ್ ಸ್ಟೋರ್ ತೆಗೆಸು, ನನಗೇನು ಸ್ವಾಮಿ ಕಟ್ಕೊಂಡು ಅಂತೀರ? ಹ್ಞೂ, ಹಾಗಾದರೆ ಇನ್ನು ಯಾರನ್ನ ಕೇಳೋಣ? ಅಲ್ಲಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಅಂತೆ. ಹ್ಞೂ, ಯಂಗ್ಸ್ಟರ್ ಈಗಾಗಲೇ ಜಿಲ್ಲಾ ಪಂಚಾಯತಿ ಮೆಂಬರ್, ಏನು ಮಾಡ್ತಾ ಇದೆಯಪ್ಪ ಅನಿಲ್? ಹ್ಞೂ, ಈಗಲಾದರೂ ಹೊಸಿ ಸ್ಟ್ರೈಕ್ ಮಾಡಿದ್ರೆ ಒಂದಿಷ್ಟು ಟಿಕೆಟ್ ಇದು ಓಟ್ಗಳಾದರೂ ಬೀಳ್ಬೋದೇನೋ, ಸ್ವಲ್ಪ ನೋಡಪ್ಪ. ಹಾಂ, ಸ್ವಲ್ಪ ನೋಡು, ಯಾಕೆಂದರೆ ನಿಮ್ಮ ತಂದೆಯವ್ರಿಗೆ ಒಳ್ಳೆ ಹೆಸರಿತ್ತು, ಇರೋ ವಿಚಾರ ಫ್ಯಾಕ್ಟ್. ಯಾಕೆಂದರೆ ಸತ್ಯ ಹೇಳಬೇಕು ಯಾವತ್ತಿದ್ರೂ, ಮಾಡಬೇಕಾಗುತ್ತೆ ಅಲ್ಲಿ. ಯಾಕೆಂದರೆ ನೋಡಿ, ಆ ಕಪಿಲಾ ಅಪಾಯಕಾರಿಯಾದ ನದಿ ಆ ಜಾಗ, ಆ ಜಾಗದಲ್ಲಿ ದೋಣಿ ವಿಹಾರ ಮಾಡೋದು ತಪ್ಪೆ. ಪಾಪ ಅದೇನು ಭದ್ರ ಇದೆಯಾ, ಅದು ಕಡಿನೇ ಭದ್ರ ಇರಲ್ಲ. ಅಂಥದ್ರಲ್ಲಿ ಏನಾದರೂ ಒಳಹರಿವು ಅಥವಾ ಇನ್ನೊಂದು ಮತ್ತೊಂದು ಬಂದ್ಬಿಟ್ರೆ ಏನು ಕಷ್ಟ. ಅಪ್ಪಪ್ಪ ಪವಿತ್ರ ಅನ್ನೋ ಹುಡುಗಿ ಹೇಳಿದೆ, ಕೇಳ್ಕೊಂಬನ್ನಿ. ನಾಲ್ಕೂವರೆಗೆ ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಗಾಜೆಲ್ಲ ಸೈಕೊಂಡು ಕೂತಿರ್ತಾರೆ, ನಾವು ಹೋಗ್ಕಾಗಲ್ಲ. ನಾವು ಹೋಗ್ಬೇಕಾದ್ರೆ ನಮಗೆ ಬೆದರಿಕೆ ಆಯ್ತದೆ. ಆದರೆ ಕಂಪೌಂಡ್ರೆಲ್ಲ ಹೊರದಾಕಿ ಅಲ್ಲಿ ಸ್ಕೂಲ್ ಮನೆ ತಪ್ಪಲ್ಲ ಬ್ರ್ಯಾಂಡಿ ಗ್ಲಾಸೆಲ್ಲ ನೀರಲ್ಲಿ ತಂದು ಮಾಡಿಕೊಂಡು ಸ್ಕೂಲ್ಗೆಲ್ಲ ಎಸೆಯುತ್ತಾರೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು. ಅದನ್ನು ನಾವು ಕ್ಲೀನ್ ಮಾಡೋಕೆ ತುಂಬ ಕಷ್ಟ ಆಯ್ತದೆ. ಗಲೀಜ ಎಲ್ಲ ಮಾಡ್ತಾರೆ. ಇಷ್ಟ ಮತ್ತೆ ಅಲ್ಲಿ ಜನಗಳು ಕೇಳೋದು ಏನಪ್ಪ ಅಂದ್ರೆ ಇಷ್ಟೇ ವಿಚಾರ, ನಮ್ಗೇನು ಬೇಡ ಸ್ವಾಮಿ, ನಿಮ್ಮ ನಿಜವಾದ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯದನ್ನ ಮಾಡಬೇಕು, ಜನಗಳಿಗೆ ಏನೋ ಒಂದು ಆಕಾಂಕ್ಷೆ ಇದ್ದ ಪಕ್ಷದಲ್ಲಿ ನೀವು ಮಾಡಬೇಕಾದ ಕೆಲಸ ಏನು ಗೊತ್ತೇ? ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಾಡಬೇಕಾಗಿರೋದಿಷ್ಟೇ. ಅಲ್ಲಿ ದೋಣಿ ವಿಹಾರವನ್ನು ಕ್ಯಾನ್ಸಲ್ ಮಾಡಿ. ಅಂದರೆ ಮಕ್ಕಳುಗಳನ್ನ ಪಾಪ ಪ್ರೈವೇಟ್ನವ್ರು ದೋಣಿ ಇಡ್ತಾರೆ, ಮಕ್ಕಳುಗಳು ಇಲ್ಲಿ ಕುಡುಕರು ಕಾಟ ತಾಳಲಾರದೆ ಹೋಗ್ತಾರೆ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದರ ಬದಲು ಅಲ್ಲೊಂದು ಮೇಲ್ ಸೇತುವೆ ನಿರ್ಮಾಣ ಮಾಡಿ. ಅಲ್ಲ, ಪ್ರಪಂಚದಲ್ಲಿ ಒಳ್ಳೆಯದಕ್ಕೋಸ್ಕರ ಯಾವ್ಯಾವ ದೇಶದಲ್ಲಿ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಸಂಶೋಧನೆ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಸಮುದ್ರದೊಳಗಿಂದೆಲ್ಲ ಟ್ರೈನ್ನ ಬಿಡು ಅಂತ ಈ ಯುಗದಲ್ಲಿ ನೀವು ಅದೇನು 400 ಮೀಟ್ರ್ ಇದೆಯಪ್ಪ, ಆ ಮೇಲ್ಗಡೆ ಆ್ಯಕ್ಚುಲಾಗಿ ಒಂದು ಸೇತುವೆ ಕಟ್ಟಲಿಕ್ಕಾಗಲ್ವ ನಿಮಗೆ? ಏನು ನಡ್ಕೊಂಡು ಹೋದರೆ ಹಬ್ಬಬ್ಬಾ ಅಂತಂದರೆ ಒಂದು 1/2 ಗಂಟೆ 1/2 ಗಂಟೆ ಹೋಗಿ ಅಲ್ಲಿ ದಾಟ್ಬಿಡ್ಬೋದು. ಬೇಕು ಒಂದು ಪಕ್ಷದಲ್ಲಿ ಸೇತುವೆ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹ್ಞೂ, ಇವರು ಸೇತುವೆ ನಿರ್ಮಾಣ ಮಾಡೋದಕ್ಕೆ ಯೋಚನೆ ಮಾಡಲ್ಲ,
ಇನ್ನೊಂದೆರಡು ಬಾರ್ ಎಲ್ಲಾದರೂ ಲೈಸೆನ್ಸ್ ಕೊಡ್ಬೋದಾ, ಎಲ್ಲಾದರೂ ಕಮಾಯಿ ಸಿಗುತ್ತ್ಯಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಸರ್ಕಾರದವರು? ಸೇತುವೆ ಬಗ್ಗೆ ನೀನು ಖಂಡಿತ ನಮ್ಮ ಅಪ್ರಾಣ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಮಕ್ಕಳು ಒಳ್ಳೇದಾಗಲಿ, ಓದು ಕಲೀಲಿ, ವಿದ್ಯೆ ಕಲೀಲಿ, ಕನ್ನಡ ಕಲೀಲಿ, ಶಾಲೆಗಳು ಜಾಸ್ತಿ ಆಗಬೇಕು. ಎಲ್ಲಿ ಇವೆಲ್ಲ ಕೂತ್ಕೊಂಡು ಭಾಷಣದಲ್ಲಿ, ಇನ್ನೇನು ಎಲೆಕ್ಷನ್ ಬಂತಲ್ಲ ಶುರು ಮಾಡ್ಕೊಂಡಿದ್ದೀರಾ, ಭಾಷಣದಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ಅದೇ ಇಲ್ಲಿ ಹೋಗಿ ಇಷ್ಟೋರ್ಗಳು ಒಳಗೆ ಲೈಸೆನ್ಸ್ ಕೊಡ್ತಾ ಇರ್ತೀರಾ. ನಿನಗಿಷ್ಟು ಬಾರು, ನಿನಗಿಷ್ಟು ವಹಿಸ್ತೋರು. ಯಾಕೆ ಕಾಮಾಟಿಪುರ ಅಂತ ಇತ್ತಲ್ಲ ಬಾಂಬೆಲಿ, ಅದೇ ಥರ ಆ ವೇಷವೃತ್ತಿಗೂ ಸರ್ಕಾರದಿಂದ ಏನಾದರೂ ಒಂದು ಜಾಗ ಮಾಡಿಬಿಡಿ. ಯಾಕೆ ಸುಮ್ಮನಿದ್ದೀರಾ? ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲೂ ಪಾಪ, ಯಾಕೆಂದರೆ ಮೊದಲೇ ಆಗದಿರೋರು ಈ ಥರ ಕೆಲವು ಈ ನೀಚರು ದುಷ್ಟರು ಎಲ್ಲ ಬೇಕಾದಷ್ಟು ಜನ ಇರ್ತಾರಲ್ಲ ಪಾಪ, ಅವ್ರಿಗೂ ಒಂದು ಜೀವನ ಇದೆ, ಅವ್ರಿಗೂ ಒಂದು ಒಂದು ಸೆಕ್ಸ್ ಅನ್ನೋದು ಒಂದು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ಏರಿಯಾ ಕಾಮಾಡಿಪುರ ಥರ ಒಂದು ಏರಿಯಾ ಕೊಟ್ಬಿಡಿ. ಸ್ಯಾಂಕ್ಷನ್ ಮಾಡಿಬಿಡು, ಅದಕ್ಕೊಂದು ಟ್ಯಾಕ್ಸು, ಅದಕ್ಕೆ ದುಬಾರಿ ಟ್ಯಾಕ್ಸು, ಅದಕ್ಕೆ ಬೇರೆ ಟ್ಯಾಕ್ಸು ಹಾಕ್ಬಿಟ್ರೆ ದುಡ್ಡು ಸಿಕ್ಕಾಬಿಟ್ಟೆ ಬಂದ್ಬಿಡ್ತೀಯಪ್ಪ. ಹೇಳೋಕ್ಕಾಗಲ್ಲ, ಅದನ್ನು ಮಾಡಿದ್ರು ಮಾಡಿದ್ರಿ. ಇಂಥ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಯಾವ ಸರ್ಕಾರ ಆದರೂ ಅಷ್ಟೇ ಎಲ್ಲರಿಗೂ ಜಿಗುಪ್ಸೆ ಬಂದ್ಬಿಟ್ಟಿದೆ. ಯಾವ ಸರ್ಕಾರ ಕೋಟ್ ಹಾಕಬೇಕು, ಯಾವ ಸರ್ಕಾರ ಎಲ್ಲ ಸರ್ಕಾರನೂ ನೋಡಿ ಆಗಿದೆ, ಎಲ್ಲ ಸರ್ಕಾರದ ಮೇಲೂ ಬೇಸರ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಇವ್ರು ಹೇಳೋದೊಂದು ಮಾಡೋದೊಂದು ಸ್ವಾಮಿ, ಒಳಗಡೆ ಒಪ್ಪಂದನೇ ಬೇರೆ, ಇವ್ರ ಉದ್ದೇಶಗಳೇ ಬೇರೆ, ಇವ್ರ ಖತರ್ನಾಕ್ ಐಡಿಯಾಗಳೇ ಬೇರೆ. ಇವರು ಮಾತಾಡೋದು ಮಾತ್ರ ಬಹಳ ಸೂಪರ ವೇದ ಅಂತ ಹೇಳ್ತಾರೆ. ಅದನ್ನು ಕೇಳ್ಕೊಂಡು ನಾವು ಕೂತಿರ್ಬೇಕು. ಎಷ್ಟು ಸಲ ಕೇಳ್ತಾ ಕೂತ್ಕೊಳಕ್ಕಾಗುತ್ತೆ? ಖಂಡಿತ ಕೇಳ್ತಾ ಕೂತ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಈಗಲಾದರೂ ಕಾಲ ಮಿಂಚಿಲ್ಲ, ಒಂದು ಮೇಲು ಸೇತುವೆನ ನಿರ್ಮಾಣ ಮಾಡಿ. ಹಾಗೆ ಇಲ್ಲಿ ಇಷ್ಟು ನೋಡಿ, ನಿಮಗೆ ಸ್ನೇಹಿತರ ವಿಷಯ ಗೊತ್ತಾಗಿರಬೇಕು. ನಾವು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಗಳು, ಎಲ್ಲ ದಾಖಲಾತಿಗಳು ಎಲ್ಲವನ್ನೂ ಇಟ್ಕೊಂಡು ಇಷ್ಟನ್ನು ಹೇಳೋದು ಯಾತಕ್ಕೆ ಅಂತಂದರೆ, ನಮ್ಮ ನಾಡಿನಲ್ಲಿ ನಮ್ಮ ಕನ್ನಡದ ಹೆಣ್ಣು ಮಕ್ಕಳ, ನಮ್ಮ ಕನ್ನಡದ ಗಂಡು ಮಕ್ಕಳ ಶೋಚನೀಯ ಪರಿಸ್ಥಿತಿ ಇನ್ಯಾರಿಗೂ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರಲಿ. ನನ್ನ ಭಾಷೆ ಕಲಿಯೋದಕ್ಕೆ ನಾನು ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿದೆ, ನನ್ನ ಭಾಷೆ ಕಲಿಯೋದಕ್ಕಲ್ಲ, ಮಾರಿ ಬೇರೆ ಭಾಷೆ ಕಲಿಯೋದಕ್ಕೆ ನಾನು ಹೋಗ್ತಾ ಇದ್ದೀನಿ, ಹೋಗಬೇಕಾಗಿದೆ. ನನ್ನ ಕರ್ನಾಟಕದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಶಾಲೆ ಇದ್ದರು, ಕನ್ನಡದ ಶಾಲೆ ಇದ್ದರು, ಅದನ್ನು ಬಿಟ್ಟು ನಾನು ಬೇರೆ ಭಾಷೆ ಕಲಿಯೋದಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಎಂಥ ಒಂದು ದುರ್ವಿಧಿ, ಎಂಥ ದುರ್ವಿಧಿ ಇದು! ಎಷ್ಟು ಬೇಸರ ಆಗುತ್ತೆ, ರಕ್ತ ಕೊತ 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 ಅಂತ ಕುದಿಯುತ್ತೆ ಎಲ್ಲರ ಮೇಲೂ. ಎಲ್ಲ ಈ ನೀಚ ಕೆಲಸ, ಈ ದುಷ್ಟ ಕೆಲಸ, ಈ ಹೇಸಿಗೆ ಕೆಲಸ ಮಾಡಿದವರು ಎಲ್ಲರ ಮೇಲೂ ರಕ್ತ ಕುದಿಯುತ್ತೆ. ಯಾಕೆಂದರೆ ಕನ್ನಡದ ಬಗ್ಗೆ, ಭಾಷಾ ಪ್ರೇಮದ ಬಗ್ಗೆ ಏನೋ ಇಲ್ಲಿ ಆ ಟೈಮ್ ಬಂದಾಗ ಮಾತಾಡ್ಬಿಡ್ತೀವಿ. ಅದಕ್ಕೆ ನಾವು ಹೇಳಬೇಕು, ಸ್ವಾಭಿಮಾನಿಗಳು, ಈಗ ತಮಿಳಿಯನ್ಸ್ ಆಗಿರಲಿ, ತಮಿಳ್ನಾಡಾಗಿರಲಿ, ಅಥವಾ ಆಂಧ್ರದವರಾಗಿರಲಿ, ಕೇರಳದವರಾಗಿರಲಿ, ಕೆಲವನ್ನು ಅವರಿಂದ ನಾವು ಎರವಲು ಪಡಿಬೇಕು. ಯಾವುದ್ರ ಬಗ್ಗೆ? ಭಾಷೆಯ ವಿಚಾರದ ಬಗ್ಗೆ, ಭಾಷಾ ಪ್ರೇಮದ ಬಗ್ಗೆ. ಮತ್ತು ಸರ್ಕಾರದ ಸಾರ್ವಜನಿಕರ ಹಿತವನ್ನು ಕಾಪಾಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ನಾನು ಹೇಳಲು ಮರೆತಿದ್ದೆ, ಇಲ್ಲಿ ಕೂಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳುಗಳಿದ್ದಾರೆ, ಮತ್ತು ಇಲ್ಲಿಂದ ಕರ್ನಾಟಕದಿಂದ ಗಡಿ ದಾಟಿ ಕೇರಳಕ್ಕೆ ಹೋಗಿ ಕೆಲಸ ಮಾಡ್ಕೊಂಬರೋ ಹೆಣ್ಣು ಮಕ್ಕಳುಗಳು ಇದ್ದಾರೆ. ಅವ್ರಿಗೂ ಇದೇ ಹಣೆ ಬರ, ಅವ್ರಿಗೂ ಎಲ್ಲಿ ಹೋಗುವಾಗ ಯಾವನ ಅಡ್ಡ ಬರ್ತಾನೋ, ಯಾವನ ಕುಡಿದು ಏನು ಎಸಿತಾನೋ, ಏನು ಹೊಡಿತಾನೋ, ಏನು ಬೈತಾನೋ, ಏನು ರೇಗಿಸ್ತಾನೋ, ಇದೇ ಸಮಸ್ಯೆ. ಹಾಗಾಗಿ ನಾನು ಹೇಳೋದಿಷ್ಟೇ ಸ್ನೇಹಿತರೆ. ನಾನು ಈಗಲೂ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಂದು ತುಂಬ ಖಡಕ್ಕಾದ ನಿರ್ಧಾರವನ್ನು ಕೈಗೊಂಡು ರಮೇಶ್ ಅಂತವ್ರಿಗೆ, ಅವರು ಒಳ್ಳೆಯ ಅಧಿಕಾರಿ ಹೊಸಬ್ರು, ಅವ್ರಿಗೆ ಇವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದಾರೆ, ಮತ್ತು ತಾವೇ ಇದನ್ನು ನಿಲ್ಲಿಸಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ತೊಡೆ ತಟ್ಟೆ ನಿಂತಿದ್ದಾರೆ. ಖಂಡಿತವಾಗೂ ಅವ್ರಿಗೆ ನಮ್ಮ ಚಾನಲಿಂದ ಒಂದು ಅಭಿನಂದನೆ ಹೇಳೋಣ. ಹಾಗೆ ರಮೇಶ್ ಅಂತ ಎಷ್ಟೋ ಅಧಿಕಾರಿಗಳಿಗೆ ತಿರುಪತಿಯಂಥ ಮೂರು ನಾಮ ತೋರಿಸುವಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಂಥ ಎಂಥೋ ಎಷ್ಟೋ ವ್ಯಕ್ತಿಗಳಿಗೆ, ಆ ಈ ಆರ್ ಐ ವಿ ಎಗಳಿಗೆ,
ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆಯೋ ಅಥವಾ ಅವ್ರಿಗೆ ಬುದ್ಧಿ ಕಲಿಸೋರು ಯಾರು ಇಲ್ಲ. ಈಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕಷ್ಟ ಬಂದಾಗ ಒಬ್ಬನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಹೆಂಗ ಇಲ್ಲೆಲ್ಲ ಎತ್ತಂಗಡಿ ಮಾಡಿದ ತಕ್ಷಣ ಇಲ್ಲಿ ಯಾರನ್ನ ಯಾರು ಕೇಳಬೇಕು, ಯಾರನ್ನ ಯಾರು ಕೇಳಬಾರ್ದು, ಏನು ಗೊತ್ತಾಗಲ್ಲ, ಕನ್ಫ್ಯೂಸ್, ಅಯೋಮಯ ಆಗೋಯ್ತೆ. ಆ ಮಟ್ಟಕ್ಕೆ ಮಾಡಿ ಕೂರಿಸ್ಬಿಡ್ತಾರೆ. ಇನ್ನು ಮುಂದೆ ಹಂಗಾಗದೇ ಇರಲಿ. ಯಾಕೆಂದರೆ ಒಂದು ಶಿಕ್ಷೆ ಅಂತ ಇದ್ದರೆ ಖಂಡಿತವಾಗುವೆ. ಒಂದು ತಿಳ್ಕೊಳ್ಳಿ, ಈ ನೋಡಿ, ಈ ಒಂದು ಈ ಮಠ ಅನ್ನೋ ಒಂದು ಚಿತ್ರದಲ್ಲಿ ಒಂದು ಒಂದು ಹಾಡಿನ ಪದ ಬರುತ್ತೆ. ಈಗ ಕಳ್ಳರಿಗೆ ಬೇಲಿ ಹಾಕಬೇಕು ಅಂತಂದರೆ ಇಡೀ ಪ್ರಪಂಚಕ್ಕೆ ಬೇಲಿ ಹಾಕಬೇಕಾಗತ್ತೆ ಅಂತ. ಅಂದರೆ ಇಲ್ಲಿ ಎಲ್ಲರೂ ಕಳ್ಳರು. ಹಂಗಾಗೋದ್ರೆ ಯಾರು ಕಾಪಾಡೋರು, ಯಾರು ಪ್ರಾಮಾಣಿಕರು, ಯಾರು ಯಾರೂ ಇಲ್ಲದೆ ಹೋದಾಗ ಹೋಗ್ತಾರೆ. ಹಂಗಾಗಬಾರ್ದು. ನಾನು ಮತ್ತೊಮ್ಮೆ ನಾನು ಸರ್ಕಾರವನ್ನು, ಜಿಲ್ಲಾಡಳಿತವನ್ನು ಹಾಗೂ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇಲ್ಲಿ ಒಂದು ಸಲ ಯೋಚನೆ ಮಾಡಿ. ಅಲ್ಲಿ ಓದುವಂಥ ಮಕ್ಕಳುಗಳು ನಮ್ಮ ಮಕ್ಕಳುಗಳು, ನನ್ನ ಮಗಳು, ನನ್ನ ಮಗಳು ಅನ್ನೋ ಒಂದು ಭಾವನೆ ಫಸ್ಟ್ ತಂದ್ಕೊಳ್ಳಿ. ಮತ್ತು ನನ್ನ ಭಾಷೆ ಕನ್ನಡ, ನಮ್ಮ ಕನ್ನಡ ಶಾಲೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಕೆಲಸಕ್ಕೆ, ಈ ಕೆಲಸ ಏನನ್ನು ನಾನು ಹೇಳ್ತಾ ಇದ್ದೀನಿ, ಈ ಕೆಲಸಕ್ಕೆ ಕೈ ಹಾಕಿ ಖಂಡಿತವಾಗುವೆ. ಯಾತಕ್ಕೆ ನಮ್ಮ ಸಮಾಜ ಅಥವಾ ನಮ್ಮ ರಾಜ್ಯ ರಾಮ ರಾಜ್ಯ ಆಗೋಲ್ಲ? ಯಾಕಾಗೋಲ್ಲ ಸ್ವಾಮಿ? ಅಟ್ಲೀಸ್ಟ್ ಪೂರ್ಣ ಪ್ರಮಾಣದಲ್ಲಿ ಆಗದೆ ಹೋದರೂ ಸ್ವಲ್ಪ ಮಟ್ಟಕ್ಕಾದರೂ ಖಂಡಿತ ಆಗುತ್ತೆ. ಡಿಬಿ ಕುಪ್ಪೆ ಅಂತ ಒಂದು ಗ್ರಾಮ ಪಂಚಾಯಿತಿ ಒಳಗೆ ನಡೀತಿರುವಂಥ ಈ ರೌರವ ನರಕವನ್ನು ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಕೈಲಾದಂಥ ಒಂದು ಸಹಾಯ, ಸಹಾಯ ಅಂದರೆ ಏನು ಗೊತ್ತೆ, ಅಟ್ಲೀಸ್ಟ್ ಎಲ್ಲರಿಗೂ ಒಂದು ಸ್ವಲ್ಪ ಎಚ್ಚರಿಕೆ ಕೊಡುವಂಥ ಒಂದು ಅರ್ಜಿ ಸಲ್ಲಿಸೋದಾಗಲಿ, ಅಥವಾ ನಿಮ್ಮ ಈ ಕನ್ನಡ ಸಂಘ ಸಂಸ್ಥೆಗಳು ಹೋಗಿ ಒಂದು ಹೋರಾಟ ಮಾಡೋದು, ಒಂದು ಕೂಗು ಹಾಕೋದು. ಈ ಥರ ನೋಡಿ, ಅಲ್ಲಿ ಮಕ್ಕಳುಗಳು ನೋಡಿ, ಮಕ್ಕಳುಗಳೇ ಇಲ್ಲಿ ಬಾರಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ವಾಮಿ, ನೀವು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನು ಈ ಸಂಘಟನೆಗಳು ಅಂತ ಇದ್ದಮೇಲೆ ಹೋಗಬೇಕು, ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಖಂಡಿತ ನೀವು ಮಾಡಿ, ಸರ್ಕಾರನ ಇದಕ್ಕೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ ಇವತ್ತಿನ ಅಫಿಡವಿಟ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡ್ತಾ ಇರಿ ಸಮರ, ಜಸ್ಟ್ ಥಿಂಕ್ ಪಾಸಿಟಿವ್. ನಾನು ನಿಮ್ಮ ಶ್ರೀನಾಥ್.